श्रीगुरुभ्यो नमः परमगुरुभ्यो नमः पूर्वगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीभेदव्यासाय नमः शुक्लाम्बरधरं विष्णुं शिशुवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नप्रशमनं सर्वसिद्धिकरं परम् सर्वजीवप्रणेतारं वन्दे विदयदं हरिं लक्ष्मीनारायणं वन्दे तद्भक्तप्रवरोहि यः श्रीमदानन्दतीर्थाख्यो गुरुस्तञ्च वेदे रामायणे चैव पुराणे भारते तथा आदावन्ते च मध्ये च चा विष्णुः सर्वत्र रमापतिं पूर्णगुणं मुकुन्दं व्यासञ्च पूर्णप्रबोधं च सुतत्त्वदीपं क्रमात् गुरुंश्च प्रणमः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च अनुमत्स्मरणाद्भवेत् न माधवसमो न तद्वाक्यसमम् शास्त्रं न सदग्नः समाप्नुमान् आपादमूलिपर्यन्तम् गुरूणाम् आकृतिम् स्मरे तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः विष्णु तान् नमस्ये गुरो श्रीगुरुभ्यो नमः हरिः ओम् ചിത്രൈ പദൈശ് ഗംഭീരൈർവാക്കൈർമാനൈരഖണ്ഡ ഗുരുഭാവം വ്യഞ്ജയന്ത ഭാതി സ്ത്രീ ജൈതീർത്ഥവാക്തകല്പോയം പ്രത്യിഗജകേസ വ്യാസതീർഗുരുഭൂയാ അസ്മദിഷ്ടേ ശ്രീഗുരുഭ്യോ നമ ഹരി ഓം ശോഭകൃനാമസംവത്സരദ ഉത്തരാണദ ಪಾಲ್ಗುಣ ಬಹುಳ ತೃತೀಯ ಈ ದಿನಗಳಲ್ಲಿ ಶ್ರೀ ವ್ಯಾಸರಾಜರ ಗುರುಸಾರಭೂಮರ ತೃತೀಯ ಚತುರ್ಥಿ ಪಂಚಮಿ ಮೂರು ದಿನಗಳಲ್ಲೂ ಕೂಡ ಶ್ರೀ ವ್ಯಾಸರಾಜ ಗುರುಸಾರಭೂಮರ ನಾನ್ನೂರ ಎಂಬತ್ತೈದನೆಯ ಆರಾಧನಾ ಮಹೋತ್ಸವವನ್ನು ಅನೇಕ ಪೀಠಾಧಿಪತಿಗಳು ಅನೇಕ ಮಠಗಳಲ್ಲಿ ಅನೇಕ ಭಕ್ತರು ತಮ್ಮ ಸಂಘ ಸಂಸ್ಥೆಗಳಲ್ಲಿ ಆರಾಧನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ವ್ಯಾಸರಾಜರ ಆರಾಧನಾ ಮಹೋತ್ಸವವನ್ನು ಸ್ಮರಣೆ ಮಾಡಿಕೊಂಡು ವೈಭವದಿಂದ ಆಚರಣೆ ಮಾಡುವುದಕ್ಕೆ ಕಾರಣ ನಮಗೆಲ್ಲರಿಗೂ ಕೂಡ ತಿಳಿದದ್ದೇ ವಿಶೇಷವಾಗಿ ಮುನಿತ್ರೆಯರು ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಪ್ರಮುಖರಾದಂಥವರು ಅಂತ ಪ್ರಸಿದ್ಧಿಯನ್ನು ಪಡೆದವರಲ್ಲಿ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಅಂತ ತಿಳಿಸಿದಂತೆ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ಶ್ರೀ ವ್ಯಾಸರಾಜರು ಇವರನ್ನು ಮುನಿತ್ರೆಯರು ಅಂತ ವಿಶೇಷವಾಗಿ ಕೊಂಡಾಡಿದ್ದಾರೆ ಅನೇಕ ಮುನಿಗಳು ಇದೇ ಪರಂಪರೆಯಲ್ಲಿ ಬಂದಂಥವರು ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದ ಇನ್ನೂ ಅನೇಕ ಮಹನೀಯರು ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಸಾರದಲ್ಲಿ ಗ್ರಾಂಥಿಕವಾಗಿ ಹಾಗೂ ಪ್ರಸಾರದ ದೃಷ್ಟಿಯಿಂದ ಮಹತ್ತಾದಂಥ ಉಪಕಾರವನ್ನು ಮಾಡಿರೋದನ್ನು ಕೂಡ ನಾವು ಸ್ಮರಿಸ್ಕೊಳ್ತೇವೆ ಅದನ್ನು ಯಾರೂ ನಿರಾಕರಣೆ ಮಾಡುವಂತೆ ಇಲ್ಲ ಅವರಿಂದಲೂ ಸಾಕಷ್ಟು ಸೇವೆ ಎನ್ನುವುದು ನಡೆದಿದೆ ಆದರೂ ವಿಶೇಷವಾಗಿ ಉಲ್ಲೇಖಗೊಂಡಂಥವರಲ್ಲಿ ಶ್ರೀ ವ್ಯಾಸರಾಜರು ಪ್ರಮುಖರಾಗಿದ್ದಾರೆ ಅಂಥ ವ್ಯಾಸರಾಜರು ತಮ್ಮ ಅದ್ಭುತವಾದ ಗ್ರಂಥ ಅವರ ಮೂರು ಗ್ರಂಥಗಳು ನಮಗೆ ತಿಳಿದಿರುವಂತೆ ನ್ಯಾಯಾಮೃತ ತರ್ಕತಾಂಡವ ಮತ್ತು ವಿಶೇಷವಾಗಿ ಪ್ರಚಲಿತದಲ್ಲಿರತಕ್ಕಂಥ ತಾತ್ಪರ್ಯ ಚಂದ್ರಿಕಾ ಈ ಮೂರೂ ಅಪೂರ್ವವಾದ ಗ್ರಂಥಗಳು ವಾದಗ್ರಂಥಗಳು ಈ ಗ್ರಂಥಗಳ ಮುಖಾಂತರವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತಕ್ಕೆ ಆ ಕಾಲದಲ್ಲಿ ಬಂದಂತ ಎಲ್ಲ ವಿಧವಾದಂಥ ಪ್ರಶ್ನೆಗಳನ್ನ ವಾದಗಳನ್ನ ಖಂಡಿಸಿ ಅವುಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ನೀಡಿದ ಗ್ರಂಥಗಳು ಇವತ್ತಿಗೂ ಕೂಡ ಆ ಗ್ರಂಥಗಳ ಆಧಾರದಲ್ಲಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಬಗ್ಗೆ ಬರುವ ಸಂದೇಹಗಳಿಗೆ ಪ್ರತಿವಾದಿಗಳು ಮಾಡುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಮೂಲ ಆಧಾರ ಗ್ರಂಥಗಳಾಗಿ ಇವತ್ತು ನಮಗೆ ವ್ಯಾಸರಾಜರಿಂದ ರಚಿತವಾದಂಥ ಈ ಮೂರೂ ಗ್ರಂಥಗಳು ನಮಗೆ ಆಧಾರ ಸ್ತಂಭಗಳಾಗಿವೆ ಆದ್ದರಿಂದ ಇಂಥ ಕೊಡುಗೆಯನ್ನು ಕೊಟ್ಟಂಥವರು ವ್ಯಾಸರಾಜರು ಆದ್ದರಿಂದ ಪುರಂದರದಾಸರು ಕನಕದಾಸರು ಮೊದಲಾಗಿರ್ತಕ್ಕಂಥ ದಾಸ ಪರಂಪರೆಯ ಎಲ್ಲ ದಾಸರು ವ್ಯಾಸರಾಜ ನಂತರ ಬಂದಂಥ ಎಲ್ಲ ಯತಿವರಿಯರು ಕೂಡ ವ್ಯಾಸರಾಜರ ಈ ಗ್ರಾಂಥಿಕವಾದ ಏನು ಶ್ರೀಮದ್ ಆಚಾರ್ಯರ ಸಿದ್ಧಾಂತಕ್ಕೆ ಸಲ್ಲಿಸಿದ್ದ ಸೇವೆ ಇದೆ ಆ ಸೇವೆಯನ್ನ ಮನಸಾರೆ ಮೆಚ್ಚಿಕೊಂಡು ಅವರನ್ನ ಹೊಗಳಿದ್ದಾರೆ ಆದ್ದರಿಂದ ಅಂತಹ ವ್ಯಾಸತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ವಿಶ್ವ ಶ್ರೀ ವ್ಯಾಸರಾಜರ ಸಂಸ್ಥೆ ಆ ಸಂಸ್ಥೆಯು ವಿಶೇಷವಾಗಿ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಸರಾಜರ ಕೊಡುಗೆಗಳು ಮತ್ತಷ್ಟು ಮಗದಷ್ಟು ಎಲ್ಲರ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರಬೇಕು ಅವರು ಮಾಡಿರೋದು ಉಪಕಾರವನ್ನು ಪ್ರತಿಯೊಬ್ಬರು ಸ್ಮರಣೆ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದಕ್ಕೆ ಅನುಗುಣವಾಗಿ ನಾಗೂ ಶ್ರೀನಿವಾಸ ಅವರಿದ್ದಾರೆ ಅವರ ಅವರ ಬಳಗ ಇದೆ ಒಂದು ದೊಡ್ಡ ಬಳಗ ಅವರೆಲ್ಲರ ಒತ್ತಾಸೆಯ ಮೇರೆಗೆ ವ್ಯಾಸರಾಜರ ಕೃತಿಗಳ ಅವಲೋಕನ ವ್ಯಾಸರಾಜರ ಕೊಡುಗೆಗಳು ವ್ಯಾಸರಾಜರ ಜೀವನದ ಚರಿತ್ರೆ ಇದರ ಬಗ್ಗೆಲ್ಲ ಈ ಸಂದರ್ಭದಲ್ಲಿ ನಾನ್ನೂರ ಎಂಬತ್ತನೆಯ ಆರಾಧನೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಚಿಂತನೆ ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ವ್ಯಾಸರಾಜರ ಕುರಿತಾಗಿರತಕ್ಕಂಥ ಈ ಆರಾಧನೆಯ ಸಂದರ್ಭದಲ್ಲಿ ನನಗೂ ನಾಲ್ಕು ವಿಚಾರಧಾರೆಗಳನ್ನು ವ್ಯಾಸರಾಜರ ಬಗ್ಗೆ ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಕೂಡ ಆಧಾರವಾದ ಆಧಾರ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೇ ಸಂದರ್ಭದಲ್ಲಿ ವ್ಯಾಸತೀರ್ಥ ಮುನಿಗಳನ್ನು ಕುರಿತು ನಾನೇ ಸ್ವತಃ ಭಗವಂತ ಮಾಡಿಸಿದ್ದು ಹರಿಗುರುಗಳು ನಿಂತು ಮಾಡಿಸಿದಂತೆ ಅವರ ಪ್ರೇರಣೆಗೆ ಒಳಪಟ್ಟು ವ್ಯಾಸತೀರ್ಥರ ಪ್ರೇರಣೆಗೆ ಒಳಪಟ್ಟು ನಾನೇ ರಚನೆ ಮಾಡಿದಂಥ ಕೆಲವು ಶ್ಲೋಕಗಳನ್ನು ಆರಂಭದಲ್ಲಿ ತಮ್ಮ ಮುಂದೆ ನಾನು ಇಲ್ಲಿ ಪಠನ ಮಾಡ್ತಾ ಇದ್ದೇನೆ ಶ್ರೀವ್ಯಾಸ ತೀರ್ಥಯತಿರಾವ್ಯಾಪ್ತ ಸರ್ವಗುರು ಸದ್ವ್ಯಾಸ ತತ್ವ ವಿಭವಂ ನಿರ್ವ್ಯಾಜ ಭಕ್ತಿ ರಸತೋವ್ಯಾತತಾನ ಭುವಿ नव्यादितर्कनिपुणः भव्यस्य देवजनसेव्यस्य हार्दरहस काव्यस्य यादवपतेः सुव्यक्तबिम्बमथगव्यादिरूपनिज गद्यादिरूपनिज सुव्याख्ययाभिशिषिचे श्रीपादराजगुरु सत्पादशिष्यपरतापापहारिजलदो जलदो गोपालवक्त्रगलितं पावनं हरिमतापायिनं जलमदात् तत्पानतो कुमत कोपो जनेषु हृदि लोपायितश्चिरमहो भूपालसन्नुत महापापनाशक गुरोपाहि शिष्यजनताम् श्रीशं चराचरपरेशं महासुरविनाशं हिरण्यतनयः कोशं गुणस्य गतरोषं तदर्भक विशेषो नृसिंहमभजत् तोषं जविशेषं हि राजयति राश्वेव सत्कृतिचयात च यात् आशाश्वदाद्भवविपाशम् चकार बहुकोशम् तनोति भजताम् श्रीरङ्गनाथभुवि पूरं गुणैर्मलविदूरम् समर्थयति राट् नारं सुमध्वमतसारम् प्रसार्य परिवारं ह्यतोषयदयम् धीरं प्रचण्डकृतिहारं समीक्ष्य मणिहारं समर्प्य सुमतिम् स्वैरं प्रशंसनमपारं विधाय यतिवीरं जगुर्बुधजनाः तद्राजमस्करिचणो राघवेन्द्रयति सद्रूपभाक् रघुपतेः ीराञ्जनीयकथिताराधनं वर सुमन्त्रालये स्वकुरुत् ईरांशमध्वमत सारांशबोधवर नीराजनं विहितवान् भारं जनस्य भवघोरं व्युदस्य परिवारं रक्षयति राट् ब्रह्मण्यार्यकुलब्धिजो विधुरयम् श्रीव्यासतीर्थो यतिः द्वात्रिंशत्स्वधिकेतसप्तशतकम् प्राणप्रतिष्ठां व्यधात् श्रीमन्यायसुधं सुधां ततान विजयीन्द्रेवाधिराजे मुदा दासार्यस्य पुरन्दरस्य कनकस्य अभूत् विशिष्टो गुरुः श्रीकृष्णाख्यसुदेवरायणपतिः विद्वत्सभायाङ्गुरोः संवीक्ष्या तुलविद्वदप्रणिनदं वाग्वैखरीं शेमुषीम। वाग्वैखरीं शेमुषीम् ಹೀಗೆ ಅನೇಕ ವ್ಯಾಸರಿಗೆ ಸಂಬಂಧಪಟ್ಟ ವ್ಯಾಸತೀರ್ಥಮನೆಗಳನ್ನು ಕುರಿತಾದ ಹಲವು ಶ್ಲೋಕಗಳನ್ನ ಇಲ್ಲಿ ರಚನೆ ಮಾಡಿ ಪಠನವನ್ನ ಮಾಡ್ತಾ ಇದ್ದೇನೆ ಎಷ್ಟು ಶ್ಲೋಕಗಳಿಂದ ವ್ಯಾಸರಾಜರ ಸ್ತವನವನ್ನು ಮಾಡಿದ್ರು ಕೂಡ ಅದು ಕಡಿಮೆ ಇನ್ನು ಈ ಶ್ಲೋಕಗಳು ತುಂಬಾ ಮುಂದುವರೆದಿದೆ ಸದ್ಯದಲ್ಲಿ ಅವುಗಳನ್ನ ಇಲ್ಲಿ ಪಠಣ ಮಾಡಿಲ್ಲ ಅಷ್ಟೇನೆ ಅಂತಹ ವ್ಯಾಸತೀರ್ಥರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸಾಟ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಏಳುನೂರು ಮೂವತ್ತೆರಡು ಪ್ರಾಣದೇವರ ಪ್ರತಿಷ್ಠೆಯನ್ನು ನಡೆಸಿಕೊಟ್ಟಂಥವರು ವ್ಯಾಸರಾಜರು ವ್ಯಾಸತೀರ್ಥರು ವ್ಯಾಸತೀರ್ಥರು ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬ ಮಾಧ್ವ ಜನಾಂಗದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅವರ ಮನಸ್ಸಿನಲ್ಲಿ ಹೊಳೆಯೋದು ವಿಶೇಷವಾಗಿ ಅವರಿಂದ ರಚಿತವಾದ ಗ್ರಂಥಗಳು ಒಂದು ಕಡೆಯಲ್ಲಾದರೆ ಇದು ಗ್ರಾಂಥಿಕವಾದ ಸೇವೆಯಾದರೆ ಶ್ರೀಮದ್ ಆಚಾರ್ಯರ ಮತವನ್ನು ಆಯಾ ಸ್ಥಳಗಳಲ್ಲಿ ದೃಢವಾಗಿ ಬೇರೂರುವಂತೆ ಮಾಡಿ ಪ್ರಸಾರವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಏಳುನೂರ ಮೂವತ್ತೆರಡು ಪ್ರಾಣದೇವರ ಪ್ರತಿಷ್ಠೆಯನ್ನು ನಡೆಸಿದರು ಅರ್ಥಾತ್ ಪ್ರಾಣದೇವರ ದೇವಸ್ಥಾನಗಳನ್ನು ಮಾಡಿಬಿಟ್ರೆ ಆ ದೇವಸ್ಥಾನಗಳಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪನೆ ಮಾಡಿಕೊಟ್ಟರವರು ಸುತ್ತಮುತ್ತ ಇರತಕ್ಕಂಥ ಏನು ಜಮೀನುಗಳಿದೆ ಆ ಜಮೀನುಗಳನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬರೆಸಿಕೊಟ್ಟರು ಅಲ್ಲಿಂದ ಬರತಕ್ಕಂಥ ಏನು ಉತ್ಪತ್ತಿ ಇದೆ ಆ ಉತ್ಪತ್ತಿಯಿಂದ ದೇವಸ್ಥಾನವನ್ನು ನಡೆಸಬೇಕು ಜೊತೆಗೆ ದೇವಸ್ಥಾನವನ್ನು ಕೇಂದ್ರ ಮಾಡಿಕೊಂಡು ಹನುಮಂತ ದೇವರನ್ನು ಕೇಂದ್ರ ಮಾಡಿಕೊಂಡು ಹನುಮಂತ ದೇವರದೇ ಮತ್ತೊಂದು ಅವತಾರಭೂತರಾದ ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಸಾರ ಎಲ್ಲ ಕಡೆ ನಡೆಯೋದಕ್ಕೆ ಶ್ರೀ ಹನುಮಂತದೇವರ ದೇವಸ್ಥಾನಗಳು ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ತುಂಬ ದೂರದೃಷ್ಟಿಯನ್ನು ಇಟ್ಟುಕೊಂಡು ವ್ಯಾಸರಾಜರು ಏಳ್ನೂರು ಮೂವತ್ತೆರಡು ಪ್ರಾಣದೇವರ ಪ್ರತಿಷ್ಠೆಗಳನ್ನು ಮಾಡ್ಕೊಂಡು ಬಂದರು ವಿಶೇಷವಾಗಿ ನಮಗೆ ಹಂಪೆಯಲ್ಲಿರತಕ್ಕಂಥ ಪ್ರಾಣದೇವರ ಮಹಿಮೆ ಅದರ ರಚನೆ ಇವುಗಳ ಬಗ್ಗೆ ವಿಶೇಷವಾದ ಮಾಹಿತಿ ಪ್ರತಿಯೊಬ್ಬರಿಗೂ ಇದೆ ಆದ್ದರಿಂದ ಚಕ್ರತೀರ್ಥದಲ್ಲಿ ಏನು ವ್ಯಾಸರಾಜರು ಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ ಯಂತ್ರೋದ್ಧಾರಕ ಪ್ರಾಣದೇವರು ಅದರ ಮಹಿಮೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದರ ಬಗ್ಗೆ ಸ್ತೋತ್ರವನ್ನು ರಚನೆ ಮಾಡಿಕೊಟ್ರು ಅದೇ ರೀತಿಯಾಗಿ ವ್ಯಾಸರಾಜರು ಎಲ್ಲ ಕಡೆ ಏಳ್ನೂರು ಮೂವತ್ತೆರಡು ಮುಖ್ಯ ಪ್ರಾಣದೇವರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ರು ಅವರು ಸ್ಥಾಪನೆ ಮಾಡಿದ ಹನುಮಂತನ ಪ್ರತಿಮೆಗಳೂ ಇವುಗಳೇ ಅಂತ ನಾವು ಖಾತ್ರಿಯಿಂದ ನಿಶ್ಚಿತವಾಗಿ ಹೇಳೋದಕ್ಕೆ ಒಂದು ಕುರುಹಾಗಿ ಅದರ ಬಾಲದಲ್ಲಿ ಒಂದೊಂದು ಗಂಟೆಗಳನ್ನು ಕಟ್ಟುವ ವ್ಯವಸ್ಥೆಯನ್ನು ಮಾಡಿದರು ಅರ್ಥಾತ್ ಗಂಟೆಗಳ ನಿನಾದ ಆ ಗಂಟೆಯನ್ನು ಕಟ್ಟಿದ್ದನ್ನು ನೋಡಿದ ಕೂಡಲೇ ಆ ಗಂಟೆಯ ನಿನಾದ ಶಬ್ದ ಎಲ್ಲಾದರೂ ಒಂದು ಕಡೆಯಲ್ಲಿ ಗಂಟೆಯ ನಿನಾದವನ್ನ ಜೋರಾಗಿ ಗಂಟೆಯನ್ನ ದೇವಸ್ಥಾನಗಳಲ್ಲಿ ಬಾರಿಸ್ತಾ ಇದ್ರೆ ಓಹೋ ದೇವಸ್ಥಾನಗಳಲ್ಲಿ ಪೂಜೆ ಆಗುತ್ತಿದೆ ಅಂತ ಗೊತ್ತಾಗತ್ತೆ ನಮ್ಗೆ ಆದ್ರಿಂದ ಆ ಶಬ್ದ ಎಲ್ಲ ದಿಕ್ಕಿಗೂ ಕೂಡ ಪಸರಿಸುತ್ತೆ ಅದಕ್ಕೆ ವ್ಯಾಸರಾಜರು ಆ ಹನುಮಂತ ದೇವರ ಬಾಲದಲ್ಲಿ ಗಂಟೆ ಬರುವಂತೆ ಮಾಡಿ ಕಟ್ಟಿ ಆ ದೇವಸ್ಥಾನವನ್ನು ವಹಿಸಿಕೊಟ್ಟು ಪ್ರತಿನಿತ್ಯ ಆ ಹನುಮಂತ ದೇವರ ದರ್ಶನವನ್ನು ಮಾಡ್ತಾ ಅಲ್ಲಿರತಕ್ಕಂಥ ಪುರ ಪ್ರಮುಖರುಗಳು ದೇವಸ್ಥಾನದ ಮೇಲ್ವಿಚಾರಕರು ಯಾರಿದ್ದಾರೆ ಅವರುಗಳು ಗಂಟೆ ನಿನಾದವನ್ನು ಎಲ್ಲ ಎಲ್ಲ ಕಡೆ ಪಸರಿಸುವಂತೆ ಆ ದೇವಸ್ಥಾನದಲ್ಲಿ ಅಲ್ಲಿ ಇರತಕ್ಕಂಥ ಗಂಟೆಯ ಶಬ್ದವನ್ನ ನಿನಾದವನ್ನು ಆ ಮಧುರವಾದ ಸ್ವರವನ್ನ ಎಲ್ಲ ಕಡೆ ಪ್ರಸಾರ ಮಾಡುವಂತೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಧ್ವನಿಯನ್ನ ನಿನಾದವನ್ನ ರವವನ್ನ ಆ ಸ್ವನವನ್ನ ಎಲ್ಲ ಕಡೆಗೂ ಕೂಡ ಪ್ರಸಾರ ಮಾಡಬೇಕು ಅಂತ ಸೂಚನೆಯನ್ನ ಕೊಡುವ ದೃಷ್ಟಿಯಿಂದ ಬಾಲದಲ್ಲಿ ಗಂಟೆಗಳನ್ನ ವ್ಯಾಸರಾದರು ಕಟ್ಟಿ ಅವುಗಳಿಗೆ ಅಂತಹ ಮುಖ್ಯಪ್ರಾಣದೇವರ ಪ್ರತಿಷ್ಠೆಯನ್ನ ಎಲ್ಲ ಕಡೆಯಲ್ಲೂ ಮಾಡಿಕೊಂಡು ಬಂದರು ಅಂತಹ ವ್ಯಾಸರಾದರು ಅವರು ಶ್ರೀಪಾದರಾಜರ ಶಿಷ್ಯರಾಗಿ ವಿಶೇಷವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿದಂಥವರು ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಪದ್ಮನಾಭ ತೀರ್ಥರು ಏನಿದ್ದಾರೆ ಆ ಪರಂಪರೆಯಲ್ಲಿ ಸ್ವರ್ಣವರ್ಣ ತೀರ್ಥ ಶ್ರೀಪಾದಂಗಳವರೇನಿದ್ದಾರೆ ಅವರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದಂತಹ ಶ್ರೀಪಾದರಾಜರು ಕ್ರಿಸ್ತಶಕ ಸಾವಿರದ ನಾನ್ನೂರ ನಾಲ್ಕರಿಂದ ಸಾವಿರದ ಐನೂರ ನಾಲ್ಕ ಕ್ರಿಸ್ತಶಕ ಶಕ ಒಳಗಡೆ ಇದ್ದಂಥ ಮಹಾನ್ಯತೆಗಳು ವ್ಯಾಸರಾಜರಿಗೆ ಗುರುಗಳಾದಂಥವರು ಶ್ರೀಪಾದರಾಜರು ಅಂದರೆ ಹಾಗಾದರೆ ಶ್ರೀಪಾದರಾಜರ ಮಹಿಮೆ ಏನು ಅಂತ ನಮಗೆ ಗೊತ್ತಾಗತ್ತೆ ಬ್ರಹ್ಮಣ್ಯತೀರ್ಥ ಶ್ರೀಪಾದರು ಶ್ರೀಪಾದರ ಶಿಷ್ಯರಾದಂಥವರು ವ್ಯಾಸರಾಜರು ಇವರನ್ನು ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೋಸ್ಕರ ಮುಳುಬಾಗಲಿಗೆ ಶ್ರೀಪಾದರಾಜರಲ್ಲಿಗೆ ತಂದು ಬಿಟ್ಟರು ಸಮಗ್ರ ಶಾಸ್ತ್ರಾಧ್ಯಯನವನ್ನು ವಿಶೇಷವಾದ ಶಾಸ್ತ್ರಾಧ್ಯಯನವನ್ನು ವ್ಯಾಸರಾಜರಿಗೆ ಮಾಡಿಸಿದಂಥವರು ಶ್ರೀಪಾದರಾಜರು ಹಾಗಾದರೆ ಶ್ರೀಪಾದರಾಜರ ವಿದ್ವತ್ತೆಷ್ಟು ಅಪಾರವಾದ ಅವರ ಮಹಿಮೆ ಏನು ಅಂತ ನಾವು ನಾವು ಆಲೋಚನೆಯನ್ನು ಮಾಡಬೇಕು ಆದ್ದರಿಂದ ಗುರು ಶಿಷ್ಯರಿಬ್ಬರು ಇದ್ದಾರಲ್ಲ ಇವರಿಬ್ಬರೂ ಕೂಡ ವಿಶೇಷವಾಗಿ ನಮ್ಮ ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಅವರಿಬ್ಬರೂ ಕೂಡ ವಿಶೇಷವಾಗಿ ಪ್ರಶಂಸೆಗೆ ಅರ್ಹರಾದಂಥವರು ಆದ್ದರಿಂದ ಶ್ರೀಪಾದರಾಜರು ಅನ್ನ ಕುರಿತು ನಾವು ಇವತ್ತು ಹೊಗಳುವಂಥದ್ದಲ್ಲ ಸ್ವತಃ ವ್ಯಾಸರಾಜರು ತಾವು ಶ್ರೀಪಾದರಾಜರನ್ನ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಶ್ರೀಪಾದರಾಜರು ಕೂಡ ವ್ಯಾಸರಾಜರನ್ನ ಮುಕ್ತ ಕಂಠದಿಂದ ಪ್ರಶಂಸನೆ ಮಾಡಿದ್ದಾರೆ ಅಪರೋಕ್ಷ ಜ್ಞಾನಿಗಳಾದಂಥವರು ಇಬ್ಬರು ಕೂಡ ಆದ್ದರಿಂದ ಒಬ್ಬರನ್ನ ಮತ್ತೊಬ್ಬರು ಪ್ರಶಂಸೆ ಮಾಡಿದ್ದರಲ್ಲಿ ಒಂದು ವಿಶೇಷವಾದ ಅರ್ಥವಿದೆ ಮದ್ವಪದಿ ವಿಠಲದಾಸರು ಒಂದು ಪದವನ್ನ ರಚನೆ ಮಾಡ್ತಾರೆ ವರಧ್ರುವನ ಅವತಾರ ಶ್ರೀ ಶ್ರೀಪಾದರಾಯರು ರಂಗ ವಿಠಲನ ಉಪಾಸಕರು ತರಳ ಪ್ರಲ್ಲಾದನೆ ಜನಿಸಿದ ಶೇಷಾಂಶ ಗುರುವ್ಯಾಸರೇ ಶ್ರೀ ಕೃಷ್ಣನ ಉಪಾಸಕರು ಸುರಮನಿ ಅವತಾರ ನಾರದರೇ ಶ್ರೀ ಪುರಂದರ ವಿಠಲನ ಉಪಾಸಕರು ಅಂತ ಹೇಳಿ ಮೂರು ವ್ಯಕ್ತಿಗಳನ್ನು ಪುರಂದರದಾಸರನ್ನ ಜೊತೆಗೆ ವ್ಯಾಸರಾಜರನ್ನ ಅಂದರೆ ಪುರಂದರದಾಸರನ್ನ ಕಡೆಗೆ ಹಾಕಿ ಅವರ ಗುರುಗಳಾದಂಥವ್ರು ವ್ಯಾಸರಾಜರು ಅವರಿಗಿಂತ ಮೇಲ್ಭಾಗದಲ್ಲಿ ಬರತಕ್ಕಂಥವರು ಶ್ರೀಪಾದರಾಜರು ಆದ್ದರಿಂದ ಈ ಕ್ರಮವನ್ನು ಅನುಸರಿಸಿಕೊಂಡು ಪುರಂದರದಾಸರ ಮಕ್ಕಳಾಗಿರ್ತಕ್ಕಂಥ ಕಡೆಯ ಮಕ್ಕಳಾದಂಥ ಮಧ್ಯೋಪದಿ ವಿಠಲದಾಸರು ಇವುಗಳನ್ನು ಸ್ಫುಟವಾಗಿ ಹೇಳಿದ್ದಾರೆ ಈ ಮಾತನ್ನು ಹೇಳ್ತಾ ಇರೋದಕ್ಕೆ ಏನು ಕಾರಣ ಅಂದರೆ ಎಲ್ಲರೂ ಅಪರೋಕ್ಷ ಜ್ಞಾನಿಗಳು ಅಂತ ತಿಳಿಸಿದ್ನಲ್ಲ ಅದು ನಮ್ಮ ವಿಚಾರಧಾರೆ ಅಲ್ಲ ಅವರು ವ್ಯಾಸರಾಜರು ಶ್ರೀಪಾದರಾಜರು ಇದ್ದ ಕಾಲದಲ್ಲೇ ಏನು ಪುರಂದರದಾಸರು ಬಂದರು ಅವರ ಮಕ್ಕಳೇನಿದ್ರು ಅವರ ಮಕ್ಕಳೇ ಸ್ವತಃ ಎಲ್ಲವನ್ನು ಕಂಡು ಅನುಭವಿಸಿ ಆನಂತರದಲ್ಲಿ ಲಿಪಿಬದ್ಧಗೊಳಿಸಿದಂಥ ಪದ್ಯಗಳಿದು ಆದ್ದರಿಂದ ವರದ್ರವನ ಅವತಾರ ಶ್ರೀಪಾದರಾಯರು ಶ್ರೀರಂಗ ವಿಠಲನ್ನ ಉಪಾಸಕರು ತರಳ ಪ್ರಲ್ಹಾದನೋ ಜನಿಸಿದ ಶೇಷಾಂಶ ಗುರು ವ್ಯಾಸರೇ ಶ್ರೀಕೃಷ್ಣನ ಉಪಾಸಕರು ಸುರಮನಿ ನಾರದರೇ ಸಿರಿ ಪುರಂದರ ವಿಠಲನ ಉಪಾಸಕರು ಅಂತ ಇಷ್ಟನ್ನು ಕೂಡ ಹೇಳಿದರು ಹೇಳಿ ಆ ನಂತರ ಇದು ಆ ಕಾಲದಲ್ಲಿ ಎಲ್ಲ ಕಡೆ ಪ್ರಸಿದ್ಧಿ ಇತ್ತು ಆದ್ದರಿಂದ ವ್ಯಾಸರಾಯರಿಗೆ ಮತ್ತು ಶ್ರೀಪಾದರಾಜರಿಗೆ ಪುರಂದರದಾಸರಿಗೆ ವಿಶೇಷವಾದ ಮನ್ನಣೆ ಇತ್ತು ಆದರೆ ಆ ಕಾಲದಲ್ಲೂ ಕೂಡ ಇದನ್ನು ಅಲ್ಲಗಳೆಯುವಂಥ ಅನೇಕ ವ್ಯಕ್ತಿಗಳಿದ್ದರು ಇವುಗಳಿಗೆ ಈ ವಿಧವಾದಂಥ ವಿಚಾರಧಾರೆಗೆ ಸತ್ಯವಾದ ಈ ಮಾತುಗಳಿಗೆ ಆಗಲೂ ಕೂಡ ಅಪಸ್ವರವನ್ನ ಎತ್ತಿದಂಥವರು ತುಂಬ ಜನ ಇದ್ದರು ಅದಕ್ಕೆ ಮದ್ಯೋಪತಿ ವಿಠಲದಾಸರು ಈ ಪದ್ಯವನ್ನು ಬರೆದು ಮುಂದೆ ಇನ್ನೆರಡು ಸಾಲಗಳನ್ನು ಈ ಪದ್ಯಕ್ಕೆ ಸೇರಿಸಿದ್ರವರು ಅವ್ರು ಹೇಳ್ತಾರೆ ಧರೆಯೊಳು ಮೂವರಿಗೆ ನರರೆಂದ ನರರಿಗೆ ತಪ್ಪದು ಕಾಣೋ ಗುರುಮದ್ಧಪತಿ ವಿಠಲ ಅಂತ ಈ ಮಾತನ್ನ ಅವ್ರು ಸೇರಿಸ್ಬೇಕಾದ್ರೆ ಹಾಗಾದ್ರೆ ಆ ಕಾಲದಲ್ಲೂ ಕೂಡ ಈ ಮೂವರಿಗೂ ಕೂಡ ಹೇ ಇವರು ಯಾರು ಅವತಾರನೂ ಅಲ್ಲ ಇವರು ನಮ್ಮಂತೆ ನಿಮ್ಮಂತೆ ಸಾಧಾರಣ ಮನುಷ್ಯರು ಆದ್ರಿಂದ ಇವ್ರನ್ನಾಕೆ ನಾವು ದೊಡ್ಡ ದೇವತೆಗಳ ಅವತಾರ ಅಂತ ಒಪ್ಕೊಳ್ಬೇಕು ಸುಳ್ಳು ಒಪ್ಪಬೇಡಿ ಅಂತ ಅಪಚಾರವನ್ನ ಮಾಡಿ ಆ ರೀತಿಯಾಗಿ ಪ್ರಸಾರವನ್ನ ಮಾಡದ ವ್ಯಕ್ತಿಗಳು ಆ ಕಾಲದಲ್ಲೂ ಇದ್ರು ನಾವು ಈ ಕಾಲದಲ್ಲಿ ಮಾತ್ರ ಅಂಥದ್ದು ಅಂತ ಅನ್ಕೊಳ್ತೀವಿ ಇಲ್ಲ ಆ ಕಾಲದಲ್ಲೂ ಇದ್ದರು ಯಾಕೆಂದ್ರೆ ಸಜ್ಜನರು ದುರ್ಜನರು ದೇವತೆಗಳಿಗೆ ವಿರುದ್ಧವಾಗಿ ಅಸುರರು ಆ ಕಾಲದಿಂದ ಕೃತಯುಗದ ಕಾಲದಿಂದಲೂ ಇದ್ದಂಥವ್ರು ಅದೇ ರೀತಿಯಾಗಿ ಇಲ್ಲೂ ಕೂಡ ಕಲಿಯುಗದಲ್ಲೂ ಕೂಡ ಸಜ್ಜನರು ದುರ್ಜನರು ಇದು ಒಂದು ರೀತಿಯಾದ ಒಂದು ಸಹಜವಾಗಿರತಕ್ಕಂಥ ಒಂದು ಪ್ರಕ್ರಿಯೆ ಆದ್ದರಿಂದ ದುರ್ಜನರಿದ್ದಂಥವರು ಈ ಮೂರೂ ವ್ಯಕ್ತಿಗಳನ್ನ ಯಾವ ಅವತಾರವೂ ಅಲ್ಲ ಇವರು ಸಾಧಾರಣ ನರರು ಅಂತ ಎಲ್ಲ ಕಡೆ ಪ್ರಸಾರವನ್ನ ಮಾಡ್ತಾ ಇದ್ರು ಇವರ ಮಹಿಮೆಗಳನ್ನ ಕಂಡಿದ್ರು ಇವರ ಗ್ರಾಂಥಿಕವಾದ ಅಮೋಘವಾದ ನಾವು ಅದರ ಬಗ್ಗೆ ಆಲೋಚನೆಯೂ ಮಾಡಕ್ಕಾಗದೇ ಇದ್ದಂಥ ದೊಡ್ಡ ದೊಡ್ಡ ಕೃತಿಗಳನ್ನ ರಚನೆ ಮಾಡಿ ಅಂಥ ಸಂದರ್ಭದಲ್ಲೂ ಕೂಡ ಅವರು ಮಾಡಿದ ಪವಾಡಗಳನ್ನೆಲ್ಲ ನೋಡಿದ್ರು ಇಷ್ಟೆಲ್ಲ ನೋಡಿಯೂ ಕೂಡ ಅವರ ಬಗ್ಗೆ ಜ್ಞಾನಿಗಳಾದಂಥವ್ರು ಹೇಳಿದ ಮಾತುಗಳಿಗೆ ವಿರೋಧವನ್ನು ಮಾಡಿದಾಗ ಧರೆಯಳು ಮೂವರಿಗೆ ನರರಿಂದ ನರರಿಗೆ ನರಕ ತಪ್ಪದು ಕಾಣೋ ಗುರುಮದ್ಧಪತಿ ವಿಠಲ ಅಂತ ಕಟುವಾದ ಮಾತುಗಳನ್ನು ಆ ಸಂದರ್ಭದಲ್ಲಿ ಅವರು ಆಡಬೇಕಾಯಿತು ಅಂತಂತಾರೆ ಆದ್ದರಿಂದ ಪುರಂದರದಾಸರ ಮಕ್ಕಳು ಎಲ್ಲರೂ ಅಂಕಿತವನ್ನ ಪಡೆದಂಥ ದಾಸರೇ ಆದ್ದರಿಂದ ಪುರಂದರದಾಸರ ಸ್ವತಃ ಮಕ್ಕಳುಗಳೇ ಈ ಮಾತನ್ನ ಹೇಳಿದ್ದರಿಂದ ಇದನ್ನ ನಾವು ಅಲ್ಲೆಗಳಂತೆ ಇಲ್ಲ ಅಂತ ಅನ್ಕೊಳ್ಬೇಕು ನಾವು ಆನಂತರ ಇಲ್ಲದೆ ಹೋದರೆ ಇವರು ಸಕಾರಾತ್ಮಕವಾದ ನಿರೂಪಣೆಯನ್ನು ಇಲ್ಲಿ ಮಾಡ್ಬೋದಿತ್ತು ಅವರೇನು ಹೇಳಬೇಕಾಗಿತ್ತು ಧರಯೋಳು ಈ ಮೂವರಿಗೆ ಈ ಮೂವರಿಗೆ ನರರಿಂದ ನರಕೆ ನರಕ ತಪ್ಪದು ಕಾಣೋ ಅನ್ನೋ ಇದನ್ನ ಹೇಳ್ದೇನೆ ಅವರು ಈ ಮೂವರು ಮಹನೀಯರಿಗೆ ಸುರರಿಂದ ಭೂಸುರರಿಗೆ ಅವರು ವಿಶೇಷವಾಗಿ ಮೋಕ್ಷ ದೊರಕತ್ತೆ ಅಂತ ಹೇಳಬೇಕಾಗಿತ್ತಷ್ಟೇ ನೀವು ಮೂರಿಗೆ ನರರಿಂದ ನರಕರಿಗೆ ನರರಿಗೆ ನರಕ ತಪ್ಪುದು ಕಾಣು ಅಂತ ಈ ನೆಗೆಟಿವ್ ಆಗಿ ಈ ರೀತಿಯಾಗಿ ಹೇಳಿದ್ದು ಯಾಕೆ ಅಂತ ಯೋಚನೆ ಮಾಡಿಕೊಂಡು ನಾವು ಆ ರೀತಿ ಭಾವಿಸ್ಕೊಳ್ಬೇಕು ಅನಂತರದಲ್ಲಿ ಶ್ರೀಪಾದರಾಜರು ನಮಗೆ ಧ್ರುವನ ಅವತಾರ ಅಂತ ತೀರ್ಮಾನ ಆಯಿತು ಶ್ರೀಪಾದರಾಜರು ತಮ್ಮ ಪೂರ್ವಜನ್ಮದ ಕಥೆಯನ್ನು ನಿಜವಾಗಲೂ ಕೂಡ ಅವರೇ ಹಾಡಿಕೊಂಡಿದ್ದಾರೆ ವ್ಯಾಸರಾಜರ ಆರಾಧನೆಯ ಸಂದರ್ಭದಲ್ಲಿ ಶ್ರೀಪಾದರಾಜರನ್ನು ಕೂಡ ಈಗ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ ಆದ್ದರಿಂದ ಶ್ರೀಪಾದರಾಜರನ್ನು ನೆನಪು ಮಾಡಿಕೊಂಡು ಅವರ ಪದ್ಯಗಳಲ್ಲೇ ಸ್ವತಃ ವ್ಯಾಸರಾಜರನ್ನು ಯಾವ ರೀತಿ ಹೊಗಳಿದ್ದಾರೆ ಅದನ್ನು ಕೂಡ ತಿಳಿಸ್ತಾ ಇದ್ದೇನೆ ಆದ್ದರಿಂದ ಶ್ರೀಪಾದರಾಜರ ಬಗ್ಗೆ ರಚಿತವಾದಂಥ ಅವರು ಯಾರು ನಿಜವಾಗಲೂ ಅಂದರೆ ನಾನು ಇತ್ತೀಚೆಗೆ ಈ ಪದ್ಯಗಳನ್ನು ಪರಿಶೀಲಿಸಿದ ಸಂದರ್ಭದಲ್ಲಿ ಏನೋ ಭಗವದ್ ಅನುಗ್ರಹದಿಂದ ನನಗೆ ತೋರಿದಂಥ ವಿಚಾರಗಳನ್ನು ತಮ್ಮ ಮುಂದೆ ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಇದು ನಿಜವಾಗಲೂ ಕೂಡ ಶ್ರೀಪಾದರಾಜರು ವರಧ್ರುವನ ಅವತಾರ ಅಂತ ಮಧ್ಯಪತಿ ಬಿಡಲ ಹೇಳಿದರು ಹೇಳಿದ್ರು ನಿಜ ಅದು ಅವರು ಜ್ಞಾನಿಗಳಾದ್ದರಿಂದ ಅವ್ರು ಹೇಳಿದ ಮಾತನ್ನು ನಂಬಬೇಕು ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಿನದಾಗಿ ಶ್ರೀಪಾದರಾಜರು ತಮ್ಮ ಪದ್ಯದಲ್ಲಿ ಯಾರು ಅಂತ ಸ್ವತಃ ತಾವೇ ಹೇಳ್ಕೊಂಡಿದ್ದಾರೆ ಅವ್ರು ಹೇಳ್ಕೊಳ್ತಾರವರು ಮರತ ಏನೋ ರಂಗ ಮಂಗಳಾಂಗ ತುರುಕರ ಕಾಯುವಲ್ಲಿ ತೊಂಡನಾಗಿದ್ದೆನ್ನ ಮರತ ಏನೋ ರಂಗ ಮಂಗಳಾಂಗ ಇವತ್ತು ಕೂಡ ಶ್ರೀಪಾದರಾಜರ ಹಾಡುಗಳು ಅನ್ನೋ ಪುಸ್ತಕದಲ್ಲಿ ಈ ಹಾಡಿದೆ ಇವತ್ತಲ್ಲ ಆರಂಭದ ಏನು ಮುದ್ರಣಗಳಾದವು ಅವತ್ತಿಂದನೂ ಕೂಡ ಈ ಹಾಡು ಮುಂದುವರ್ಕೊಂಡು ಬಂದಿದೆ ತುರುಕರ ಕಾ ಅದಕ್ಕೆ ಹೇಳ್ತಾರೆ ಕೋಲು ಕೈಯಲ್ಲಿ ಕೊಳಲು ಜೋಲು ಗಂಬಳಿ ಹೆಗಲ ಮ್ಯಾಲೆ ಕಲ್ಲಿ ಚೀಲ ಕೊಂಕಳಲ್ಲಿ ಕಾಲಗಡಗವನ್ನಿಟ್ಟು ಕಾಡೊಳಿ ಹ ಪಶು ಹಿಂಡ ಲಾಲಿಸುವ ಬಾಲಕರ ಮ್ಯಾಳದೊಳಗಿದ್ದೆನ್ನ ಮರತೆಯೇನು ರಂಗ ಮಂಗಳಾಂಗ ಅವ್ರು ಹೇಳ್ತಾರೆ ಹೇ ಮಂಗಳಾಂಗ ರಂಗ ರಂಗವಿಠಲ ಅಂತ ಶ್ರೀಪಾದರಾಜರ ಅಂಕಿತದ ನಾಮ ನಮಗೆ ಗೊತ್ತಿದೆ ಆದ್ರಿಂದ ಅವರು ರಂಗನನ್ನ ಬಾರಿ ಬಾರಿಗೂ ನೆನೆದಂಥವರು ಆದ್ದರಿಂದ ರಂಗನನ್ನೇ ಕೇಳ್ಕೊಳ್ತಾ ಇದ್ದಾರೆ ಮರತ ಏನು ರಂಗ ಮಂಗಳಾಂಗ ನೀ ನನ್ನನ್ನು ಯಾಕೆ ಮರ್ತೀಯ ರಂಗ ಅಂತ ಕೇಳಿದ್ರು ಇವರನ್ನು ಮರ್ತ್ಯ ಅಂತ ಕೇಳಬೇಕಾದ್ರೆ ಹಾಗಾದರೆ ಭಗವಂತನಿಗೆ ಇವರ ಸಹವಾಸವು ಆಗಿತ್ತಾ ಆಗಿತ್ತು ಅಂತ ಶ್ರೀಪಾದರಾದರೆ ಸ್ಪಷ್ಟ ಮಾಡ್ತಾರೆ ಅವ್ರು ಹೇಳ್ತಾರೆ ಹಿಂದೆ ದ್ವಾಪರಯುಗ ಇತ್ತು ಕೃಷ್ಣಾವತಾರ ಕಾಲದಲ್ಲಿ ಶ್ರೀಕೃಷ್ಣ ಬಾಲಕನಾಗಿರ್ಬೇಕಾದ್ರೆ ಏನು ಆತ ಗೋಕುಲದಲ್ಲಿದ್ದ ಆ ಅನಂತರಕ್ಕೆ ವೃಂದಾವನಕ್ಕೆ ಬಂದ ಆ ಸಂದರ್ಭದಲ್ಲೆಲ್ಲ ಕೃಷ್ಣ ಮಥುರಗೆ ಹೋಗುವ ತನಕ ಅವನು ಹಸುಗಳನ್ನ ಕಾಯ್ದಂತವನು ಗೋಪಾಲಕನಾಗಿದ್ದ ಆದ್ದರಿಂದ ಹಸುಗಳನ್ನ ಕಾಯ್ತಾ ಇದ್ದ ಕೊಳಲನ್ನು ಊದ್ತಾ ಇದ್ದ ಅದನ್ನ ಶ್ರೀಪಾದರಾಜರು ಪ್ರಸ್ತುತ ಪಡಿಸ್ತಾ ಹೇಳ್ತಾರೆ ತುರುಕರ ಕಾಯುವಲ್ಲಿ ತೊಂಡನಾಗಿದ್ದೆನ್ನ ಸಣ್ಣ ಸಣ್ಣ ಕರುಗಳನ್ನೆಲ್ಲ ಹೊಡ್ಕೊಂಡು ನಾವು ಸಣ್ಣ ಸಣ್ಣ ಮಕ್ಕಳು ಎಲ್ಲ ಹೋಗ್ತಾ ಇದ್ವಲ್ಲ ಹೋಗ್ತಾ ಇದ್ದಾಗ ಕೃಷ್ಣ ನಿನ್ನ ಜೊತೆಗೆ ಅನೇಕ ಗೋಪಾಲಕರುಗಳು ಬಂದಿದ್ರಲ್ಲ ಆ ಗೋಪಾಲಕರಗಳ ಹಿಂಡಿನಲ್ಲಿ ಒಬ್ಬ ದನಕಾಯುವನಾಗಿ ಇದ್ದಂಥವನು ನಾನು ಅಂತ ಶ್ರೀಪಾದರಾಜರು ಸ್ಪಷ್ಟವಾಗಿ ಬರೀತಾರೆ ಅದನ್ನು ಇವತ್ತಿಗೂ ನೀವು ಪದ್ಯಗಳಲ್ಲಿ ನೋಡ್ಬೋದು ತುರುಕರ ಕಾಯುವಲ್ಲಿ ತೊಂಡನಾಗಿದ್ದೆನ್ನ ಮರತೆಯೇನೋ ರಂಗ ಮಂಗಳಾಂಗ ಅಲ್ಲಿ ನಾನೂ ಒಬ್ಬ ಬಾಲಕನಾಗಿ ನಿನ್ ಜೊತೆಗೆ ಹಸುಗಳನ್ನ ಕಾಯೋ ಕೆಲಸದಲ್ಲಿ ನಾನು ನಿನ್ನ ಜೊತೆಗಿದ್ದೆ ಅದು ಹೇಳ್ತಾರೆ ಶ್ರೀಪಾದರಾಜರು ಅದನ್ನ ನೆನಪು ಮಾಡ್ಕೊಂಡು ಹೇಳ್ತಾ ಇದಾರೆ ನಾವು ಅವಾಗ ಹೇಗಿದ್ವಿ ಗೊತ್ತಾ ಕೋಲು ಕೈಯಲ್ಲಿ ಕೊಳಲು ಜೋಲು ಗಂಬಳಿ ಹೆಗಲ ಮ್ಯಾಲೆ ನೋಡು ಕೋಲ್ ಇಟ್ಕೊಂಡಿದ್ವಿ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ವಿ ಕೊಳಲ್ ನಮ್ಮ ಹತ್ರ ಎಲ್ಲ ಒಂದು ಜೋಲು ಗಂಬಳಿಯನ್ನ ಹೆಗಲ ಮೇಲೆ ಹಾಕೊಂಡಿರ್ತಿದ್ವಿ ಆಮೇಲೆ ಕಲ್ಲ ಚೀಲ ಕೊಂಕುಳಲ್ಲಿ ನಾವು ಅಲ್ಲಿ ಇಲ್ಲಿ ಕಲ್ಲು ಬಿಸಾಕ್ತಾ ಇದ್ವಿ ಅದಕ್ಕೋಸ್ಕರ ಆ ನಲ್ಲಿ ಒಂದು ಚೀಲ ಇಟ್ಕೊಂಡಿದ್ವಿ ಅದರಲ್ಲೆಲ್ಲ ಕಲ್ಲು ಹಾಕೊಂಡಿರ್ತಿದ್ವಿ ಆ ಏನಾದರೂ ಪ್ರಾಣಿಗಳು ಅದು ಇದು ಬಂದ್ರೆ ಆ ಕಡೆ ಈ ಕಡೆ ಹೊಡೆದು ಆ ಕಡೆ ಓಡಿಸ್ತಾ ಇದ್ವಿ ನಾವು ಆ ನಂತರ ಕಾಲಗಡಗಮ ನಿಟ್ಟು ಕಾಡುಳಿ ಹ ಪಶು ಹಿಂಡಲಾಲಿಸುವ ಬಾಲಕರ ದಿನ್ನ ಮ್ಯಾಳದೊಳಗೆ ಇದ್ದನ್ನ ಮರತೆಗೆ ಏನು ರಂಗ ಮಂಗಳಾಂಗ ಅಂಗ ಅಂತಂತಾರೆ ಕಾಲಗಡಗಮ ನೆಟ್ಟು ಎಲ್ಲ ನಾವು ಕಾಲಿಗೆಲ್ಲ ಕಡಗ ಹಾಕೊಳ್ತಿದ್ವಿ ಅಂತಂತಾರೆ ಶ್ರೀಪಾದರಾಜು ಹಾಗೆ ನಿನ್ನ ಜೊತೆಗೆ ನಾನು ಕಾಲಿಗೆ ಕಡಗ ಹಾಕೊಂಡು ಒಬ್ಬ ಗೋಪಾಲಕನಾಗಿ ಆ ಬಾಲಕರ ಮ್ಯಾಳದೊಳಗೆ ನಾನು ಇದ್ನಲ್ಲ ನನ್ನನ್ನ ನೀನು ಯಾಕೆ ಗುರುತಿಸ್ತಿಲ್ಲ ಈಗ ಅಂತ ಆಪುರ ಯುಗದಲ್ಲಿ ನಿನ್ನ ಜೊತೆಗೇ ಅಷ್ಟು ದಿನ ಇದ್ದೆ ಅಷ್ಟು ದನಗಿದ್ದಂಥ ನನ್ನನ್ನ ನೀನು ಇವತ್ತು ಯಾಕೆ ಮರಿತಾ ಅಂತ ಹೇಳಿ ಶ್ರೀಪಾದರಾಜರು ಆ ರಂಗನನ್ನು ಕುರಿತು ಪೂಜೆ ಮಾಡ್ತಾ ಅವನನ್ನ ಕೇಳಿ ನಿನ್ನ ದರ್ಶನವನ್ನ ಈ ಕೊಡು ಆವಾಗ ನಿನ್ನ ಜೊತೆಗೆ ಒಡನಾಟವನ್ನ ಮಾಡಿಕೊಂಡ ನಾನು ಇನ್ನೇನ್ ಮಾಡ್ತಾ ಇದ್ವಿ ನಾವು ಅಂತ ಹೇಳ್ತಾರೆ ಕಲ್ಲು ಮಣಿ ಕವಡೆಯನು ಕಾಡೊಳಿ ಹ ಗುಲಗಂಜಿ ಸಣ್ಣ ದೊಡವೆಯ ನೀನು ಸರ್ವಾಂಗಕ್ಕೆ ಅಲ್ಲೆ ಸಯೇ ಅವ್ರು ಹೇಳ್ತಾರೆ ಕೃಷ್ಣನ ವೇಷ ಹೆಂಗಿತ್ತಪ್ಪ ಅವಾಗ ಅಧಿಕೃತವಾಗಿ ಶ್ರೀಪಾದರಾಜರು ತಮ್ಮ ಕಣ್ಣಾರೆ ಶ್ರೀ ಕೃಷ್ಣ ಏನು ವೇಷ ತೊಟ್ಕೊಳ್ತಾ ಇದ್ದ ಅಂತ ಯುಗದಲ್ಲಿದ್ದ ಕೃಷ್ಣ ಬಾಲಕನಾಗಿದ್ದಾಗ ಗೋಪಾಲನಾಗಿದ್ದ ಅನ್ನೋದನ್ನ ಕಂಡು ವರ್ಣನೆ ಮಾಡ್ತಾ ಇದ್ರೆ ಕಲ್ಲು ಮಣಿ ಕವಡೆಯನು ಕಾಡೊಳಿ ಹ ಗುಲಗಂಜಿ ಕಲ್ಲುಗಳು ಸಣ್ಣ ಸಣ್ಣ ಮಣಿ ತರ ಇರುವಂತ ಕಲ್ಲುಗಳು ಮಣಿಗಳು ಕವಡೆಗಳು ಇನ್ನು ಕಾಡಿನಲ್ಲಿ ಗುಲಗಂಜಿ ಸಿಗ್ತಾ ಇತ್ತು ಮರಗಳಲ್ಲಿ ಆ ಗುಲಗಂಜಿ ಇದನ್ನೆಲ್ಲ ತಗೊಂಡು ಕಟ್ಕೊಂಡು ಕೋಣಿಸ್ಕೊಂಡು ಸಲ್ಲದೊಡವೆಯ ನೀನು ಸರ್ವಾಂಗಕ್ಕೆ ಅಲ್ಲೆಸೆಯೆ ನೀನು ಬೈ ಬರ್ತಿ ಅಂಥ ಸರಗಳನ್ನೆಲ್ಲ ಕಾಡಿನಲ್ಲಿ ಸಿಗತಕ್ಕಂಥ ಏನು ಕವಡೆಗಳಿತ್ತು ಅಥವಾ ಗುಲಗಂಜಿ ಇತ್ತು ಕಲ್ಲಿನ ಮಣಿಗಳಿತ್ತು ನಾನಾ ವಿಧವಾದ ಕಲ್ಲಿನ ಮಣಿಗಳು ಅದರಿಂದೆಲ್ಲ ಮಾಡಿರತಕ್ಕಂಥ ಸರಗಳನ್ನ ನೀನು ಎಲ್ಲಲ್ಲಿ ನಿನ್ನ ಕುತ್ತಿಗೆಗೆ ಹಾಕೊಳ್ತಾ ಇದ್ಯಾ ಕಿವಿಗೆ ಹಾಕ್ಕೊಳ್ತಿದ್ಯಾ ಕೈಗಳಿಗೆ ಹಾಕ್ಕೊಳ್ತಿದ್ಯಾ ಇದನ್ನೆಲ್ಲ ನಾನು ನೋಡಿದ್ದೇನೆ ಆ ನಂತರ ನವಿಲುಗಳ ಗರಿ ಸಿಕ್ತಿತ್ತಲ್ಲಿ ಅದನ್ನು ತೆಗೆದು ನಿನ್ನ ಹಣೆಗೆ ಮೇಲ್ಗಡೆ ಕಟ್ಕೊಳ್ತಿದ್ಯಾ ಅದಕ್ಕೋಸ್ಕರ ಕೃಷ್ಣ ನವಿಲು ಗರಿಯನ್ನು ಕಟ್ಕೊಂಡಿದ್ದ ಅನ್ನೋದು ಗೊತ್ತಾಗತ್ತೆ ನಮಗೆ ಅಲ್ಲಿ ಗೊಲ್ಲರ ಕೂಡ ಚಲ್ಲಾಟ ಮಾಡುತ್ತಲಿ ನಾವು ಅವಾಗ ಇದ್ದಾಗ ಎಲ್ಲ ಚಲ್ಲಾಟವನ್ನ ಅಲ್ಲಿ ಆಡ್ತಾ ಇದ್ವಿ ಈ ರೀತಿ ನಮ್ಮ ವೇಷಭೂಷಣ ಬಿತ್ತು ಅಂತ ಸ್ಪಷ್ಟ ಮಾಡ್ತಾರೆ ಶ್ರೀಪಾದರಾಜರು ಆನಂತರ ಹೇಳ್ತಾರೆ ಸಿರಿ ದೇವಿ ಬಂದು ಸೇರಿದ ಬಳಿಕ ಲೋಕದಲ್ಲಿ ಸಿರಿ ಅರಸನೆಂದು ಸೇವಕರಿವರೋ ಅವರು ಹೇಳ್ತಾರೆ ಆನಂತರ ಏನಾಯ್ತಪ್ಪ ಅಲ್ಲಿಂದ ಮಥುರಾ ನಗರಕ್ಕೆ ಕೃಷ್ಣ ಹೋದ ಅಕ್ರೂರ ಬಂದ ಕೃಷ್ಣನನ್ನ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ದ ಕೃಷ್ಣ ಮತ್ತು ಬಲರಾಮ ಕೃಷ್ಣ ಬಲರಾಮರನ್ನ ಬಿಲ್ಲ ಹಬ್ಬಕ್ಕೋಸ್ಕರ ಅಂತ ಹೇಳಿ ಮಧುನಾಗರಕ್ಕೆ ಅಕ್ರೂರ ಬಂದು ಕರೆದುಕೊಂಡು ಹೋದ ಭಾಗವತ ತಿಳಿಸದಂತೆ ಅಲ್ಲಿ ಹೋದ ನಂತರದಲ್ಲಿ ಅಲ್ಲಿ ಕಂಸನನ್ನ ಸಂಹಾರ ಮಾಡ್ದ ಕೂಲೆಯ ಪೀಡ ಆನೆಗಳನ್ನು ಸಂಹಾರ ಮಾಡ್ದ ಇದೆಲ್ಲ ಆದಾಗ ಅಲ್ಲಿ ಉಗ್ರಸೇನನಿಗೆ ಪಟ್ಟವನ್ನು ಕಟ್ಟದ ಆದರೆ ಕೃಷ್ಣನು ಕೂಡ ರಾಜಾದಿರಾಜ ಅಂತ ಪ್ರಸಿದ್ಧಿಯನ್ನು ಪಡೆದು ರಾಜಪದವಿಯನ್ನ ಅಲಂಕರಿಸಿದ ಅದನ್ನ ಶ್ರೀಪಾದರಾಜರು ಬರೀತಾರೆ ಆವಾಗ ಕೃಷ್ಣ ಅಲ್ಲಿದ್ದವನೇನ್ ಮಾಡ್ದ ಅಂದ್ರೆ ಅಯ್ಯಯ್ಯೋ ನನ್ನ ಜೊತೆಗಿದ್ದಂಥ ಮಕ್ಕಳುಗಳೆಲ್ಲ ನಂತರನೇ ಈಗ ಯುವಕರಾಗಿದ್ದಾರೆ ಆದ್ರಿಂದ ನನ್ನ ಜೊತೆಗೆ ಒಡನಾಡಿಗಳಾಗಿದ್ದಂಥ ಗೋಪಾಲಕರನ್ನ ನಾನು ಬಿಡಬಾರ್ದು ಅಂತ ಹೇಳಿ ಶ್ರೀಪಾದರಾಜರು ಮೊದಲುಗೊಂಡಂತೆ ಇದ್ದಂಥ ಆ ಗೋಪಾಲಕರಗಳ ಹೆಂಡನ್ನ ನೇರವಾಗಿ ಕೃಷ್ಣ ಒಬ್ಬ ವೃತ್ತಿಯನನ್ನು ಕೊಟ್ಟು ಕಲಸಿ ತನ್ನ ಮಥುರಾ ನಗರಕ್ಕೆ ಕರೆಸ್ಕೊಂಡ ಕರೆಸ್ಕೊಂಡು ಅರಮನೆಯಲ್ಲಿ ಈ ಎಲ್ಲ ಯುವಕರುಗಳಿಗೂ ಕೂಡ ಒಂದೊಂದು ಕೆಲಸವನ್ನು ಕೊಟ್ಟ ಅಂತ ತಿಳಿಸ್ತಾರೆ ಕೆಲಸವನ್ನು ಕೊಟ್ಟ ನಂತರದಲ್ಲಿ ಶ್ರೀಕೃಷ್ಣ ತಾನು ಹೋಗ್ತಾ ಇದ್ರೆ ಅವನು ರಾಜ ಅವನು ಸರಿಯ ಅರಸ ಭಗವಂತ ಕೃಷ್ಣ ರಾಜ್ಯಲಕ್ಷ್ಮಿಯನ್ನು ಪಡೆದಂಥವನವನು ಅವನಿಂದಾಗಿ ಉಗ್ರಸೇನನಿಗೆ ಅವನಿಗೆ ಪಟ್ಟಾಭಿಷೇಕ ವಸುದೇವ ಇದ್ದ ಅವರೆಲ್ಲರೂ ಕೂಡ ರಾಜರಾಗಿದ್ದು ಕೃಷ್ಣನ ದಸೆಯಿಂದ ಆ ಸಂದರ್ಭದಲ್ಲಿ ಕೃಷ್ಣನಿಗೂ ಕೂಡ ಉನ್ನತವಾದ ಸ್ಥಾನವಿತ್ತು ಅವನನ್ನು ರಾಜ ಅಂತ ನೋಡ್ತಿದ್ರು ಆಗ ಕೃಷ್ಣನಿಗೆ ಸಿರಿ ಅರಸನೆಂದ ಸೇವಕರಿವರೋ ಶ್ರೀಪಾದರಾಜ್ತಾರೆ ಸಿರಿ ಅರಸ ಅರ್ಥಾತ್ ರಾಜ ಮಹಾರಾಜ ಶ್ರೀ ಕೃಷ್ಣ ಮಹಾರಾಜ ಕೀ ಜಯ ಅಂತ ಏನು ಎಲ್ಲ ಉದ್ಘೋಷಣೆಗಳನ್ನು ಮಾಡ್ತಾ ಇದ್ವಲ್ಲ ಅದನ್ನು ಮಾಡಿದವರು ಯಾರು ಗೊತ್ತ ಕೃಷ್ಣ ನಾವೇನೇ ಆವಾಗ ನಾವು ನಿನ್ನ ಸೇವಕರಾಗಿ ನಿನಗೆ ಜೈಕಾರವನ್ನು ಹಾಕಿದಂಥವ್ರು ನಾವೇನೇ ಆದ್ದರಿಂದ ಶರಣಾಗದರ ಪರವ ಶ್ರೀರಂಗವಿಠಲಯ್ಯ ನರಸಿಂಗ ನೀನಿರುವ ಪರಿಯು ಮುಂದಿನ ಸಿರಿಯು ಅದನ್ನು ಹೇಳ್ಕೊಂಡು ಬರ್ತಾರೆ ಆದ್ದರಿಂದ ಅಂತಹ ಕೃಷ್ಣ ನಿನಗೆ ಜೈಕಾರವನ್ನು ಹಾಕಿದ್ವಿ ಶರಣಾಗತರಾದಂಥ ವ್ಯಕ್ತಿಗಳನ್ನು ಕಾಪಾಡುವವನು ಕಣು ನೀನು ಕೃಷ್ಣ ರಂಗ ಹೇಳಿ ಶ್ರೀಪಾದರಾಜರು ಆರ್ತರಾಗಿ ಹೇಳ್ತಾ ಮರತೆಯೇನೋ ರಂಗ ಮಂಗಳಾಂಗ ಹೇಳಿ ನನ್ನನ್ನು ಯಾಕೆ ಈಗ ಮರ್ತಿದ್ದೀಯ ಅಂತ ಕಲಿಯುಗದಲ್ಲಿ ಶ್ರೀಪಾದರಾಜರಾಗಿ ಅವತಾರವನ್ನು ಮಾಡಿದ ಮೇಲೆ ಅದೇ ರಂಗವಿಠಲನನ್ನು ಪೂಜೆ ಮಾಡ್ತಾ ಮಾಡ್ತಾ ಆ ದೇವರೆದುರುಗಳೇ ಆರ್ತರಾಗಿ ನನಗೆ ನಿನ್ನ ದರ್ಶನವನ್ನು ಕೊಡಿಗ ಅಂತ ಶ್ರೀಪಾದರಾಜರು ಆರ್ತರಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಆದ್ದರಿಂದ ಹೀಗೆ ಶ್ರೀಪಾದರಾಜರು ಈ ಪದ್ಯವನ್ನು ಬರೆದು ತಮ್ಮ ನಿಜವಾಗಿರತಕ್ಕಂಥ ಏನು ತಮ್ಮ ಅವತಾರ ಇದೆ ಆ ಅವತಾರವನ್ನು ನಮಗೆ ತಿಳಿಸ್ಕೊಟ್ರು ಅರ್ಥಾತ್ ಶ್ರೀಪಾದರಾಜರು ಪೂರ್ವದಲ್ಲಿ ಈ ಕೃಷ್ಣನ ಜೊತೆಗಿದ್ದ ಗೋಪಾಲಕರ ಮ್ಯಾಳದೊಳಗಿದ್ದಂಥ ಒಬ್ಬ ಬಾಲಕ ಅಂದ್ರೆ ಒಬ್ಬ ಗೋಪಾಲಕ ಯಾರು ಅಂದ್ರೆ ಅದು ಶ್ರೀಪಾದರಾಜರು ಅಂತ ಸ್ವತಃ ಅವರೇ ಪೂರ್ಣವಾಗಿ ಬರೆದುಕೊಂಡರು ಆ ನಂತರದಲ್ಲಿ ಅವರು ತಮ್ಮ ವೇಷಭೂಷಣ ಆಟಗಳು ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪನೆಯನ್ನ ಮಾಡಿಕೊಂಡ್ರು ಮಾಡಿಕೊಂಡು ಆ ನಂತರ ಏನ್ ಕೆಲಸ ಈಗ ಅಂತ ಶ್ರೀಪಾದರಾಜರಿಗೆ ಏನ್ ಕೆಲಸ ಕೊಟ್ಟ ಕೃಷ್ಣ ಅರಮನೆಯಲ್ಲಿ ಅಂದ್ರೆ ಅಲ್ಲಿ ಒಬ್ಬೊಬ್ಬರು ಗೋಪಾಲಕರುಗಳು ಎಲ್ಲ ದೊಡ್ಡವರಾಗಿದ್ದರು ಕೆಲಸವನ್ನು ನಿರ್ವಾಹ ಮಾಡುವ ಶಕ್ತಿ ಇತ್ತವರಿಗೆ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಶ್ರೀಪಾದರಾಜರಿಗೆ ಕೃಷ್ಣ ಏನು ಮಾಡ್ದ ಅಂದರೆ ಅವರಿಗೆ ಅಡುಗೆ ಮನೆಯ ಜವಾಬ್ದಾರಿಯನ್ನು ಕೊಟ್ಟ ದೇವರ ಮನೆಯ ಜವಾಬ್ದಾರಿಯನ್ನು ಕೊಟ್ಟ ತನಗೆ ದೇವರ ಪೂಜೆಗೆ ಅಣಿ ಮಾಡುವ ಕೆಲಸವನ್ನು ಕೊಟ್ಟ ಪ್ರತಿನಿತ್ಯ ಕೃಷ್ಣ ಹೇಳ್ದ ಶ್ರೀಪಾದರಾಜರಿಗೆ ನನ್ನ ದೇವಸ್ ನನ್ನ ದೇವರ ಮನೆಯಲ್ಲಿ ನಾನು ಎಲ್ಲರಂತೆ ಪೂಜೆ ಮಾಡ್ತೇನೆ ನಿಜವಾಗಲೂ ಕೂಡ ಕೃಷ್ಣ ಯಾವ ವಿಧಿಬದ್ಧನಲ್ಲ ಗೀತೆಯಲ್ಲಿ ಭಗವಂತ ಕೃಷ್ಣ ತಾನೇ ಸ್ಪಷ್ಟ ಮಾಡದ ಕರ್ಮಗಳಿದೆಯಲ್ಲ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯ ವರ್ತ ಎ ಚ ಕರ್ಮಣಿ ನಮೇ ಪಾರ್ಥಾಸ್ಥಿ ಕರ್ತವ್ಯಂ ತ್ರಿಶು ಲೋಕೇಶು ಕಿಂಚನ ಈ ಮೂರು ಲೋಕದಲ್ಲೂ ಕೂಡ ನನಗೆ ಇಂಥದ್ದು ಕರ್ತವ್ಯ ಅಂತ ಇಲ್ಲ ನಾನವಾಪ್ತಮ ವಾಪ್ತವ್ಯಂ ಕರ್ಮಗಳನ್ನ ಕರ್ತವ್ಯ ಅಂತ ನಿರ್ವಹಣೆ ಮಾಡೋದು ಯಾತಕ್ಕೋಸ್ಕರ ನಮಗೆ ಯಾವುದು ದೊರಕಿಲ್ಲ ಅದನ್ನ ದೊರಕಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಾನಾ ವಿಧವಾದ ಉಪವಾಸಗಳನ್ನ ವ್ರತಗಳನ್ನ ಏನೇನೋ ನಮ್ಮ ಮನಸ್ಸಿನಲ್ಲಿ ಕಾಮನೆಗಳಿದೆಯೋ ಅದುಗಳನ್ನ ಪೂರೈಸಿಕೊಳ್ಳೋದಕ್ಕೆ ಅದನ್ನ ಉದ್ದೇಶವಾಗಿ ಇಟ್ಟುಕೊಂಡು ನಾವು ಅನೇಕ ವ್ರತಾದಿಗಳನ್ನ ಉಪವಾಸಗಳನ್ನ ಮಾಡ್ತೇವೆ ಭಗವಂತ ಪೂಜೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ದ ಅವನಿಗೇನಾದ್ರೂ ಬೇಕಾಂದ್ರೆ ಇಲ್ಲ ನಾನವಾಪ್ತಮ ವಾಪ್ತವ್ಯಂ ಯಾವುದು ಹೊಂದಿಲ್ಲ ಅಂತ ಇಲ್ಲ ಎಲ್ಲವೂ ನನ್ನ ಹತ್ರ ಇದೆ ಆದ್ದರಿಂದ ಆಪ್ತಕಾಮಸ್ಯ ಕಾಸ್ಪುರಹ ಆಪ್ತಕಾಮನಾದಂಥವನು ಭಗವಂತ ಆದರೂ ಕೂಡ ವರ್ತ ಏವಚ ಕರ್ಮಣಿ ಅಂತ ಭಗವಂತ ಆದರೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ಥದನ್ನು ಬರ್ತದೆ ಹಿರಿಯಕ್ಕನಚಾಳಿ ಮನೆ ಮಂದಿಗೆ ಅಂತ ಗಾದೆ ಅದರಂತೆ ಯಾರು ಜ್ಞಾನಿಗಳಾದಂಥವರು ಏನ್ ಕೆಲಸವನ್ನು ಮಾಡ್ತಾರೆ ಅದನ್ನು ನೋಡಿ ಹೀಗೆ ಮಾಡಿದ್ದಾರೆ ಹೇಳಿ ಅವರ ಮುಂದಿನ ಜನಾಂಗದವರು ಪರಂಪರೆಯವರು ಕೂಡ ಅದೇ ರೀತಿಯಾಗಿ ಕೆಲಸವನ್ನ ಮಾಡುತ್ತಾರೆ ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ ವರ್ತೆಯೇ ವಚ ಕರ್ಮಣಿ ನಾನು ಕೂಡ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಕರ್ಮದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದ್ದ ಅಂತ ಹೇಳ್ತಾರೆ ಆದ್ದರಿಂದ ಕೃಷ್ಣ ಅವನಿಗೇನೂ ಆಗಬೇಕಾಗಿರಲಿಲ್ಲ ಎಲ್ಲ ಕೃಷ್ಣ ದೇವ್ರ ಪೂಜಾದಿಗಳನ್ನು ಭಗವಂತನಿಗೆ ಇದೆಲ್ಲ ಮಾಡ್ತಿದ್ದ ಭಗವಂತ ಆ ಸಂದರ್ಭದಲ್ಲಿ ದೇವ್ರ ಪೂಜೆಗೆ ಅಣಿ ಮಾಡಿ ಅವನಿಗೆ ನೈವೇದ್ಯ ಆದಿಗಳನ್ನು ಒದಗಿಸಿಕೊಡೋ ಅಂಥ ಜವಾಬ್ದಾರಿ ಅಡುಗೆ ಮನೆಯ ಜವಾಬ್ದಾರಿ ಜ್ಞಾನಿಗಳಿಗೆ ಸೇವೆ ಮಾಡುವ ಜವಾಬ್ದಾರಿ ಇದೆಲ್ಲವೂ ಕೂಡ ಇದ್ದಿದ್ದು ಎಲ್ಲಿ ಅಂದರೆ ಶ್ರೀಪಾದರಾದರ ಬಳಿ ಇತ್ತು ಶ್ರೀಪಾದರಾದರಿಗೆ ಆ ಕೆಲಸವನ್ನು ಕೊಟ್ಟಿದ್ದ ಆದ್ದರಿಂದ ಏನು ಮಾಡ್ತಾ ಇದ್ರು ಆಗ ಅಂದರೆ ಕೃಷ್ಣನಿಗೆ ಪ್ರತಿನಿತ್ಯದ ದೇವರ ನೈವೇದ್ಯಕ್ಕೆ ಅಂತ ಕೃಷ್ಣನೇ ದೇವರು ಅವನಿನ್ಯಾವ ದೇವರಿಗೆ ನೈವೇದ್ಯವನ್ನು ಮಾಡೋದು ಆದ್ದರಿಂದ ಸ್ವತಃ ಭಗವಂತ ತಾನು ಕರ್ತವ್ಯವನ್ನು ಲೋಕಸಂಗ್ರಹ ದೃಷ್ಟಿಯಿಂದ ಮಾಡ್ತಾನೆ ಆದ್ದರಿಂದ ಅರವತ್ತು ಬಗೆಯ ನೈವೇದ್ಯಗಳನ್ನು ಮಾಡಿಸಿ ಆಗ ಗೋಪಾಲಕನಾಗಿದ್ದಂಥ ಶ್ರೀಪಾದರಾಜರು ಅರಮನೆಗೆ ಬಂದು ಅದರ ಕಾಯಕವನ್ನ ಮಾಡಿದ ನಂತರದಲ್ಲಿ ಪ್ರತಿನಿತ್ಯ ಅರವತ್ತು ಬಗೆಯ ನೈವೇದ್ಯಗಳನ್ನ ಕೃಷ್ಣನಿಗೆ ಉಣಬಡಿಸ್ತಾ ಇದ್ರು ಎಲ್ಲ ವ್ಯವಸ್ಥೆಯನ್ನ ಶ್ರೀಪಾದರಾಜರು ಮಾಡ್ತಾ ಇದ್ರು ಹೀಗೆ ವ್ಯವಸ್ಥೆ ಮಾಡ್ತಾ ಇದ್ದಂತ ಶ್ರೀಪಾದರಾಜರು ಆ ನಂತರ ಈಗ ಇದನ್ನೆಲ್ಲ ಈ ಜನ್ಮದಲ್ಲಿ ಕಲಿಯುಗದಲ್ಲಿ ಒಂದು ಯುಗ ಮುಗೀತು ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭದಲ್ಲಿ ಶ್ರೀಪಾದರಾಜರಾಗಿ ಮತ್ತೆ ಅವರು ಹುಟ್ಟಿದ್ರು ಹುಟ್ಟದ ನಂತರದಲ್ಲಿ ಶ್ರೀಪಾದರಾಜರು ಮತ್ತೆ ಈಗ ಅದೇ ರಂಗನಿಗೆ ರಂಗ ವಿಠಲನಿಗೆ ಅರವತ್ತು ಬಗೆಯ ನೈವೇದ್ಯಗಳನ್ನು ಸಮರ್ಪಣೆ ಮಾಡುವ ಕಾಯಕವನ್ನು ಕೈಗೊಂಡ್ರು ಈಗ ಈಗ ಯಾಕೆ ಕೈಗೊಂಡ್ರು ಈಗ ಆಗ ಕೃಷ್ಣನ ಅರಮನೆ ಅರಮನೆ ಆದ್ದರಿಂದ ಕೃಷ್ಣ ಹೇಳಿದ್ದ ದೇವರ ನೈವೇದ್ಯಕ್ಕಾಗಬೇಕು ಬ್ರಾಹ್ಮಣರ ಭೋಜನಕ್ಕಾಗಬೇಕು ಆದ್ದರಿಂದ ಅರವತ್ತು ಬಗೆಯ ನೈವೇದ್ಯಗಳನ್ನ ಗೋಪಾಲಕನಾಗಿದ್ದಂಥವರು ಶ್ರೀಪಾದರಾಜರು ಅವರೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದು ಇದೆಲ್ಲ ಸರಿ ಹೋಗ್ತಿತ್ತು ನಿಜ ಆದರೆ ಶ್ರೀಪಾದರಾಜರು ಈಗ ಆ ರೀತಿಯಾದ ಕೆಲಸವನ್ನು ಯಾಕೆ ಹಾಗಾದರೆ ಅಂತಂದರೆ ಅದಕ್ಕೂ ಒಂದು ಕಾರಣ ಇದೆ ಅಂತ ತಿಳಿಸ್ತಾರೆ ಯಾಕೆ ಅಂದರೆ ಈಗ ವ್ಯಾಸರಾದರನ್ನ ನಾವು ಸ್ಮರಣೆ ಮಾಡ್ಕೊಳ್ಬೇಕೀಗ ಈಗ ವ್ಯಾಸರಾಜರು ಶ್ರೀಪಾದರಾಜರನ್ನ ಹೊಗಳುವಂಥ ಪದ್ಯವನ್ನ ವ್ಯಾಸರಾಜರು ಬರೆದಿದ್ದಾರೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಮಹಿಮೆ ಸಾಲದೆ ಇಷ್ಟೆ ಮಹಿಮೆ ಸಾಲದೆ ಅಹಿಷಯನ ಒಲುಮೆಗಿಂತ ಮಹಿಯೊಳೆಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅವ್ರು ಹೇಳ್ತಾರೆ ಅಹಿಶೈನ ಒಲೆಮೆಯಿಂದ ಮಹಿಯಳಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಆದ್ದರಿಂದ ಅಹಿಶೈನಾಗಿರ್ತಕ್ಕಂಥವನು ಸರ್ಪಶೈನಾದಂಥವನು ಭಗವಂತ ಅವನ ಒಲಮೆಯನ್ನ ಪಡೆದಂಥವರು ಶ್ರೀಪಾದರಾಜರು ಇದನ್ನ ವ್ಯಾಸರಾಜರು ಸ್ಪಷ್ಟ ಮಾಡ್ತಾ ಇದ್ದಾರೆ ಅರ್ಥಾ ದ್ವಾಪ್ರಯುಗದಲ್ಲಿ ಕೃಷ್ಣನ ಸೇವೆಯನ್ನ ಮಾಡದಂಥವರು ಶ್ರೀಪಾದರಾಜರು ಆದ್ದರಿಂದ ಭಗವಂತನ ಒಲುಮೆಯನ್ನು ಪಡೆದಂಥವರು ಶ್ರೀಪಾದರಾಜರು ಅಂಥ ಶ್ರೀಪಾದರಾಜರ ಮಹಿಮೆ ಇಂಥದ್ದು ಅಂತ ವ್ಯಾಸರಾಜರಿಗೆ ಗೊತ್ತಿತ್ತು ವ್ಯಾಸರಾಜರಿಗೆ ಹೆಂಗೆ ಗೊತ್ತಿತ್ತಪ್ಪ ಇದು ಅಂದರೆ ವ್ಯಾಸರಾಜರು ಪ್ರಲ್ಹಾದನ ಅವತಾರಿಗಳು ಕೃಷ್ಣಾವತಾರ ಕಾಲದಲ್ಲೂ ಕೂಡ ಏನು ಬಾಲ್ಯಿಕಾದಿ ರಾಜರ ರೂಪದಿಂದ ಇದ್ದ ಅಂತ ತಿಳಿಸ್ತಾರೆ ಆಗ ಕೃಷ್ಣನ ಭೇಟಿಯನ್ನು ಮಾಡದಂಥವರು ಆದ್ದರಿಂದ ವ್ಯಾಸರಾಜರು ಪೂರ್ವ ಜನ್ಮದಲ್ಲಿ ತಾವು ಕೃಷ್ಣನ ಭೇಟಿಯನ್ನು ಮಾಡಿದಂಥವರು ಶ್ರೀಪಾದರಾಜರನ್ನ ಕಂಡಂಥವರು ಆದ್ದರಿಂದ ಇದೆಲ್ಲವನ್ನು ತಿಳಿದಂಥ ಅಪರೋಕ್ಷ ಜ್ಞಾನಿಗಳಾದ್ದರಿಂದ ವ್ಯಾಸರಾಜರು ಏನು ಮಾಡಿದ್ರು ಅಂದ್ರೆ ಮಹಿಮೆ ಸಾಲದೆ ಇಷ್ಟೆ ಮಹಿಮೆ ಸಾಲದೆ ಅಹಿಷೆಗೆ ನನ್ನ ಒಲುಮೆಗಿಂದ ಶ್ರೀಪಾದರಾಜರ ಶ್ರೀಪಾದರಾಜ ಮಹಿಮೆ ಸಾಲದೆ ಇಷ್ಟ ಮಹಿಮೆ ಸಾಲದೆ ಮಹಿಮೆ ಸಾಲದೆ ಇಷ್ಟು ಮಹಿಮೆ ಸಾಲದ ತ್ರಿಪಾದರಾಜರನ್ನು ಹೊಗಳೋದಕ್ಕೆ ನಮಗೆ ಆ ಸಾಕ್ಷಾತ್ ಭಗವಂತನ ಒಲಮೆಯನ್ನ ಪಡೆದಂಥವರು ಯಾರು ಭಗವಂತನ ಒಲಮೆಯನ್ನು ಪಡೆದಿದ್ದಾರೆ ಅಂಥವರ ಮಹಿಮೆಯನ್ನು ನಾವು ಎಷ್ಟು ಅಂತ ಹೇಳೋಣ ಹೇಳಿ ಹೇಳ್ತಾರೆ ಆದ್ದರಿಂದ ಆ ನಂತರ ಕೂಡಲೇ ಮುಂದೆ ಅದೇ ವ್ಯಾಸರಾದರು ಶ್ರೀಪಾದರಾಜರು ಹೇಗಿದ್ರು ಅಂತ ವರ್ಣನೆ ಮಾಡ್ತಾರೆ ಮುತ್ತಿನ ಕವಚ ಮೇಲ್ಕುಲಾವಿ ನವರತ್ನ ಕೆತ್ತಿದ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಇಟ್ಟೆ ಮಹಿಮೆ ಸಾಲದೆ ಮುತ್ತಿನ ಕವಚ ಮುತ್ತಿನ ಅಂಗಿ ಇದೆಯಲ್ಲ ಅಂತಹ ಮುತ್ತಿನಿಂದ ಮಾಡಿದಂಥ ಒಂದು ಕವಚವನ್ನ ಶ್ರೀಪಾದರಾಜರು ಹಾಕ್ಕೊಳ್ತಾ ಇದ್ರು ಮುತ್ತಿನ ಕವಚ ಮೇಲ್ಕುಲಾವಿ ಅವರ ಮೇಲ್ಕುಲಾವಿ ಇತ್ತಲ್ಲ ಅದು ಮುತ್ತಿನದ ಕವಚ ಅಂದ್ರೆ ಅದಕ್ಕೆಲ್ಲ ಮುತ್ತು ಹಾಕಿ ಮಾಡಿದಂತ ಒಂದು ಮೇಲ್ಕುಲಾವಿಯನ್ನ ಶ್ರೀಪಾದರಾಜರು ಹಾಕೊಳ್ತಾ ಇದ್ರು ನವರತ್ನ ಕೆತ್ತಿದ್ದ ಕರ್ಣ ಕುಂಡಲ ನವರತ್ನದಲ್ಲಿ ಕೆತ್ತಿದಂತ ಕರ್ಣ ಕುಂಡಲಗಳನ್ನ ಶ್ರೀಪಾದರಾಜರು ಹಾಕೊಳ್ತಾ ಇದ್ದಾರೆ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ಕಸ್ತೂರಿಯ ತಿಲಕವನ್ನು ಹಣೆಗೆಟ್ಟುಕೊಂಡಿದ್ದಾರೆ ಶ್ರೀಗಂಧದ ಲೇಪನವನ್ನು ಮೈಗೆಲ್ಲ ಮಾಡಿಕೊಂಡಿದ್ದಾರೆ ಅದರಿಂದ ವಿಸ್ತಾರದಿಂದ ಮೆರೆದು ಬರುವ ಶ್ರೀಪಾದರಾಜರ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ ವ್ಯಾಸರಾಜರು ಇದನ್ನು ಹೇಳಿ ಹೊಗಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸ್ವಲ್ಪ ವಿಚಾರ ಮಾಡುವಂಥ ಅಂಶ ಇದೆ ವ್ಯಾಸರಾಜರು ಶ್ರೀಪಾದರಾಜರು ಯಾರು ಅಂತ ಗೊತ್ತಿಲ್ಲದೆ ಹೋಗಿದ್ದರೆ ಅವರು ಅಪರೋಕ್ಷ ಜ್ಞಾನಿಗಳಾದ್ರಿಂದ ಮತ್ತೊಬ್ಬ ಅಪರೋಕ್ಷ ಜ್ಞಾನಿಗಳಾದ ಶ್ರೀಪಾದರಾಜರ ಬಗ್ಗೆ ಎಲ್ಲ ತಿಳಿದಿತ್ತವರಿಗೆ ಒಂದೊಮ್ಮೆ ತಿಳಿದಿರಲಿಲ್ಲ ಅಂತ ಇಟ್ಕೊಳ್ಳಿ ತಿಳಿದೇ ಹೋಗಿದ್ರೆ ಶ್ರೀಪಾದರಾಜರು ವ್ಯಾಸರಾಜರಿಗೆ ಗುರುಗಳು ಶ್ರೀಪಾದರಾಜರು ಸ್ವರ್ಣವರ್ಣ ತರ್ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದು ಒಬ್ಬ ಸನ್ಯಾಸಿಗಳು ಒಬ್ಬ ಸನ್ಯಾಸಿಗಳಾದಂಥವರು ಅವರು ಮುತ್ತಿನ ಕವಚ ಮೇಲ್ಕುಲಾವಿ ರತ್ ನವರತ್ನ ಕೆತ್ತಿದ ಕರ್ಣಕುಂಡಲ ಅಂತ ಹೇಳಿ ಇವುಗಳನ್ನೆಲ್ಲ ಹಾಕೊಳ್ಳೋದು ತರವೇ ಇದನ್ನು ಹಾಕೊಳ್ಳೋದು ಸರಿಯೇ ಸನ್ಯಾಸಿಗಳಾದಂಥವರು ಮೇಲ್ಕುಲಾವಿಯಲ್ಲಿ ಮುತ್ತಿನ ಕವಚವನ್ನ ಹೊತ್ಕೊಂಡಂಥ ಮೇಲ್ಕುಲಾವಿಯನ್ನು ಯಾಕೆ ಧರಿಸ್ಕೊಳ್ತಾರೆ ನವರತ್ನ ಕೆತ್ತಿದ ಕರ್ಣಕುಂಡಲವನ್ನ ಯಾಕೆ ಹಾಕ್ಕೊಳ್ತಾರೆ ಇದು ಸನ್ಯಾಸಿಗಳಿಗೆ ಹೇಳಿಸಿದ ವೇಷಭೂಷಣಗಳೇ ಕಸ್ತೂರಿಯ ತಿಲಕವನ್ನು ಹಣಗಿಟ್ಕೊಳ್ಳೋದೇ ಮೈಗೆಲ್ಲ ಶ್ರೀಗಂಧವನ್ನು ಲೇಪನ ಮಾಡಿಕೊಳ್ಳೋದೆ ಭಗವಂತನಿಗೆ ಸಮರ್ಪಣೆ ಮಾಡಿದ ಶ್ರೀಗಂಧ ಆಯಿತು ತ್ವಯೋಪಭುಕ್ತ ಸ್ತ್ರಗ್ಗಂಧ ವಾಸೋಅಲಂಕಾರ ಚರ್ಚಿತಾ ತವಮಾಂ ಜಯೇಮಿಹಿ ಉಚ್ಚಿಷ್ಟ ಭೋಜಿನೋ ತವ ಮಾಯಾಂ ಜಯೇಮಹಿ ಇಂಥ ಶ್ರೀಮದ್ ಆಚಾರ್ಯರೇ ವಿಶೇಷವಾಗಿ ಅವರು ತಮ್ಮ ಗ್ರಂಥದಲ್ಲಿ ಇವುಗಳನ್ನ ತಿಳಿಸಿದ್ದಾರೆ ನಿಜ ಆದರೆ ಇಲ್ಲಿ ಮುತ್ತಿನ ಕವಚ ಮೇಲ್ಕುಲಾವಿ ನವರತ್ನ ಕೆತ್ತಿದ ಕರ್ಣಕುಂಡಲಗಳನ್ನ ಸನ್ಯಾಸಿಗಳಾದಂತವರು ಇದನ್ನ ಹಾಕ್ಕೊಳ್ಬೋದಾ ಯಾಕೆ ಹಾಕ್ಕೊಳ್ತಾ ಇದ್ರು ಅದರಲ್ಲಿ ವ್ಯಾಸರಾದರಂಥವ್ರು ಈ ರೀತಿಯಾದ್ದು ಏನ್ ಹಾಕ್ಕೊಳ್ತಾ ಇದ್ರು ಅಂತ ವರ್ಣನೆ ಮಾಡಿ ಶ್ರೀಪಾದರಾದ್ರನ್ನ ಹೇಳಿ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ ಹೊಗಳೋದೇ ಅಂತ ಈ ಪ್ರಶ್ನೆ ಇಲ್ಲಿ ನಮಗೆ ಬಂದೇ ಬರುತ್ತೆ ಈ ಪ್ರಶ್ನೆಗೆ ವ್ಯಾಸರಾದರೆ ಪೂರ್ಣವಾಗಿ ಉತ್ತರವನ್ನು ಕೂಡ ಅವರೇ ನಮಗೆ ಕೊಡ್ತಾ ಇದ್ದಾರೆ ಅಂತ ಭಾವಿಸ್ಕೊಳ್ಬೇಕು ಯಾಕೆ ಅಂತಂದ್ರೆ ಶ್ರೀಪಾದರಾಜರು ನಾವು ಹಿಂದಿನ ಪದ್ಯದಲ್ಲಿ ಅವರೇ ಬರದ ಪದ್ಯದಲ್ಲಿ ಹೇಳಿದಂತೆ ಏನು ರಂಗ ಮಂಗಳಾಂಗ ತುರುಕರ ಕಾಯುವ ಮ್ಯಾಳದೊಳಗಿದ್ದೆನ್ನ ಮರತೆಯೇನೋ ರಂಗ ಮಂಗಳಾಂಗ ಅಂತ ಕೇಳಿದ್ರು ನಿನ್ನ ಜೊತೆಗೆ ಗೋಪಾಲಕನಾಗಿದ್ದಂಥ ಒಬ್ಬ ಗೋಪಾಲ ನಾನೇ ಹೇಳಿ ಶ್ರೀಪಾದರಾಜರು ಭಗವಂತನಿಗೆ ತಿಳಿಸ್ತಾ ಇದ್ದಾರೆ ಒಂದು ರೀತಿಯಾದಂಥ ಒಂದು ಕ್ರೀಡೆಯನ್ನು ಭಗವಂತನ ಜೊತೆಗೆ ಸಲುಗೆಯಿಂದ ಶ್ರೀಪಾದರಾಜರು ಆಡ್ತಾ ಇದ್ದಾರೆ ಆದ್ದರಿಂದ ಭಗವಂತನ ಕೇಳ್ಕೊಳ್ತಾ ಇದ್ದಾರೆ ನನ್ನ ನೆನಪು ಯಾಕೆ ಬರ್ತಿಲ್ಲ ನಿನಗೆ ನೀನು ಎದುರಿಗೆ ಈಗ ಬಾ ಅವಾಗ ನಾವು ಆಟ ಆಡ್ಬೇಕಾದ್ರೆ ನಾವು ಕರೆದಾಗೆಲ್ಲ ಓಡಿ ಬರ್ತಾ ಇದ್ದಲ್ಲ ಈಗಲೂ ನಾನು ಕರೆದಾಗಿ ಓಡ್ಬಾ ಅಂಥೇಳಿ ಸಲುಗೆಯಿಂದ ಶ್ರೀಪಾದರಾಜರು ಕೃಷ್ಣನನ್ನ ಕರೀತ ಈಗ ನೀನು ಬರ್ತಿಲ್ಲ ಯಾಕೆ ಮರ್ತಿದ್ದೆ ಯಾಕೆ ನನ್ನ ಬಾ ಅಂತ ಕರಿತಾ ಇದ್ದಾರೆ ಕೃಷ್ಣ ಬರಲಿಲ್ಲ ಬರದೇ ಇದ್ದಾಗ ಅಂತಾನೆ ಓಹೋ ಶ್ರೀಪಾದರಾಜರು ಹೇಳೋದು ನಾನು ಈಗ ಸನ್ಯಾಸಿ ವೇಷವನ್ನ ತೊಟ್ಕೊಂಡಿದ್ದೇನೆ ಕಮಂಡಲು ಹಿಡ್ಕೊಂಡಿದ್ದೇನೆ ಜಪಸರ ಹಾಕ್ಕೊಂಡಿದ್ದೇನೆ ಕಾವಿ ಬಟ್ಟೆಯನ್ನು ಉಟ್ಕೊಂಡಿದ್ದೇನೆ ಆದ್ದರಿಂದ ಕೃಷ್ಣ ನಿನಗೆ ನನ್ನನ್ನು ನೋಡಿದ ಕೂಡಲೇ ಓಹೋ ಇವ್ರು ಯಾರು ಅಂತ ಪರಿಚಯ ಆಗಿಲ್ಲೋ ಏನೋ ನಿನಗೆ ಒಂದು ವಿನೋದದ ಒಂದು ಆಟ ಇದು ಆದ್ದರಿಂದ ಪರಿಚಯ ಆಗಿಲ್ಲ ಅಂತ ಕಾಣುತ್ತೆ ಹಾಗಾಗಿ ನಾನು ನೋಡು ಹಿಂದೆ ನಿನ್ನ ಅರಮನೆಯಲ್ಲಿದ್ದಾಗ ನಾವು ಗೋಪಾಲಕರಾಗಿದ್ರು ನಿಜ ಆ ನಂತರ ಯುವಕರಾಗಿ ನಿನ್ನ ಜೊತೆಗೆ ಇದ್ವಿ ನಾವು ಇದ್ದ ಸಂದರ್ಭದಲ್ಲಿ ನೀನು ತೊಟ್ಟುಕೊಂಡಂತೆ ರಾಜರ ಅರಮನೆಗೆ ಬೇಕಾದಂತ ವೇಷಭೂಷಣಗಳನ್ನು ನಮಗೂ ತೊಡಸಿದ್ದೀಯಾ ನಾವು ಆವಾಗ ಮುತ್ತಿನ ಕವಚ ಮೇಲ್ಕುಲಾವಿ ನವರತ್ನ ಕೆಚ್ಚಿದ ಕರ್ಣ ಕುಂಡಲ ಇದನ್ನೆಲ್ಲ ಹಾಕೊಂಡಿದ್ವಿ ಅವಾಗ ತ್ರಿಪಾದರಾಜರು ಹೇಳ್ತಾರೆ ಇದೆಲ್ಲ ನೀನೇ ಕೊಟ್ಟಿದ್ದು ಇದನ್ನೆಲ್ಲ ಆ ಕಾಲದಲ್ಲಿ ನಾವು ಪ್ರತಿನಿತ್ಯ ಧರಿಸ್ಕೊಂಡು ಕಾಡ್ನಲ್ಲಿದ್ದಂಥವ್ರು ನಾವು ಇಂಥ ರಾಜರ ವೇಷಭೂಷಣಗಳಂತೆ ಇರುವ ರಾಜನ ವೃತ್ತಿರ ವೇಷಭೂಷಣಗಳನ್ನು ನಾವು ಧರಿಸ್ಕೊಂಡು ನಿನ್ನ ಕೆಲಸವನ್ನು ಮಾಡಿ ನಿನಗೆ ಜೈಕಾರವನ್ನು ಹಾಕ್ತಾ ಇದ್ದಂಥವ್ರು ನಾವು ಆದ್ದರಿಂದ ಈಗ ನಾನು ಸನ್ಯಾಸಿಯಂತೆ ಕಾವಿ ಬಟ್ಟೆಯನ್ನು ಉಟ್ಟುಕೊಂಡು ಕೈಯಲ್ಲಿ ದಂಡ ಹಿಡ್ಕೊಂಡಿದ್ದೇನೆ ನಿನಗೀಗ ನನ್ನ ಪರಿಚಯ ಸಿಕ್ಕಿಲ್ಲ ಅಂತ ಕಾಣುತ್ತೆ ಮತ್ತೆ ನಿನಗೆ ಪರಿಚಯ ಸಿಗೋದಕ್ಕೋಸ್ಕರ ನನ್ನ ವೇಷವನ್ನು ಅವತ್ತು ನಾನು ಏನು ವೇಷ ಹಾಕ್ಕೊಂಡಿದ್ದೆ ಅದೇ ವೇಷವನ್ನು ಈಗ ಹಾಕ್ಕೊಂಡು ನಾನು ನಿಂಗೆ ತೋರಿಸ್ತೀನಿ ನೋಡು ಅಂಥೇಳಿ ಶ್ರೀಪಾದರಾಜರು ಮುತ್ತಿನ ಕವಚ ಮೇಲ್ಕುಲಾವಿ ನವರತ್ನ ಕೆತ್ತಿದ್ದ ಕರ್ಣ ಕುಂಡಲ ಮುತ್ತಿನ ಕವಚ ಮೇಲ್ಕುಲಾವಿ ನವರತ್ನ ಕೆತ್ತಿದ ಕುಂಡಲ ಇದನ್ನೆಲ್ಲ ಹಾಕೊಂಡ್ರು ಇದನ್ನ ಹಾಕೊಂಡಿದ್ಯಾದಕ್ಕೋಸ್ಕರ ಅಂದ್ರೆ ಈಗ ಸನ್ಯಾಸಿ ಆಗಿದ್ದಾಗ ತಮ್ಮ ವೈಭವವನ್ನ ತೋರ್ಸಕ್ಕಾಗ್ಲಿ ಯಾವುದಕ್ಕೂ ಅಲ್ಲ ಭಗವಂತನ ಹತ್ರ ಲೀಲೆಯಿಂದ ನನ್ನ ಪರಿಚಯ ಆಗ್ತಾ ಇದೆಯಾ ಅವತ್ತು ನಾನು ಇದೇ ರೀತಿ ಹಾಕ್ಕೊಂಡಿದ್ದೆ ನೋಡು ಅಂತ ಹೇಳಿ ಆರ್ತರಾಗಿ ಭಗವಂತನನ್ನ ಕರೀತ ಮರತೆನೋ ರಂಗಮಂಗಳಾಂಗ ಅಂತ ಕೇಳಿಕೊಂಡು ತಮ್ಮನ್ನ ಪರಿಚಯ ಮಾಡ್ಕೊಳ್ಳೋ ದೃಷ್ಟಿಯಿಂದ ದೇವರೆದುರುಗಡೆ ಆ ರೀತಿ ಹಾಕ್ಕೊಂಡು ನಿಂತ್ಕೊಂಡ್ರು ಆದ್ರಿಂದ ಇದೆಲ್ಲ ಗೊತ್ತಿದ್ಯಾರ್ಗೆ ಅಂದ್ರೆ ವ್ಯಾಸರಾಜರಿಗೆ ವ್ಯಾಸರಾದರು ಯಾಕೆ ಅಂದ್ರೆ ದ್ವಾಪರ ಯುಗದಲ್ಲಿಯೂ ವ್ಯಾಸರಾದರು ಬಂದಿದ್ರಲ್ಲಿಗೆ ಶ್ರೀಪಾದರಾಜರು ಇದ್ದ ಕಾಲದಲ್ಲಿ ಆದ್ದರಿಂದ ಶ್ರೀಪಾದರಾಜರದು ವ್ಯಾಸರಾಜರದು ಈ ಜನ್ಮದ ಸಂಬಂಧವಲ್ಲ ಅದು ಹಿಂದಿನ ಜನ್ಮದ ಸಂಬಂಧ ಅದು ಆದ್ದರಿಂದ ಆಗ ಬಂದಾಗ ವಿಶೇಷವಾಗಿ ಉಪಚಾರಾದಿಗಳನ್ನ ಭಗವಂತನ ಅನುಗ್ರಹವನ್ನ ಅವರಿಗೆ ಸನ್ಯಾಸಿಗಳು ಆ ವ್ಯಾಸರಾಜರಿಗೆ ಮಾಡಿಸಿದಂಥವ್ರು ಶ್ರೀಪಾದರಾಜರೇ ಆದ್ದರಿಂದ ಅದರ ಫಲವಾಗಿ ಶ್ರೀಪಾದರಾಜರ ಶಿಷ್ಯರಾಗಿ ಈ ಜನ್ಮದಲ್ಲಿ ಕಲಿಯುಗದಲ್ಲಿ ವ್ಯಾಸರಾಜರು ಮತ್ತೆ ಬಂದರು ಬಂದಾಗ ಶ್ರೀಪಾದರಾಜರ ಮಹಿಮೆಯನ್ನ ಈಗ ವ್ಯಾಸರಾಜರು ಹೊಗಳ್ತಾ ಇದ್ದಾರೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಮುತ್ತಿನ ಕವಚ ಮೇಲ್ಕುಲಾವಿ ರತ್ನ ಕೆತ್ತಿದ ಕರ್ಣ ಕುಂಡಲ ನವರತ್ನ ಕೆತ್ತಿದ ಕರ್ಣ ಕುಂಡಲ ಹೇಳಿ ವ್ಯಾಸರಾಜರು ಇದನ್ನು ಹೊಗಳಿದ್ದು ಅದಕ್ಕೋಸ್ಕರ ಆ ಜನ್ಮದಲ್ಲೂ ನೋಡಿದ್ರು ಈ ಜನ್ಮದಲ್ಲಿ ಹೀಗೆ ಹಾಕ್ಕೊಂಡು ಕೂಡ ಇಲ್ಲದೆ ಹೋದರೆ ಒಬ್ಬ ಸನ್ಯಾಸಿಯಾದಂಥ ವ್ಯಕ್ತಿ ಈ ರೀತಿಯಾಗಿ ಕರ್ಣಕುಂಡಲಾದಿಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಅಥವಾ ಪೂಜೆ ಮಾಡಿದ ನಂತರವಾಗಲಿ ತಾನು ಹಾಕ್ಕೊಂಡು ಈ ರೀತಿ ಕೂತರೆ ಇವರು ಹುಚ್ಚಿಡಿದಿದೆ ಅಂತ ಅನ್ಬೇಕಷ್ಟೇ ಹೊರತು ಅದನ್ನ ವ್ಯಾಸರಾದರು ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂತ ಹೊಗಳೋದೇ ಯಾಕೆ ಹೊಗಳುತ್ತಾರೆ ನಾವು ಈಗಿರುವಂತಹ ಸನ್ಯಾಸಿಗಳೇ ಒಂದೊಮ್ಮೆ ಈ ರೀತಿಯ ವೇಷಭೂಷಣ ರಾಜರಿಗೆ ಸಂಬಂಧಪಟ್ಟ ರಾಜರ ಭೃತ್ಯರಂತೆ ಕಾಣತಕ್ಕಂಥ ಭಾರೀ ವೇಷಭೂಷಣಗಳನ್ನ ಈಗಿನ ಸನ್ಯಾಸಿಗಳು ಯಾರು ತೊಟ್ಕೊಂಡು ಬಂದ್ರೆ ನಾವೇನಂತೀವೋ ಅವರಿಗೆ ಬಹುಶಃ ಎಲ್ಲೋ ತಲೆ ಕೆಟ್ಟಿದೆ ಈ ಸನ್ಯಾಸಿಗಳಿಗೆ ಹುಚ್ಚಿಡಿದಿದೆ ಅಂತೀವೋ ಇಲ್ಲೋ ಅಂಥದ್ದು ಆ ಕಾಲದಲ್ಲಿ ಶ್ರೀಪಾದರಾಜರು ಹಾಗೆ ಮಾಡಿದಾಗ ವ್ಯಾಸರಾಜರು ಆ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡದೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಅಂಥೇಳಿ ಇದು ಶ್ರೀಪಾದರಾಜರು ದೊಡ್ಡ ಮಹಿಮೆ ಇದು ಹಿಂದಿನ ಜನ್ಮದಲ್ಲಿ ಹಾಕಿಕೊಂಡ ಬಟ್ಟೆಗಳಂತೆ ಇರುವ ಬಟ್ಟೆಗಳನ್ನು ಈಗ ಹಾಕಿಕೊಂಡು ಭಗವಂತನನ್ನು ಕರೀತಾ ಇದ್ದಾರೆ ಅಂಥ ಸೊಲಿಗೆ ಭಗವಂತನ ಜೊತೆಗಿದೆ ಇದು ದೊಡ್ಡ ಶ್ರೀಪಾದರಾಜರ ಮಹಿಮೆ ಅಂತ ಹೇಳಿ ವ್ಯಾಸರಾಜರು ಮಹಿಮೆ ಸಾಲದೇ ಎಷ್ಟೇ ಮಹಿಮೆ ಸಾಲದೇ ಅಂತ ಅವರ ಈ ಸಂದರ್ಭದಲ್ಲಿ ಶ್ರೀಪಾದರಾಜರನ್ನು ಅವರು ಹೊಗಳ್ತಾ ಇದ್ದಾರೆ ಅಂತ ಭಾವಿಸ್ಕೊಳ್ಬೇಕು ಅದನ್ನು ಬಿಟ್ಟು ನಾವು ಶ್ರೀಪಾದರಾಜರ ವ್ಯಕ್ತಿತ್ವ ನಮಗೆ ಗೊತ್ತಿಲ್ಲದೆ ಇದ್ದಂಥವರು ಇದ್ಯಾಕಪ್ಪ ಹೀಗೆ ಮಾಡ್ತಾ ಇದಾರೆ ವ್ಯಾಸರಾದ್ರೆ ಯಾಕೆ ಹಿಂಗೆ ಹೋಗಲಿದ್ರು ಅನ್ನೋ ಸಂಶಯವನ್ನ ನಾವು ಪಡುವಂತೆ ಇಲ್ಲ ಅದೆಲ್ಲ ಜ್ಞಾನಿಗಳಾದ ಅವರಿಬ್ಬರಿಗೆ ಗೊತ್ತಾಗಿ ಗೊತ್ತಿದ್ದಂಥ ವಿಚಾರಗಳನ್ನ ಅವ್ರು ಮಾಡಿದ್ರು ಇಲ್ಲದೆ ಹೋದ್ರೆ ಆಕ್ಷೇಪಣೆ ಮಾಡಿಕೊಂಡು ನಿಂದನೆಯನ್ನ ಮಾಡ್ತಾ ಇದ್ರು ಆದ್ದರಿಂದ ಇದನ್ನ ನೋಡಿದ್ರು ಅನೇಕ ಜನ ಕುಹಿಕೆಗಳಾದಂಥವ್ರು ಶ್ರೀಪಾದರಾದರು ಹೀಗೆ ಮಾಡೋದು ನೋಡಿ ಓಹೋ ಶ್ರೀಪಾದರಾದರ ಬಗ್ಗೆ ಆಕ್ಷೇಪಣೆಗಳನ್ನ ನಿಂದನೆಗಳನ್ನ ಅವರಿಗೆ ನಾನಾ ವಿಧವಾಗಿರತಕ್ಕಂಥ ಅವಮಾನಗಳನ್ನ ಶ್ರೀಪಾದರಾಜರಾಗಿದ್ದಾಗ ಆ ಕಾಲದಲ್ಲಿದ್ದ ಬ್ರಾಹ್ಮಣರಲ್ಲೇ ಕೆಲವರು ಈ ರೀತಿಯಾಗಿ ಮಾಡಿದ್ರು ಆಗ ಕೃಷ್ಣನ್ ನೆನಪು ಬಂತೋ ಇಲ್ಲೋ ಆಗ ಮತ್ತೆ ಏನ್ ಮಾಡಿದ್ರು ಅಂದ್ರೆ ತಾವು ದ್ವಾಪರ ಯುಗದಲ್ಲಿ ಮಾಡಿದಂತೆ ಮತ್ತೆ ಕೃಷ್ಣನಿಗೆ ಅರವತ್ತು ವಿಧವಾದ ನೈವೇದ್ಯಗಳನ್ನ ಮಾಡಿಸಿದ್ರು ದ್ವಾಪ್ರ ಯುಗದಲ್ಲೂ ಅರವತ್ತು ವಿಧವಾದ ಭಕ್ಷ್ಯಭೋಜ್ಯಗಳನ್ನು ನೈವೇದ್ಯಕ್ಕೆ ಕಳಿಸ್ತಾ ಇದ್ರು ಅದೇ ರೀತಿಯಾಗಿ ಕೃಷ್ಣ ರಂಗ ಮರತ ಏನು ರಂಗಮಂಗಳಾಂಗ ನಿನ್ನನ್ನು ಮರತು ಅವತ್ತು ನಿನಗೆ ಅರವತ್ತು ಬಗೆಯ ನೈವೇದ್ಯವನ್ನು ಮಾಡಿ ಕಲಿಸ್ತಾ ಇದ್ದೆ ಅದನ್ನು ಉಣಬಡಿಸ್ತಾ ಇದ್ದವನು ಬಡಿಸ್ತಾ ಇದ್ದವನು ನಾನೇನೇ ಅವತ್ತು ನಿನಗೆ ಅದೇ ರೀತಿಯಾಗಿ ಈವಾಗಲೂ ಕೂಡ ಈಗ ನಾನು ಕಲಿಯುಗದಲ್ಲೂ ಕೂಡ ಅರವತ್ತು ಬಗೆಯ ಭಕ್ಷ್ಯಗಳನ್ನು ಮಾಡಿ ನಾನು ಸ್ವತಃ ನಿವೇದನೆಯನ್ನು ನಿನಗೆ ಮಾಡ್ತಾ ಇದ್ದೇನೆ ಈ ಭಕ್ಷ್ಯಗಳನ್ನು ಮಾಡಿ ನಿನಗೆ ನಿವೇದನೆ ಮಾಡುವ ನನ್ನನ್ನು ನೋಡಿದ ಕೂಡಲೇ ಓಹೋ ದ್ವಾಬರಿಯುಗದಲ್ಲಿದ್ದಂಥ ನನ್ನ ಮ್ಯಾಳದೊಳಗಿದ್ದ ಗೋಪಾಲಕರ ಮ್ಯಾಳದೊಳಗಿದ್ದ ತೊಂಡ ಇವನೇ ಅಂತ ಹೇಳಿ ನೀನು ನನ್ನನ್ನು ಗುರುತಿಸ್ತೀಯಾ ಅನ್ನೋ ಮನೋಭಾವದಿಂದ ಶ್ರೀಪಾದರಾಜರು ಈ ರೀತಿಯಾಗಿ ಅರವತ್ತು ಬಗೆಯ ಭಕ್ಷ್ಯಗಳನ್ನು ಮಾಡಿ ನೈವೇದ್ಯ ಮಾಡಿದರು ಆಗ ಇದನ್ನು ಯಾರು ಹೇಳಿದ್ದು ಇದನ್ನು ವ್ಯಾಸರಾಜರೇ ಹೇಳ್ತಾ ಇದ್ದಾರೆ ಆಗ ಇಲ್ಲಿದ್ದಂಥ ಅವರ ಸುತ್ತಮುತ್ತಲಿದ್ದಂಥ ಅನೇಕ ಕುಹಕಿಗಳು ಬ್ರಾಹ್ಮಣರಾದಂಥವರೇ ನಾನಾ ವಿಧವಾಗಿ ಶ್ರೀಪಾದರಾಜರನ್ನು ಜರಿತಾರೆ ಬೈತಾರೆ ಆಡ್ಕೊಳ್ತಾರೆ ಶ್ರೀಪಾದರಾಜರು ಹೊಟ್ಟೆ ಬಾಕರು ಒಂದು ಎರಡು ಭಕ್ಷ್ಯ ಮಾಡ್ಕೊಂಡು ತಿಂದರೂ ಇವರಿಗೆ ಅರವತ್ತು ಬಗೆಯ ಭಕ್ಷ್ಯಗಳನ್ನು ಭಗವಂತನಿಗೆ ರಂಗನಿಗೆ ನೈವೇದ್ಯ ಅಂತ ಮಾಡಿ ಇವರು ಇಪ್ಪತ್ತು ಲಾಡು ತೆಗೆದು ಭಗವಂತನಗಿಟ್ರೆ ಅವನು ಒಂದು ಲಾಡುನೂ ತಿಂದಿರೋಲ್ಲ ಆ ಇಪ್ಪತ್ತು ಲಾಡುಗಳಲ್ಲಿ ಒಂದೊಂದು ಭಕ್ಷ್ಯ ಬಗೆಯ ಬಗೆ ಬಗೆಯ ಭಕ್ಷ್ಯಗಳನ್ನ ಪ್ರತಿನಿತ್ಯ ತಿನ್ನಬೇಕು ಅನ್ನೋ ಆಸೆ ಇವರಿಗೆ ಹೊಟ್ಟೆ ಬಾಕ್ರಿ ಇವರು ಇಷ್ಟು ಭಕ್ಷ್ಯಗಳನ್ನು ಮಾಡಿ ಪ್ರತಿನಿತ್ಯ ತಿಂತ ಇದ್ದಾರೆ ಅಂತ ಶ್ರೀಪಾದರಾಜರನ್ನ ಆಡಿಕೊಂಡ್ರು ಆಗ ಆಡಿಕೊಂಡಾಗ ಅದನ್ನೂ ವ್ಯಾಸರಾದರು ನೋಡಿದ್ರು ಅಪ್ರಬುದ್ಧರಾದಂಥವರು ಈ ರೀತಿ ಮಾಡ್ತಾ ಇರೋದನ್ನು ನೋಡಿ ಏನೋ ಪೇಣಿ ಚಕ್ಕುಲಿ ಚಿರೋಟಿ ಹಲ್ವಾ ಎಲ್ಲವನ್ನ ಮಾಡ್ತಾ ಇದ್ರು ಎಲ್ಲವನ್ನ ಮಾಡಿ ಆನಂತರದಲ್ಲಿ ಏನು ಇದ್ರು ಸ್ವಯೋಪಭುಕ್ತ ಸರ್ಗ್ಗಂಧ ವಾಸೋ ಅಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾ ತವ ಮಾಯಾಂ ಜಯೇಮಹಿ ಅಂತ ಹೇಳಿ ಉಚ್ಚಿಷ್ಟ ಭೋಜನ ಭಗವಂತನಿಗೆ ಅರ್ಪಿತವಾದ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕಾದ್ದರಿಂದ ಶ್ರೀಪಾದರಾಜರು ಆ ಭಕ್ಷ್ಯಗಳನ್ನು ತಿಂತಿದ್ರು ಅದು ಭಗವಂತನಿಗೆ ಆಗುತ್ತೆ ತಮ್ಮ ಅಂತಃಕರಣ ಶುದ್ಧವಾಗುತ್ತೆ ಅನ್ನೋ ದೃಷ್ಟಿಯಿಂದ ನಮಗೆ ತೋರಿಸೋದಕ್ಕೆ ಲೋಕ ಸಂಗ್ರಹ ದೃಷ್ಟಿಯಿಂದ ಅವುಗಳನ್ನು ಸ್ವೀಕಾರ ಮಾಡ್ತಾ ಇದ್ರು ಬ್ರಾಹ್ಮಣ ಭೋಜನವನ್ನು ಮಾಡಿಸ್ತಾ ಇದ್ರು ಇದನ್ನ ನೋಡಿ ಸಹಿಸಲಾರದೆ ಇದ್ದಂಥ ಅನೇಕ ವ್ಯಕ್ತಿಗಳು ನಿಂದನೆಗಳನ್ನು ಮಾಡಿ ಹೊಟ್ಟೆ ಇವರು ಹುಚ್ಚಿಡಿದಿದೆ ಇವರಿಗೆ ಅಂತೆಲ್ಲ ಮಾತುಕತೆಗಳನ್ನು ಆಡಿದ್ರು ಆಗ ಶ್ರೀಪಾದರಾಜನಂತಾರೆ ಆಗ ಇವರಿಗೆ ಹೀಗೆ ಹೇಳಿದ ಕೂಡಲೇ ಸಮ ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಾಗಳನ್ನು ಮುಂಜಿಸೇ ನರರು ನಗಲು ನೋಡಿ ಶ್ರೀಪಾದರಾಜರು ವ್ಯಾಸರಾಜರು ಹೇಳೋ ಮಾತು ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಾಗಳನ್ನು ಬುಂಜಿಸೇ ಅದನ್ನು ನೆವದೇ ಮಾಡಿದ್ದಷ್ಟೇ ಅಲ್ಲ ಇವರು ಸ್ವತಃ ಊಟ ಮಾಡ್ತಿದ್ರು ಶ್ರೀಪಾದರಾಜರು ಮಾಡ್ತಾ ಇದ್ದುದನ್ನು ನೋಡಿ ನರರು ನಗಲೂ ಇವರುಗಳೆಲ್ಲ ಹಾಸ್ಯ ಮಾಡ್ತಾ ಇದ್ರು ಹಾಸ್ಯ ಮಾಡಿದಾಗ ಶ್ರೀಪಾದ ರಾಜರಂದರು ನಾನು ಈ ಜನ್ಮದಲ್ಲಿ ಒಬ್ಬ ಸನ್ಯಾಸಿ ನನಗೆ ಯಾವ ಆಹಾರಗಳ ಅವಶ್ಯಕತೆಯೂ ಇಲ್ಲ ನಾನು ಭಗವಂತನಿಗೆ ಸಮರ್ಪಣೆಯನ್ನು ಹಿಂದಿನ ಜನ್ಮದಲ್ಲಿ ಮಾಡ್ತಾ ಇದ್ದಿದ್ದರಿಂದ ಈ ಜನ್ಮದಲ್ಲೂ ಮಾಡಿದ್ದೇನೆ ಆದ್ದರಿಂದ ಭಗವಂತನ ದರ್ಶನ ನನಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ನಾನು ಮಾಡಿದ್ದೇನೆ ಹೊರತು ತಿನ್ನುವ ಆಸೆಯಿಂದಲ್ಲ ಅಂತ ಹೇಳಿದ್ರೆ ಕೇಳಲಿಲ್ಲ ಕುಚ್ಿದೆ ಅಂತ ನಗೋದಕ್ಕೆ ಶುರು ಮಾಡಿದ್ರು ಇವರನ್ನು ನೋಡಿ ಆಗ ಶ್ರೀಪಾದರಾಜರು ಏನ್ ಮಾಡ್ತಾರೆ ಅಂದ್ರೆ ಶ್ರೀಶ ಕೃಷ್ಣನ ಕರುಣೆಯಿಂದ ಹಸಿಯ ತೋರಿದ ಅಂತ ವ್ಯಾಸರಾಜರು ಬರೀತಾರೆ ಕೂಡಲೇ ಏನ್ ಮಾಡುದು ಅಂದ್ರೆ ಶ್ರೀಪಾದರಾಜರು ತಾವು ತಿಂದ ಭಕ್ಷ್ಯಗಳನ್ನೆಲ್ಲ ವಾಂತಿ ಮಾಡಿದ್ರು ಹಕ್ಕೊಂಡು ತಿಂದಿದ್ರು ಚಕ್ಕುಲಿಯನ್ನ ಹಕ್ಕೊಂಡು ತಿಂದು ವಾಂತಿ ಮಾಡಿದ್ರೆ ಅದರ ಆಕಾರ ಬೇರೆನೇ ಇರುತ್ತದು ದುರ್ನಾಥವನ್ನು ಹೊಡಿತಾ ಅದರ ಆಕಾರ ಬೇರೆ ಇರಬೇಕಿತ್ತು ಆದರೆ ಶ್ರೀಪಾದರಾಜರು ಭಗವಂತನ ಕರುಣೆಯಿಂದ ಎಲ್ಲವನ್ನ ವಾಂತಿ ಮಾಡಿದಾಗ ಆ ವಾಂತಿ ಬಂದ ರೂಪ ಹೇಗಿತ್ತಪ್ಪ ಅಂದರೆ ಅವರು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡಿದ್ರು ಅದೇ ಚಕ್ಕುಲಿ ಅದೇ ಕೋಡುಬಳೆ ಅದೇ ಆಕಾರದಲ್ಲಿ ಮೊದಲಿದ್ದ ರೂಪದಲ್ಲಿ ಹಲ್ವಾ ಪಾಯಸ ಚಿರೋಟಿ ಜಾಂಗೀರ್ ಅಂತ ಏನೇನು ಅಂತೀವಿ ಆ ಎಲ್ಲ ಲಾಡು ಮೊದಲಾದ ಪಕ್ಷಗಳು ಅದೇ ರೂಪದಲ್ಲಿ ಹೊರಗಡೆ ಬಂದುಬಿಟ್ಟುವು ಅಂತ ತಿಳಿಸ್ತಾರೆ ವ್ಯಾಸರಾಜರು ಆದ್ದರಿಂದ ಅದೇ ರೀತಿ ಮಾಡಿ ಹಸಿಯ ತೋರಿದ ಹೀಗೆ ತೋರಿಸಿದಂಥವ್ರು ಯಾರು ಶ್ರೀಪಾದರಾಜರು ಅದಕ್ಕೆ ವ್ಯಾಸರಾಜರು ಅಂತಾರೆ ಮಹಿಮೆ ಸಾಲದೆ ಇಷ್ಟೆ ಮಹಿಮೆ ಸಾಲದೇ ಇಷ್ಟು ಮಹಿಮೆ ಸಾಲದೆ ಅಂತಂತಾರೆ ಆದ್ದರಿಂದ ಈ ರೀತಿಯಾಗಿ ಜಗತ್ತಿನಲ್ಲಿ ಯಾರಿಗಾದರೂ ಮಾಡಿ ತೋರ್ಸೋಕೆ ಸಾಧ್ಯನಾ ಭಗವಂತನ ಒಲಮೆಯಲ್ಲಿದೆ ತಿಂದದ್ದನ್ನ ವಾಂತಿ ಮಾಡಿ ಪೂರ್ವ ರೂಪದಲ್ಲಿದ್ದಂಥ ತೋರಿಸುವ ಸಾಮರ್ಥ್ಯ ಇವತ್ತಿಗೂ ಯಾರಿಗಿದೆ ಅದು ಶ್ರೀಪಾದರಾಜರು ಅದನ್ನು ಮಾಡಿ ತೋರಿಸಿದ್ದಾರೆ ಆದ್ದರಿಂದ ಅವರ ಮಹಿಮೆಯ ಬಗ್ಗೆ ಹೇಳಬೇಕೆ ಮಹಿಮೆ ಸಾಲದೇ ಅಂತ ಹೇಳಿ ಇಷ್ಟೆಲ್ಲ ಹೇಳಿ ಶ್ರೀಪಾದರಾಜರು ಆನಂತರ ಮುಂದೆ ಇನ್ನೊಂದು ಪದ್ಯವನ್ನು ಬರೀತಾರೆ ಬಾರೋ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದ ಆರೋ ಎ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದ ಅಂತ ಪ್ರಾರ್ಥನೆ ಮಾಡ್ತಾರೆ ಹಾಗೆ ಪದ್ಯ ಬರೆದು ಆ ಪದ್ಯದಲ್ಲಿ ತಿಳಿಸ್ತಾರೆ ಕಡೆಗೆ ಧ್ಯಾನ ಗೋಚರನಾಗಿ ಕಣ್ಣಿಗೆ ಕಾಣಿಸುವೆ ಕೃಷ್ಣ ಈಗ ನಾನು ಧ್ಯಾನ ಕೂತ್ಕೊಂಡಾಗ ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ನೀನು ಕಾಣಿಸ್ತಾ ಇದ್ದೀಯಾ ದರ್ಶನವನ್ನ ನನಗೆ ಧ್ಯಾನದಲ್ಲಿ ನಿನ್ನ ದರ್ಶನವನ್ನ ಆಂತರಿಕವಾಗಿ ನನಗೆ ದರ್ಶನವನ್ನ ನೀನು ಕೊಡ್ತಾ ಇದ್ದೀಯಾ ಅಂತ ರಂಗ ಅಂತ ಅಂದಿದ್ದಾರೆ ಆದ್ದರಿಂದ ಶ್ರೀಪಾದರಾಜರು ಭಗವಂತನನ್ನ ಅಪರೋಕ್ಷೀಕರಿಸಿಕೊಂಡಂಥವರು ಆದ್ದರಿಂದ ಅಪರೋಕ್ಷೀಕೃತ ಶ್ರೀಶಃ ಯಾರು ಶ್ರೀಪಾದರಾಜರು ಆದ್ದರಿಂದ ಅವರನ್ನ ಭಗವಂತನನ್ನ ಈ ರೀತಿಯಾಗಿ ಕಂಡವರು ಆದರೆ ಇದನ್ನೆಲ್ಲ ಸಹಿಸದೆ ಆ ಕಾಲದಲ್ಲಿದ್ದಂಥ ಅನೇಕ ದುರ್ಜನರು ಶ್ರೀಪಾದರಾಜರನ್ನ ಹಾಸ್ಯ ಮಾಡಿದರು ಆದ್ದರಿಂದ ಅಪರೋಕ್ಷ ಜ್ಞಾನಿಗಳಾದಂಥ ಭಗವಂತನಿಗೆ ಲೀಲಾ ವಿನೋದದಲ್ಲಿ ಇವರು ಭಾಗಿಯಾಗಿದ್ದರು ಅಂತ ನಾವು ತಿಳ್ಕೊಳ್ಬೇಕಷ್ಟೇ ಹ್ಞೂ ಇನ್ನು ಶ್ರೀಪಾದರಾಜರು ಇಷ್ಟು ಭಗವಂತನ ಕರುಣೆಯನ್ನ ಕರುಣೆಗೆ ಪಾತ್ರರಾಗಿದ್ದರಿಂದಲೇ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ಅಂತ ವಿಜಯದಾಸರು ಹಾಡ್ತಾರಲ್ಲ ಅದೇ ರೀತಿಯಾಗಿ ಶ್ರೀಪಾದರಾಜರು ಈ ಕೀರ್ತಿಗಳು ಬೇಕಾದಷ್ಟು ಬಂತು ರಾಜರ ಮನ್ನಣೆ ಬಂತು ಹ್ಮ್ ಇದೆಲ್ಲ ವ್ಯಾಸರಾಜರಿಗೂ ಗೊತ್ತಿತ್ತು ಶ್ರೀಪಾದರಾಜರ ಶಿಷ್ಯರಾದಂತಹ ವ್ಯಾಸರಾಜರಿಗೂ ರಾಜರ ಮನ್ನಣೆ ಇತ್ಯಾದಿಗಳೆಲ್ಲ ಬಂತು ಪಾರ ಕೀರ್ತಿ ಇದೆಲ್ಲವೂ ಕೂಡ ಶ್ರೀಪಾದರಾಜರಿಗೂ ಬಂತು ಅವರ ಶಿಷ್ಯರಿಗೂ ಬಂತು ಅಸೂಯಾಪರ ಸಂಖ್ಯೆ ಹೆಚ್ಚಾಯಿತು ತುಂಬಾ ಜನ ಅಸೂಯಾಪರರು ಇವರ ವಿರುದ್ಧವಾಗಿ ಈ ಗುರು ಶಿಷ್ಯರ ವಿರುದ್ಧವಾಗಿ ಆ ಕಾಲದಲ್ಲಿ ಹುಟ್ಟುಕೊಂಡ್ರು ಅಂತ ತಿಳಿಸ್ತಾರೆ ಆದ್ದರಿಂದ ಆ ಕಾಲದ ದುರ್ವಿಚಾರಗಳು ಏನು ಅವರೆಲ್ಲ ಹೇಳ್ತಾ ಇದ್ರು ಅನ್ನೋದನ್ನೆಲ್ಲ ಸಂಗ್ರಹ ಮಾಡಿ ಅನೇಕ ಉಗಾಭೋಗಗಳನ್ನ ರಚನೆ ಮಾಡಿದ್ದಾರೆ ಆ ಉಗಾಭೋಗಗಳಲ್ಲಿ ಏನು ದುರ್ವಿಚಾರಗಳನ್ನು ಹೇಳ್ತಾರೆ ಅದು ಆ ಕಾಲದಲ್ಲಿ ಶ್ರೀಪಾದರಾಜರು ವ್ಯಾಸರಾಜರ ಬಗ್ಗೆ ಹೇಳಿದಂಥ ಮಾತುಗಳು ಆದ್ದರಿಂದ ಹ್ಮ್ ಆ ನಂತರ ವ್ಯಾಸರಾಜರು ಅವರ ಶಿಷ್ಯರಾಗಿ ವಿಶೇಷವಾದ ಮನ್ನಣೆಯನ್ನು ಪಡೆದಂಥವರು ಅವರು ಎಲ್ಲ ಕಡೆಗಳಲ್ಲೂ ಕೂಡ ಸಂಚಾರವನ್ನು ಮಾಡಿದ್ರು ಶ್ರೀಪಾದರಾಜರ ಕೀರ್ತಿಯೂ ಎಲ್ಲ ಕಡೆ ಹಬ್ಬಿತು ಯಾಕೆ ಅಂದರೆ ಕಾಶಿಯಲ್ಲಿ ಏನು ಪಕ್ಷದ ಪಕ್ಷದರ ಮಿಶ್ರ ಇದ್ನಲ್ಲ ಗದಾದರ ಪಕ್ಷದರ ಮಿಶ್ರ ಇದ್ದ ಅವನನ್ನ ತರ್ಕಶಾಸ್ತ್ರದಲ್ಲಿ ಬಡಿತಾರೆ ವ್ಯಾಸರಾಜರು ತಮ್ಮ ತರ್ಕತಾಂಡವದ ಯುಕ್ತಿಗಳ ಮುಖಾಂತರವಾಗಿ ಆದ್ದರಿಂದ ಅಂಥ ಅಲ್ಲಿದ್ದಂಥ ಪಕ್ಷದರ ಮಿಶ್ರ ವ್ಯಾಸರಾಜರು ಇವರು ನವೀನ ವ್ಯಾಸರು ಅಂತ ಕರೆದು ಇಂಥವರಿಗೆ ಗುರುಗಳಾದಂಥವ್ರು ಯಾರಪ್ಪ ಅವರ ದರ್ಶನವನ್ನು ಮಾಡಿ ನಾನು ಜೀವನವನ್ನು ಸಾರ್ಥಕ ಮಾಡಿಕೊಳ್ತೇನೆ ಅಂತ ಹೇಳಿ ಅಲ್ಲಿಂದ ಕಾಶೆಯಿಂದ ಹೊರಟು ಇವತ್ತಿನ ಥರ ಅಲ್ಲ ಕಾಶೆಯಿಂದ ಮುಳುಬಾಗಲಿಗೆ ಬರೋದು ಒಂದು ಸಾಮಾನ್ಯವಾದ ಸಂಗತಿಯೇ ಮುಳುಬಾಗಲಿಗೆ ಬಂದು ಶ್ರೀಪಾದರಾಜರ ದರ್ಶನವನ್ನು ಮಾಡ್ತಾನೆ ಮಾಡಿ ಶ್ರೀಪಾದರಾಜನನ್ನು ಅಖಂಡವಾಗಿ ಹೊಗಳತಾನವನು ಆದ್ದರಿಂದ ಹೀಗೆ ಗುರು ಶಿಷ್ಯರುಗಳಿದ್ದಾರಲ್ಲ ಅನ್ಯೋನ್ಯವಾದ ಗಾಢವಾದ ಬಾಂಧವ್ಯವನ್ನು ಪಡೆದಂಥವರು ರಾಜರ ಮನ್ನಣೆಯನ್ನು ಪಡೆದಂಥವರು ಸಿರಿ ಸಂಪತ್ತುಗಳ ಮಹಾಪೂರ ಇವರನ್ನು ಅರಸ್ಕೊಂಡು ಬಂತಾವಾಗ ವಿದ್ವದ್ ಬೃಂದದ ಆಧಾರ ಇವರಿಗೆ ದೊರಕತು ಅನೇಕ ವಿಧವಾಗಿರತಕ್ಕಂತಹ ಗೌರವಗಳು ಅಭಿಷೇಕಗಳು ಇವರಿಗೆಲ್ಲ ಎಲ್ಲ ದಿಕ್ಕಿನಿಂದಲೂ ಕೂಡ ದೇವರ ಅನುಗ್ರಹ ಆಚಾರ್ಯರ ಅನುಗ್ರಹ ಕೃಷ್ಣನ ಅನುಗ್ರಹದಿಂದ ಇಬ್ಬರಿಗೂ ಕೂಡ ಇವರಿಗೆ ದೊರಕತಾ ಇತ್ತು ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು ಅದನ್ನ ಎಲ್ಲ ಕಡೆಯಲ್ಲೂ ಕೂಡ ಅವರು ಹಾಡ್ತಾರಂತೆ ಅವರ ಪದ್ಯಗಳು ಏನಿದೆ ಆ ಪದ್ಯಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ಹೀಗೆ ದಾಸರಗಳು ಇಬ್ಬರನ್ನು ಕೂಡ ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ದಾರೆ ಆನಂತರ ವ್ಯಾಸರಾಜರು ಇದ್ರು ಆ ವ್ಯಾಸರಾಜರು ಅವರು ಅವರಿಗೂ ಕೂಡ ಏನು ಅವರು ತಾವು ಚಂದ್ರಿಕಾ ತಾತ್ಪರ್ಯ ಚಂದ್ರಿಕಾ ಮತ್ತು ತರ್ಕತಾಂಡವ ನ್ಯಾಯಾಮೃತದಂಥ ಗ್ರಂಥಗಳನ್ನು ಏನು ರಚನೆ ಮಾಡಿದರು ಅದರ ಏನು ಒಂದು ಮಹತ್ವ ಎಲ್ಲ ಕಡೆಯಲ್ಲೂ ಪ್ರಸಾರವಾಯಿತು ಅವರು ಮಾಡಿದಂಥ ವಿದ್ಯಾಪೀಠ ಇರ್ಬೋದು ಆ ಪಾವನ ಗುರುಕುಲ ಇರ್ಬೋದು ಅಲ್ಲಿದ್ದಂಥ ಅನೇಕ ಜನ ಯತಿಶಿಷ್ಯರುಗಳು ಇದ್ದರು ಗೃಹಸ್ಥರಿದ್ದರು ಬ್ರಹ್ಮಚಾರಿಗಳಿದ್ದರು ಇವರೆಲ್ಲರೂ ಇದ್ರು ಇದ್ದ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡಿ ಸಂತೋಷ ಪಟ್ಟಂಥವರು ತುಂಬ ಜನ ಇದ್ದರು ಸಂತೋಷ ಪಡದೆ ಅತಿಯಾದ ಮಾತ್ಸರ್ಯವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಈ ಗುರುಶಿ ಗುರು ಶಿಷ್ಯರನ್ನ ಹಂಗಿಸಿದವರ ಗುಂಪು ಕಡಿಮೆ ಏನಿರಲಿಲ್ಲ ಅನೇಕ ವ್ಯಕ್ತಿಗಳು ಈ ಗುರು ಶಿಷ್ಯರ ಬಾಂಧವ್ಯವನ್ನು ಕಂಡು ಜೊತೆಗೆ ಇವರ ಪಾಂಡಿತ್ಯ ಇವರ ಗ್ರಾಂಥಿಕವಾದ ಸೇವೆ ಶ್ರೀಪಾದರಾಜರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿರ್ಬೋದು ನಮಗೆ ದೊರಕಲಿಲ್ಲ ನಿಜ ವಾಗ್ವಜ್ರ ಅಂತ ಒಂದನ್ನು ಉಲ್ಲೇಖ ಮಾಡ್ತೀವಿ ಅಷ್ಟೇ ನಾವು ಆದ್ದರಿಂದ ವ್ಯಾಸರಾಜರಿಗೆ ಇಂತಹ ಸ್ಫೂರ್ತಿಯನ್ನು ಕೊಟ್ಟ ಶ್ರೀಪಾದರಾಜರು ಅವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿರ್ಬೋದು ಅಥವಾ ಕೆಲವಾದರೂ ಗ್ರಂಥಗಳನ್ನು ರಚನೆ ಮಾಡಿರ್ಬೋದು ಅದು ನಮಗಂತೂ ದೊರಕತಾ ಇಲ್ಲ ಅಂತ ನಾವು ಬೇಸರವನ್ನು ಪಟ್ಟುಕೊಳ್ಬೇಕು ಯಾಕೆ ಆ ಕಾಲದಲ್ಲಿ ಕುಹಕಿಗಳಾದಂಥವರು ಶ್ರೀಪಾದರಾಜರಿಗೆ ವ್ಯಾಸರಾಜರಿಗೆ ನಾನಾ ವಿಧವಾದಂಥ ಅವಮಾನಗಳನ್ನ ಮಾಡಿದ್ದಾರೆ ಅನ್ನೋದು ದಾಸರುಗಳು ಪುರಂದರದಾಸರು ಕನಕದಾಸರು ಮಾಡಿದ ಕೀರ್ತನೆಗಳಿಂದ ಗೊತ್ತಾಗತ್ತೆ ಸ್ವತಃ ಶ್ರೀಪಾದರಾಜರು ವ್ಯಾಸರಾಜರು ಬರೆದ ಪದ್ಯಗಳಿಂದಲೂ ಕೂಡ ಈ ವಿಚಾರ ನಮಗೆ ಬೆಳಕು ಬರುತ್ತೆ ಈ ಮಾತನ್ನು ಹೇಳಿದ ಯಾಕೆ ಶ್ರೀಪಾದರಾಜರಿಂದ ರಚಿತವಾದ ಗ್ರಂಥಗಳನ್ನ ಯಾರಾದರೂ ಹಾಳು ಮಾಡಿಬಿಟ್ಟಿದ್ದಾರೋ ಏನೋ ಅನ್ನೋ ಸಂದೇಹ ಅದು ಖಂಡಿತವಾಗ್ಲು ನನ್ನ ಮನಸ್ಸಿಗೆ ಬರ್ತಾ ಇದೆ ಅದು ಆ ದೃಷ್ಟಿಯಿಂದ ಈ ಮಾತನ್ನ ಹೇಳಿದ್ ನಾನು ಆದ್ರಿಂದ ಅನೇಕ ಜನ ಇವರ ಬಗ್ಗೆ ಅಲ್ಲ ಸಲ್ಲದ ಮಾತುಗಳನ್ನೆಲ್ಲ ಆಡ್ತಾರೆ ಅನೇಕ ಜನ ತುಂಬಾ ಜನ ಸುಳ್ಳಾದ ವಿಚಾರಗಳನ್ನೆಲ್ಲ ಹಬ್ಬಿಸ್ಬಿಟ್ರೆ ಆಗ ಸತ್ಯವಂತರಾದಂಥವರು ಕೂಡ ಆ ವಿಚಾರಗಳನ್ನ ಅಲ್ಲಗಳಿಬೇಕಾಗತ್ತೆ ಯಾಕೆಂದ್ರೆ ಅನೇಕ ಜನಗಳು ಆಡೋದಕ್ಕೆ ಶುರು ಮಾಡ್ಬಿಡ್ತು ಅಂದ್ರೆ ಇಲ್ಲ ಇಲ್ಲ ಹಂಗಾಗಿಲ್ಲ ಅಂತ ಹೇಳಬೇಕಾಗತ್ತೆ ರಾಮದೇವರ ಬಗ್ಗೆ ಸೀತಾದೇವಿಯ ಬಗ್ಗೆನೆ ಇಂಥ ಅಪಚಾರದ ಮಾತುಗಳನ್ನ ಆ ಕಾಲದಲ್ಲಿ ರೇತಾಯುಗದಲ್ಲೇ ಆಡ್ಬಿಡ್ತಾರೆ ಅದನ್ನ ಅಲ್ಲಗಳಿಬೇಕಾಗತ್ತೆ ಅದಕ್ಕೋಸ್ಕರ ಸೀತಾದೇವಿಯನ್ನ ಪ್ರವೇಶ ಮಾಡಿಸ್ಬೇಕಾಗತ್ತೆ ಅಂತಹದ್ದು ಕಲಿಯುಗದಲ್ಲಿ ಕೇಳಬೇಕಾ ನಾವು ಆದ್ದರಿಂದ ಕೂಡಲೇ ಪುರಂದರದಾಸರಂತವರು ಇದನ್ನೆಲ್ಲ ಘಟನೆಗಳನ್ನು ನೋಡಿದ್ರು ನೋಡಿದ ನಂತರದಲ್ಲಿ ಅವ್ರು ಹೇಳಿದರು ಸತ್ಯವಂತರಿಗೆ ಇದು ಕಾಲವಲ್ಲ ದುಷ್ಟ ಮನುಜರಿಗೆ ಸುಭಿಕ್ಷೆ ಕಾಲ ಇದನ್ನು ಬರೆದಿದ್ದು ಅದಕ್ಕೋಸ್ಕರ ಪುರಂದ್ರದಾಸರು ಇದು ಕಾಲವಲ್ಲ ದುಷ್ಟ ಮನುಜರಿಗಿದು ಸುಭಿಕ್ಷೆ ಕಾಲ ಯಾಕೆಂದ್ರೆ ಅಷ್ಟು ಪ್ರಚಾರ ಆಗೋಯ್ತು ಸತ್ಯವಂತರಾದಂಥವರಿಗೆ ಕಾರಣೇ ಇಲ್ಲ ರೀಂದ್ರದಾಸರು ಸ್ವತಃ ಇದನ್ನು ನೋಡಿ ವ್ಯಾಸರಾಜರ ಬಗ್ಗೆ ಹಾರಿಯ ಅಪವಾದಗಳನ್ನು ಹಬ್ಬಿಸ್ಬಿಟ್ರು ಆ ಅಪವಾದದ ಧೂಮ ಮುಗಿಲನ್ನು ಬಿಡ್ತಾವಾಗ ಇದನ್ನು ಪರಿಹಾರ ಮಾಡದೆ ಹೋದರೆ ಸತ್ಯವಂತರು ಜ್ಞಾನಿಗಳು ಇಂಥವರ ನಾಶ ನಿಶ್ಚಿತ ಇದು ತೀರ್ಮಾನವಾಯಿತು ಅದಕ್ಕೋಸ್ಕರ ಪುರಂದರಾಸರು ಸತ್ಯವಂತರಿಗೆ ಇದು ಕಾಲವಲ್ಲ ದುಷ್ಟ ಮನುಜರಿಗೆ ಇದು ಸುಭಿಕ್ಷ ಕಾಲ ಅಂತ ಆ ರೀತಿ ಬರೆದ್ರು ಆನಂತರ ಇನ್ನೂ ಪ್ರಸಾರ ಆಗ್ತಾನೇ ಇತ್ತು ವ್ಯಾಸರಾಜರು ಇಡೀ ತಮ್ಮ ಜೀವನದ ಸಾರ ಸರ್ವಸ್ವವನ್ನು ತೆಗೆದು ಶ್ರೀಮದಾಚಾರ್ಯರ ಸಿದ್ಧಾಂತದ ಸೇವೆಯನ್ನ ಮಾಡಬೇಕು ದುರ್ವಾದಿಗಳ ದುರ್ವಾದವನ್ನ ಖಂಡನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಂಥ ಮಹಾಗ್ರಂಥಗಳನ್ನ ರಚನೆ ಮಾಡಿ ಸಮಾಜಕ್ಕೆ ಕೊಟ್ಟರೆ ಅದನ್ನ ಮಾನ್ಯ ಮಾಡದೆ ಅವರ ಬಗ್ಗೆನೇ ಅಪಪ್ರಚಾರ ಮಾಡಿ ಆ ಗ್ರಂಥಗಳನ್ನು ಸ್ವೀಕಾರ ಮಾಡದೆ ಇದ್ದಂತೆ ಒಂದು ದೊಡ್ಡ ಗುಂಪು ಆ ಕಾಲದಲ್ಲಿ ಕಾರ್ಯಪ್ರವೃತ್ತವಾಯಿತು ಆಗ ಯಾವ ರೀತಿಯಲ್ಲಿ ವ್ಯಾಸರಾಜರನ್ನ ತಾವು ಅವರನ್ನ ಬರದೇ ಇದ್ದಂತೆ ಅಪಕೀರ್ತಿಯನ್ನು ಅವರಿಗೆ ಹರಡಬೇಕು ಯಾವ ರೀತಿಯಾಗಿ ಅವರ ಕೀರ್ತಿಯ ಪ್ರಸಾರವನ್ನು ತಡೆಗಟ್ಟಬೇಕು ಅಂತ ಯೋಚನೆ ಮಾಡಿದರು ಏನೂ ಗೊತ್ತಾಗಿಲ್ಲ ಅಪಾರವಾದ ವಿದ್ವತ್ತು ಅನೇಕ ಜನ ಶಿಷ್ಯರುಗಳು ರಾಜರ ಮನ್ನಣೆ ಗುರುಗಳ ಅವರಿಗೆ ವಿಶೇಷವಾದ ಬೆಂಬಲ ಎಲ್ಲ ವಿದ್ವಜ್ಜನರ ಸಹಕಾರ ಇತ್ತು ಏನು ಮಾಡೋದು ಗೊತ್ತಾಗಿಲ್ಲ ಕೂಡಲೇ ಸನ್ಯಾಸಿಗಳ ಬಗ್ಗೆ ಸುಲಭವಾಗಿ ಮಾಡಬಹುದಾದ ಒಂದು ಕೆಲಸ ಅಂದರೆ ಅವರ ವ್ಯಕ್ತಿತ್ವದ ನಿಂದನೆಯನ್ನು ಮಾಡಿಬಿಡೋದು ಅವರ ಬ್ರಹ್ಮಚರ್ಯದ ಬಗ್ಗೆ ಅಪಪ್ರಚಾರವನ್ನು ಮಾಡಿಬಿಡೋದು ಆ ರೀತಿ ಮಾಡಿಬಿಟ್ರೆ ಕುಗ್ಗಿ ಹೋಗ್ತಾರೆ ಅಂತ ಆಲೋಚನೆಯನ್ನ ಸಮಿತಿಯ ಸಭೆಯಲ್ಲಿ ತೀರ್ಮಾನ ಮಾಡಿದರು ಅವರು ಮಾಡಿ ವ್ಯಾಸರಾಜರ ಬಗ್ಗೆ ಸನ್ಯಾಸನೇ ಸರಿಗಿಲ್ಲ ಅಂತ ವ್ಯಾಸರಾಜರ ಸನ್ಯಾಸದ ಇರವನ್ನೇ ಆವಾಗ ಅದರ ಬಗ್ಗೆ ದೊಡ್ಡ ಕಲರವನ್ನೇ ಮಾಡಿಬಿಟ್ರು ಅದನ್ನೇ ಅಲ್ಲಗೆಳೆಯೋಕ್ಕೆ ಶುರು ಮಾಡಿದ್ರು ಅವ್ರ ಸನ್ಯಾಸಿಗಳೇ ಅಲ್ಲ ಅವರು ಅವರಿಗೆ ಅನೇಕ ಜನ ಸ್ತ್ರೀಯರ ಸಂಪರ್ಕವಿದೆ ಇತ್ಯಾದಿಯಾಗಿ ಅವರ ಬ್ರಹ್ಮಚರ್ಯದ ಬಗ್ಗೆ ಅಪಾರವಾದಂತ ಗೊಂದಲವನ್ನ ಆ ಕಾಲದಲ್ಲೇ ಏರ್ಪಡಿಸಿದರು ಇದನ್ನ ಇಷ್ಟು ಗಟ್ಟಿಯಾಗಿ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಕಾರಣ ಇದೆ ಇದು ಎಲ್ಲ ಕಡೆಯಲ್ಲೂ ಕೂಡ ಈ ಕೆಟ್ಟ ವಿಚಾರಗಳನ್ನ ಜನಗಳು ಬೇಗ ನಂಬೋದು ಸಹಜ ವಿಚಾರಗಳು ಎಂದೂ ಕೂಡ ಜನರ ಕಿವಿಗಳನ್ನ ತಲುಪಲ್ಲ ಒಳ್ಳೆ ವಿಚಾರಗಳು ನಾಲ್ಕು ವ್ಯಕ್ತಿಗಳ ಬಗ್ಗೆ ನಾವೇನಾದ್ರೂ ಒಳ್ಳೆ ಮಾತುಗಳನ್ನ ಹೇಳ್ತು ಅಂದ್ರೆ ಇವನ್ಗೇನು ಗೊತ್ತಿಲ್ಲ ದಡ್ಡ ಅದಕ್ಕೆ ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳ್ತಾ ಇದ್ದಾನೆ ಅದೇ ಕೆಟ್ಟ ವಿಚಾರವನ್ನು ಒಂದು ಚೂರು ಹೇಳಿದ್ರೆ ಅದನ್ನು ಹತ್ತು ಪಟ್ಟು ದೊಡ್ಡದು ಮಾಡಿ ಎಲ್ಲಾರ್ಗೂ ತಾವೇ ಸ್ವತಃ ಖುದ್ದು ಹೋಗಿ ಹೋಗಿ ಮಠಗಳಿಗೆ ಅದ ಅಧಿಕಾರಿ ವರ್ಗದವರಿಗೆ ಅವರಿಗೆ ಇವರಿಗೆ ಹೇಳಿ ಆನಂದ ಪಟ್ಟು ಆಹಾಹ ರಸಾಯನವನ್ನು ಕೊಡದಂತೆ ಆನಂದವನ್ನು ಪಡುವಂತ ಮಹಾ ಮೂರ್ಖ ಶಿಖಾಮಣಿಗಳಿದ್ದಾರೆ ದುರ್ಜನರಿದ್ದಾರೆ ಅಂಥ ದುರ್ಜನರುಗಳಿಗೆ ಅವತ್ತು ಕೊರತೆ ಇರಲಿಲ್ಲ ಪುರಂದ್ರದಾಸರು ಸತ್ಯವಂತರಿಗೆ ಇದು ಕಾಲವಲ್ಲ ದುಷ್ಟ ಮನುಜರಿಗೆ ಸುಭಿಕ್ಷ ಕಾಲ ಅಂತ ಇದೇ ಮಾತನ್ನ ಆಡಿದ್ದವತ್ತು ಆದ್ರಿಂದ ಎಲ್ಲ ಕಡೆ ಪ್ರಸಾರ ಮಾಡ್ಕೊಂಡು ಬಂದರು ಇನ್ನೂ ಶ್ರೀಪಾದರಾಜರು ನೋಡಿದ್ರು ಓಹೋ ಇದನ್ನ ಆಗೋಲ್ಲ ಅಂದ್ರು ಕೂಡಲೇ ಶ್ರೀಪಾದರಾಜರು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೋಸ್ಕರವಾಗಿ ಒಂದು ಪದ್ಯವನ್ನೇ ಬರೆದ್ರು ಆ ಪದ್ಯವನ್ನ ಪ್ರತಿಸಲಿ ಎಲ್ಲರೂ ಕೂಡ ಹಾಡ್ತಾರೆ ಈಗಲೂ ಹಾಡ್ತಾರೆ ಆದರೆ ಯಾಕೆ ಈ ಪದ್ಯ ಬರೆದರು ಯಾರು ಯೋಚನೆ ಮಾಡಲಿಲ್ಲ ಪದ್ಯ ಬರೆದಿದ್ ಇದಕ್ಕೋಸ್ಕರ ಯಾವಾಗ ವ್ಯಾಸರಾಜರ ಸನ್ಯಾಸದ ಬಗ್ಗೆನೇ ಅಪಪ್ರಚಾರವನ್ನು ಮಾಡಿದ್ರು ತಡಿಲಿಕ್ಕಾಗಲಿಲ್ಲ ಅಂದಾಗ ಶ್ರೀಪಾದರಾದರು ತಾವು ಪ್ರವೇಶವನ್ನು ಮಾಡಿ ಹ ವ್ಯಾಸ ಮುನಿರಾಯರ ಸನ್ಯಾಸದ ಇರವ ಸಾಸಿರ ಜಿಹ್ವೆಗಳುಳ್ಳ ಶೇಷನೇ ಕೊಂಡಾಡಬೇಕು ಅಂದ್ರು ವ್ಯಾಸರಾಜರ ಸನ್ಯಾಸದ ಇರವ ವ್ಯಾಸರಾಜರ ಸನ್ಯಾಸತ್ವ ಏನಿದೆ ಆ ಸನ್ಯಾಸತ್ವವನ್ನ ಸಾಸಿರ ಜಿಹ್ವೆಗಳುಳ್ಳ ಶೇಷದೇವರೇ ಕೊಂಡಾಡಬೇಕು ಅಂತ ಈ ರೀತಿಯಾಗಿ ತಿಳಿಸಿದ್ರು ಶೇಷದೇವರು ಹೊಗಳಬೇಕು ಅಂಥ ಸನ್ಯಾಸತ್ವ ದೃಢವಾದ ಬ್ರಹ್ಮಚರ್ಯ ವ್ಯಾಸರಾಜರಿಗಿತ್ತು ಅಂತ ನಾವು ನೀವು ಹೇಳಿದ್ದಲ್ಲ ಸಾಕ್ಷಾತ್ ಶ್ರೀಪಾದರಾಜರು ಈ ಮಾತುಗಳನ್ನ ಉಲ್ಲೇಖ ಮಾಡಿ ಪದ್ಯವನ್ನ ಬರೆದಿಟ್ಟಿದ್ದು ಪ್ಲಸ್ ಶೇಷದೇವರು ಯಾಕೆ ಇವ್ರನ್ನ ಕೊಂಡಾಡ್ಬೇಕಪ್ಪಾ ಹಾಗಾದ್ರೆ ವ್ಯಾಸರಾಜರು ಅಂದ್ರೆ ಅದಕ್ಕೋಸ್ಕರನೇ ಹೇಳಿದ್ದು ಶೇಷಾಂಶ ಸಂಭೂತರಾದಂಥವರು ವ್ಯಾಸರಾಜರು ಅಂತ ಹೇಳಿದ್ದ ಯಾಕೋಸ್ಕರ ಅಂದ್ರೆ ಮದ್ದುಪತಿ ವಿಠಲದಾಸರು ಶೇಷಾಂಶ ಸಂಭೂತ ಅಂತ ಅಂದ್ರಲ್ಲ ಪ್ರಲ್ಹಾದನ ಅವತಾರ ಶೇಷಾಂಶ ಸಂಭೂತ ಅಂತ ಅದಕ್ಕೋಸ್ಕರ ಶೇಷದೇವರೇ ಕೊಂಡಾಡಬೇಕು ಅಂತ ಶ್ರೀಪಾದರಾಜರು ಅದಕ್ಕೋಸ್ಕರ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದು ಆದ್ದರಿಂದ ಸಿದ್ಧಾಂತಕ್ಕೆ ಏನು ಇದರಿಂದ ಹಾನಿ ಬರೋದಿಲ್ಲ ಆದ್ದರಿಂದ ಈ ಪದ್ಯ ಬರಿಬೇಕಾದ್ರೆ ವ್ಯಾಸರಾಜರನ್ನ ಹೊಗಳ ಕೊರಟಂಥವ್ರು ಯಾರು ಅಂದ್ರೆ ಶ್ರೀಪಾದರಾಜರು ಶ್ರೀಪಾದರಾಜರು ಹೊಗಳ ಕೊರಟಂಥವರು ವ್ಯಾಸರಾಜರನ್ನ ನೇರವಾದ ಮಾತುಗಳಿಂದ ಚಂದ್ರಿಕಾ ಗ್ರಂಥವನ್ನು ರಚನೆ ಮಾಡಿದವರು ನ್ಯಾಯಮೃತ ಸರ್ಕಾಂಡವಾದಿಗಳನ್ನು ಜಗತ್ತಿಗೆ ಕೊಟ್ಟಂಥವ್ರು ದುರ್ಮತಗಳ ಧ್ವಂಸವನ್ನ ಮಾಡಿದಂಥವ್ರು ಹೀಗೆಲ್ಲ ಹೊಗಳೋದ್ ಬಿಟ್ಟು ಪದ್ಯದ ಆರಂಭದಲ್ಲಿ ನೇರವಾಗಿ ಯಾರು ಹೊಹಿಕೆಗಳಿದ್ರು ದುರ್ಜನರಿದ್ರು ಅವರನ್ನ ಖಂಡನೆ ಮಾಡುವ ದೃಷ್ಟಿಯಿಂದ ವ್ಯಾಸರಾಜರ ಸನ್ಯಾಸದ ಇರವ ಸಾಸಿರ ಜಿಕ್ಪುಗಳುಳ್ಳ ಶೇಷರೇ ಕೊಂಡಾಡಬೇಕು ಅಂತ ನೇರವಾಗಿ ತಾವೇ ಆಕ್ರಮಣವನ್ನು ಮಾಡ್ತಾರೆ ಆದ್ರಿಂದ ಈ ಅಸೂಯೆ ಇದೆಯಲ್ಲ ಆ ಅಸೂಯೆ ಇಷ್ಟು ಕೆಲಸವನ್ನ ಮಾಡಿಸ್ತು ನೋಡಿ ವ್ಯಾಸರಾಜರು ಬರೆದಿದ್ದನ್ನ ಮಾನ್ಯ ಮಾಡದೆ ಮೂರು ಮಹಾಗ್ರಂಥಗಳನ್ನು ಕೊಟ್ಟರು ಅನೇಕ ಟಿಪ್ಪಣಿಗಳನ್ನ ಬರೆದರು ವ್ಯಾಸರಾಜರು ಅದರ ಮಹತ್ವ ಎಷ್ಟಿತ್ತು ಶ್ರೀನಿವಾಸ ದೇವರ ಹನ್ನೆರಡು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಬಂದಂಥವರು ಒಂದು ಲಕ್ಷ ಬ್ರಾಹ್ಮಣರ ಕುಟುಂಬಗಳನ್ನ ಪೊರೆದಂಥವರು ವಿಜಯನಗರದ ರಾಜಗುರುಗಳಾಗಿ ಮರೆದಂಥವ್ರು ಅನೇಕ ಬ್ರಾಹ್ಮಣರಿಗೆ ವೃತ್ತಿಯನ್ನು ಕಲ್ಪನೆ ಮಾಡಿಕೊಟ್ಟಂಥವರು ದೊಡ್ಡ ದೊಡ್ಡ ಊರುಗಳನ್ನು ಉಂಬಳಿಯಾಗಿ ಕೊಡಿಸಿದಂಥವರು ಒಂದಲ್ಲ ಎರಡಲ್ಲ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ವ್ಯಾಸರಾಜರು ಬ್ರಾಹ್ಮಣ ಸಮುದಾಯಕ್ಕೆ ತುಂಬಾ ಅನುಕೂಲವನ್ನ ಮಾಡಿಕೊಟ್ರು ಇಷ್ಟು ಮಾಡಿಕೊಟ್ಟಾಗ ಸಹಜವಾಗಿ ಕೀರ್ತಿ ಬಂದಿದೆ ಅದನ್ನ ಬಲಾತ್ಕಾರದಿಂದ ಸುಳ್ಳು ಪ್ರಚಾರದಿಂದ ಕೀರ್ತಿಯನ್ನು ಪಡೆದದ್ದಲ್ಲ ಸಹಜವಾಗಿ ವ್ಯಾಸರಾಜರಿಗೆ ಅಪಾರವಾದ ಕೀರ್ತಿ ಬಂತು ಪರೋತ್ಕರ್ಷ ಅಸಹಿಷ್ಣುತ್ವ ಮಾತ್ಸರ್ಯಂ ಮತ್ತೊಬ್ಬರ ಉತ್ಕರ್ಷವನ್ನು ಸಹಿಸದೇ ಇರೋದೇ ಮಾತ್ಸರ್ಯ ಅಂದರೆ ಅದೇ ರೀತಿಯಾಗಿ ವ್ಯಾಸರಾಜರಿಗೆ ಅಪಾರವಾದ ಕೀರ್ತಿ ಅವರಿಗೆ ಬೆಂಗಾವಲಾಗಿ ನಿಂತ ಶ್ರೀಪಾದರಾಜರು ಅವರ ರಾಜರ ಮನ್ನಣೆ ಅವರ ಕೀರ್ತಿಗಳು ಇದೆಲ್ಲವನ್ನ ಕಂಡು ಮಾತ್ಸರ್ಯದಿಂದ ಕುದೀತಾ ಇದ್ದಂಥ ದುಷ್ಟ ಜನರು ವ್ಯಾಸರಾಜರ ಬಗ್ಗೆ ಇಂಥ ಅಪಪ್ರಚಾರವನ್ನ ಮಾಡಿಬಿಟ್ರು ಆಗ ಶ್ರೀಪಾದರಾಜರು ಈ ಮಾತುಗಳನ್ನ ಹೇಳಿದ್ದು ಅದಕ್ಕೋಸ್ಕರ ಆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಇದಂತುತೇ ಇದಂತುತೇ ಪ್ರವಕ್ಷ್ಯಾಮಿ ಇದಂತುತೇ ಗುಹ್ಯತಮಂ ಪ್ರವಕ್ಷಾಂ ಮೆನಸೂಯವೇ ಅರ್ಜುನನನ್ನು ಕುರಿತು ಹೇಳಬೇಕಾದ್ರೆ ಇದಂತುತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಅಸೂಯಾರಹಿತನಾಗಿದ್ದೀಯ ರಹಿತನಾಗಿದ್ದೀಯಾ ಅರ್ಜುನ ನೀನು ಆದ್ರಿಂದ ಗುಚ್ಛವಾಗಿರತಕ್ಕಂತಹ ಶಾಸ್ತ್ರಾರ್ಥದ ವಿಚಾರವನ್ನ ಬ್ರಹ್ಮಜ್ಞಾನವನ್ನ ನೀನು ಕೊಡ್ತಾ ಇದ್ದೇನು ನೋಡು ಅಂತ ಕೃಷ್ಣ ಹೇಳ್ತಾನೆ ಅಸೂಯಾಪರರಾದಂಥವರು ಸಹಿಸೋಲ್ಲ ಅವ್ರಿಗೇನು ವಿದ್ಯೆಯನ್ನು ದಾನ ಎರಿಬಾರದು ಹಾವಿಗೆ ಹಾಲಿರದು ಪೋಷಣೆ ಮಾಡಿದ್ರೆ ಎಷ್ಟು ಅದು ಮತ್ತೆ ತಿರುಗಿ ಬೀಳುತ್ತೋ ಅದೇ ರೀತಿಯಾಗಿ ತಿರುಗಿ ಬೀಳುವವರು ಆದ್ರಿಂದ ಅಂತ ಆ ರೀತಿಯಾಗಿ ಕೃಷ್ಣ ಭಾವಿಸಿಕೊಂಡು ಅಸೂಯೆಯನ್ನ ಅನೇಕ ಕಡೆ ಕೃಷ್ಣ ಅಸೂಯಾಪರರಿಗೆ ವಿದ್ಯೆಯನ್ನು ಕೊಡಬಾರದು ಅನ್ನೋ ದೃಷ್ಟಿಯಿಂದ ಅನಸೂಯವೇ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾಳೆ ಆದರೆ ನಮ್ಮಲ್ಲೇ ಆದಂಥ ಬ್ರಾಹ್ಮಣ ಜನಾಂಗದವರೇ ಆದಂಥವರು ಮಹಾ ಅಸೂಯೆಯನ್ನು ಪಟ್ಟುಕೊಂಡು ಶ್ರೀಪಾದರಾಜರು ವ್ಯಾಸರಾಜರ ವ್ಯಕ್ತಿತ್ವವನ್ನು ಹಾಳು ಮಾಡುವ ಮಹಾಪ್ರಯತ್ನವನ್ನು ಆ ಕಾಲದಲ್ಲಿ ಮಾಡಿದ್ರು ಆಗ ಶ್ರೀಪಾದರಾಜರನ್ನ ಶ್ರೀಪಾದರಾಜರು ವ್ಯಾಸರಾಜರನ್ನ ಹೊಗಳಕ್ಕೆ ಹೊರಟ್ರಂಥ ಪದ್ಯ ಬರಿಬೇಕಿತ್ತು ಬರೀಲಿಲ್ಲ ಬರ ಬೇರೆ ಬರೆದಿದ್ದಾರೆ ಪದ್ಯ ಆದರೆ ವ್ಯಾ ಶ್ರೀಪಾದರಾಜರು ಸಿಟ್ಟು ಮಾಡಿಕೊಂಡು ಆ ಕಾಲದಲ್ಲಿ ವ್ಯಾಸರಾಜರ ಸನ್ಯಾಸದ ಇರುವ ಸಾಸಿರ ಶೇಷಣೆ ಕೊಂಡಾಡಬೇಕು ಅಂತ ಹೇಳಿದ್ದಲ್ಲದೆ ಬೇರೆಯವ್ರನ್ನ ಕಟುವಾಗಿ ಟೀಕಿಸ್ತಾರೆ ಶ್ರೀಪಾದರಾಜರು ಆಸೆಯಿಂದ ತಮ್ಮ ಉದರ ಪೋಷಣೆಗಾಗಿ ಚಪ್ಪನ್ನ ದೇಶವ ತಿರುಗಿ ಸಂಚಾರ ಮಾಡುತ್ತಾ ಮೀಸಲ ಮಡಿ ಬಚ್ಚಿಟ್ಟು ಮಿಂಚುಕೂಳ ನುಂಡು ದಿನ ಮೋಸ ಮಾಡಿ ಕಳೆವ ಸನ್ಯಾಸಿಗಳು ಸರಿಯೇ ಅಂತಾರೆ ಆ ಕಾಲದಲ್ಲಿ ಇಂಥ ಸನ್ಯಾಸಿಗಳಿದ್ರು ಮಡಿಗಳನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ಕೊಂಡು ಬಚ್ಚಿಟ್ಕೊಂಡು ಆ ಯಾರಿಗೂ ಗೊತ್ತಾಗದಿದ್ದಂತೆ ಆರೀ ಮೈಲಿಗೆ ಮಾಡಿಕೊಂಡು ತಮಗೆ ಬೇಕಾದದನ್ನೆಲ್ಲ ತಿಂದುಕೊಂಡು ತಿನ್ನಬಾರದು ತಿಂದು ಮಾಡಬಾರದು ಕೆಲಸಗಳನ್ನು ಮಾಡಿ ಮೋಸ ಮಾಡಿಕೊಂಡು ಜನಗಳಿಗೆ ಕಾಲ ಕಳಿತಿದ್ದಂತಹ ಸನ್ಯಾಸಿಗಳು ಇದ್ರು ಅಂತಹ ಸನ್ಯಾಸಿಗಳಿಗೆ ತಮ್ಮ ಬೇಳೆ ಬೈತಿಲ್ಲ ಅಂತ ಹೇಳಿ ಅವರುಗಳೇ ಅನೇಕ ಜನರನ್ನ ಎತ್ತು ಕಟ್ಟಿ ವ್ಯಾಸರಾಜರನ್ನ ಮತ್ತು ಶ್ರೀಪಾದರಾಜರನ್ನ ನಿಂದನೆ ಮಾಡೋದಕ್ಕೆ ಶುರು ಮಾಡಿದ್ದು ಅದಕ್ಕೆ ಶ್ರೀಪಾದರಾಜರು ಸಿಟ್ಟು ಬಂದು ಆಸೆಯಿಂದ ತಮ್ಮ ಉದರ ಪೋಷಣೆಗಾಗಿ ಚಪ್ಪನ್ನ ದೇಶವ ತಿರುಗಿ ಸಂಚಾರ ಮಾಡುತ್ತ ಮೀಸಲ ಮಡಿ ಬಚ್ಚಿಟ್ಟು ಮಿಂಚು ಕೂಳನು ದಿನ ಕಳೆವ ದಿನ ಮೋಸ ಮಾಡಿ ಕಳೆವ ಅಂತಾರವರು ಬರೀ ಮೋಸ ಮಾಡಿ ಜನಗಳಿಗೆ ದಿನ ಕಳೀತಾ ಇದಾರೆ ಅಂಥ ಸನ್ಯಾಸಿಗಳು ಸರಿಯೇ ಈ ಸನ್ಯಾಸಿಗಳು ಸರಿ ಅಂತ ಜನ ಒಪ್ಕೊಳ್ತಾ ಇದ್ದೀರಾ ನೀವು ನಿಮಗೆ ವಿವೇಕ ಇಲ್ಲವಾ ಯಾರು ತಪ್ಪು ಯಾರು ಸರಿ ಅಂತ ಯೋಚನೆ ಮಾಡುವ ಸಾಮರ್ಥ್ಯವನ್ನೇ ನೀವು ಕಳ್ಕೊಂಡಿದ್ದೀರಾ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ವೇ ಅಂತ ಕೇಳ್ತಾ ಇದ್ದಾರೆ ವ್ಯಾಸರಾಜರನ್ನ ಅನ್ನೋ ಕೊರಟಿದಿರಲ್ಲ ನೀವು ಅಂತ ಯಾರು ವ್ಯಾಸರಾಜರು ಅಂದರೆ ಮಹತ್ವದ ಕೆಲಸಗಳನ್ನು ಏನ್ ಮಾಡಿದ್ರು ಅದನ್ನು ಸಂಕ್ಷಿಪ್ತವಾಗಿ ತ್ರಿಪಾದರಾಜರು ಪಟ್ಟಿ ಮಾಡಿ ಕೊಡ್ತಾರೆ ಕೆರೆಬಾವಿ ಪುರ ಅಗ್ರಹಾರಂಗಳ ಮಾಡಿ ಪೂಸುರ ಲಕ್ಷ ಕುಟುಂಬಗಳ ಪರವ ವೈಭವ ಕೀರ್ತಿಯಿಂದಲೇ ವ್ಯಾಸರಾಯರ ಗುಣಗಣ ಗಾಂಭೀರ್ಯಾದಿಗಳ ಇದನ್ನು ಹೇಳ್ತಾರವರು ಅದಕ್ಕೆ ಹೇಳ್ತಾರೆ ಕೆರೆ ಬಾವಿ ಪುರ ಅಗ್ರಹಾರಂಗಳ ಮಾಡಿ ಕೆರೆಗಳನ್ನು ಕಟ್ಟಿಸಿದ್ರು ಅನೇಕ ಬಾವಿಗಳನ್ನು ತೋರಿಸಿದ್ರು ಎಲ್ಲಾ ಸಜ್ಜನರಿಗೂ ಉಪಕಾರವನ್ನು ಮಾಡಿದ್ರು ಜಾತಿ ಮತ ಭೇದವನ್ನ ಎಣಿಸುದೇ ಯಾರು ಬಡವರಿದ್ದರು ದುರ್ಬಲರಿದ್ದರು ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ರು ಆ ನಂತರದಲ್ಲಿ ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನು ಮಾಡಿಕೊಟ್ರು ಭೂಸುರರೊಂದು ಲಕ್ಷ ಕುಟುಂಬಗಳ ಪರವ ಬ್ರಾಹ್ಮಣರದು ಭೂಸರರು ಬ್ರಾಹ್ಮಣರುಗಳು ಬ್ರಾಹ್ಮಣರ ಒಂದು ಲಕ್ಷ ಕುಟುಂಬಗಳನ್ನ ಪೊರೆರು ಅಂದ್ರೆ ಎಷ್ಟು ಜನಗಳಿಗೆ ವ್ಯಾಸರಾಜರು ಅನುಕೂಲ ಮಾಡಿಕೊಟ್ರು ಅಂತ ಯೋಚನೆ ಮಾಡಬೇಕು ಇದು ಒಂದು ಲಕ್ಷ ಕುಟುಂಬವನ್ನ ವ್ಯಾಸರಾಜರು ಪೊರೆದ್ರೋ ಇಲ್ಲೋ ಇವ್ರ ಅಷ್ಟೊಂದು ಜನಕ್ಕೆಲ್ಲ ಅನುಕೂಲ ಹೇಗೆ ಮಾಡಿಕೊಟ್ರು ಅಂದ್ರೆ ಹೇಗೆ ಮಾಡಿಕೊಟ್ರು ಅಂದ್ರೆ ಸಾಕ್ಷಾತ್ ಕೃಷ್ಣದೇವರಾಯನ ರಾಜ ಆಸ್ಥಾನದಲ್ಲಿ ಅವನ ರಾಜಗುರುಗಳಾಗಿ ಮರೆದಂಥವರು ರಾಜರಾಗಿ ಕೂತಂಥವರು ಆದ್ದರಿಂದ ಇವರಿಗೆ ಬೇಕಾದ ಸಾಮರ್ಥ್ಯ ಇತ್ತು ಆ ಕಾಲದಲ್ಲಿ ಇವರು ಯಾವುದೇ ಮಂತ್ರಿಗಳಿಗೆ ಆ ಕಾಲದಿದ್ದ ಸಚಿವರುಗಳಿಗೆ ಹೇಳ್ತಾ ಇದ್ರೆ ಬೇಕಾದಷ್ಟು ಅಗ್ರಹಾರಗಳನ್ನು ಮಾಡಿದ್ರು ಒಂದೊಂದು ಅಗ್ರಹಾರದಲ್ಲಿ ಎಷ್ಟು ಜನ ಇರುತ್ತಿದ್ದರು ಎಷ್ಟು ಊರುಗಳಲ್ಲಿ ಈ ರೀತಿ ವ್ಯಾಸರಾಜರು ಸಂಚಾರವನ್ನು ಮಾಡಿದ್ದಾರೆ ಒಂದು ಸಣ್ಣ ಲೆಕ್ಕವನ್ನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಲಕ್ಷ ಕುಟುಂಬಗಳನ್ನ ಉದ್ಧಾರ ಮಾಡಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಸುಳುಹವನ್ನ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಹೌದೋ ಅಲ್ಲೋ ಅನ್ನೋದಕ್ಕೆ ಯೋಚನೆ ಮಾಡ್ಬೇಕು ನಾವು ಏಳುನೂರು ಮೂವತ್ತೆರಡು ಹನುಮಂತ ದೇವರ ಪ್ರತಿಷ್ಠೆಯನ್ನ ಮಾಡಿದ್ರು ಇದು ತುಂಬಾ ಪ್ರಸಿದ್ಧವಾದ ವಿಚಾರ ಇವತ್ತಿಗೂ ಕೂಡ ಎಲ್ಲಾ ಹನುಮಂತ ಎಲ್ಲೆಲ್ಲಿದೆ ಅಂತ ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ ಪಟ್ಟಿ ಮಾಡಿದ್ದಲ್ಲದೆ ಅವುಗಳು ಯಾವ್ಯಾವ ಊರಿನಲ್ಲಿದೆ ಅಂತ ಅವುಗಳ ಸಂಗ್ರಹ ಮಾಡಿ ಸೀಡಿಗಳನ್ನು ಮಾಡಿದ್ದಾರೆ ಆದ್ದರಿಂದ ಏಳ್ನೂರ ಮೂವತ್ತೆರಡು ಹನುಮಂತ ದೇವರ ಗುಡಿಗಳನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡುವ ಗುಡಿಗಳನ್ನ ಸ್ಥಾಪನೆ ಮಾಡಿದ್ರು ಹಾಗಾದ್ರೆ ಆ ಗುಡಿಗಳ ಪೂಜೆ ಆಗ್ಬೇಕು ಅಂತಾರೆ ಪೂಜೆಗೆ ಸಾಮಗ್ರಿ ಬರೋ ದೃಷ್ಟಿಯಿಂದ ರಾಜರ ನೆರವನ್ನ ಅದಕ್ಕೆ ಒದಗಿಸಿಕೊಟ್ರು ಅನೇಕ ಭೂಮಿಗಳನ್ನ ಆ ದೇವಸ್ಥಾನ ಚೆನ್ನಾಗಿ ಮುಂದೆ ನಡಿಬೇಕು ಅನ್ನೋ ದೃಷ್ಟಿಯಿಂದ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಅನೇಕ ಭೂಮಿಗಳನ್ನ ಅವರು ವ್ಯವಸ್ಥೆ ಮಾಡಿಕೊಟ್ರು ಅಲ್ಲಿ ಬರತಕ್ಕಂಥ ಉತ್ಪತ್ತಿಯಿಂದ ದೇವಸ್ಥಾನಗಳು ಜರುಗಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ವ್ಯಾಸರಾಜರು ಹಾಗೆ ಏಳ್ನೂರು ಮೂವತ್ತೆರಡು ಹನುಮಂತದೇವರ ದೇವಸ್ಥಾನಗಳನ್ನೇ ಪ್ರತಿಷ್ಠೆ ಮಾಡಿದ್ರು ಅದಲ್ಲದೆ ಅವರ ಅನೇಕ ಜನ ಶಿಷ್ಯರುಗಳು ಸನ್ಯಾಸಿ ಶಿಷ್ಯರುಗಳಿದ್ರು ಅವರಿಗೆಲ್ಲರಿಗೂ ಬೇಕಾದಂತೆ ಅವರು ಅದರಿಂದ ಇದೆಲ್ಲ ವ್ಯಾಸರಾಜರದ್ದು ಸುಮಾರು ಸಾವಿರ ಈ ರೀತಿಯಾಗಿ ಕುಟುಂಬಗಳನ್ನ ಪಡೆದ್ರು ಅಂದ್ರೆ ಎಷ್ಟು ಲಕ್ಷ ಜನಗಳಿಗೆ ಅವರು ವ್ಯವಸ್ಥೆಯನ್ನು ಮಾಡ್ಕೊಟ್ರು ಅಂತ ಅರ್ಥವಾಗಲ್ವೇ ಅದು ಬೇರೆ ಬೇರೆ ಊರುಗಳಲ್ಲಿ ಹನುಮಂತ ದೇವರ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡಿ ಆ ಹನುಮಂತ ದೇವರ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡುವುದಕ್ಕೆ ಹತ್ತಾರು ಕುಟುಂಬಗಳನ್ನ ನೇಮಕ ಮಾಡತು ಅಂತಂದ್ರೆ ಆ ಎಲ್ಲ ಕುಟುಂಬಗಳನ್ನ ಪೊರೆಯುವಂತ ಕೆಲಸವನ್ನು ಕೂಡ ಮುಂದಾಲೋಚನೆಯಿಂದ ವ್ಯಾಸರಾಜರು ವ್ಯವಸ್ಥೆ ಮಾಡಿದ್ರು ಆದ್ದರಿಂದಲೇ ಶ್ರೀಪಾದರಾಜರು ಹೇಳಿದ್ದು ಒಂದು ಲಕ್ಷ ಕುಟುಂಬಗಳ ಭೂಸುರರೊಂದು ಲಕ್ಷ ಕುಟುಂಬಗಳ ಪರವ ವೈಭವ ಕೀರ್ತಿಯಿಂದಲೇ ವ್ಯಾಸರಾಯರ ಗುಣಗಣ ಗಾಂಭೀರ್ಯಾದಿಗಳನ್ನ ನಾವು ಹೊಗಳಬೇಕು ಅಂತ ಹೇಳ್ತಾರೆ ಅದನ್ನು ಬಿಟ್ಟು ವ್ಯಾಸರಾಯರನ್ನ ಬಯ್ಯೋದು ಅಪನಿಂದನೆ ಮಾಡೋದು ಆ ನಂತರದಲ್ಲಿ ಅವರ ಬಗ್ಗೆ ಇಲ್ಲ ಸಲ್ಲದ ಪ್ರಸಾರಗಳನ್ನು ಮಾಡೋದು ಅವರ ಬ್ರಹ್ಮಚರ್ಯದ ಬಗ್ಗೆ ಮಾತಾಡೋದು ಅಸಹ್ಯವಾದ ಕೆಲಸವನ್ನ ಆ ಕಾಲದಲ್ಲಿ ಅನೇಕ ದುಷ್ಟ ಜನರು ಮಾಡಿದ್ರು ಯಾರು ಮಾಡಿದ್ರು ನಾನು ಅದನ್ನ ಸ್ಪಷ್ಟ ಮಾಡೋಲ್ಲ ಯಾರು ಮಾಡಿದ್ರು ಅದರ ಉಲ್ಲೇಖ ಇಲ್ಲ ಆದರೆ ನೀಚ ಜನರು ನಗಲು ಅದನ್ನೇ ಶ್ರೀಪಾದರಾಜರು ಸ್ಪಷ್ಟವಾಗಿ ಹೇಳಿದ್ದಿದ್ದು ಅಷ್ಟೇ ಅಲ್ಲ ಶ್ರೀಪಾದರಾಜರು ವ್ಯಾಸರಾಜರು ಹೇಗಿದ್ದರಪ್ಪ ಇದು ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಮಾಡಿದ ಕೆಲಸಗಳಿರ್ಬೋದು ಅನಂತರ ಹೇಳ್ತಾರೆ ದೇವರ ಬಗ್ಗೆ ಹಾಗಾದರೆ ಭಗವಂತನ ಬಗ್ಗೆ ಭಕ್ತಿ ಹೇಗಿತ್ತು ವ್ಯಾಸರಾಜರಿಗೆ ಅದನ್ನು ಶ್ರೀಪಾದರಾಜರು ಸ್ಪಷ್ಟ ಮಾಡಿಸಿದರು ಹಗಲಿರುಳೆನ್ನದೆ ಆವಾಗ ಶ್ರೀ ಹರಿಪದ ಪತ್ಮ ಯುಗಗಳನ್ನು ಅರ್ಚಿಸಿ ಹಗಲಿಲ್ಲ ರಾತ್ರಿ ಇಲ್ಲ ಎಲ್ಲ ಕಾಲದಲ್ಲೂ ಯಾವ ಯಾವಾಗ ಭಗವಂತನ ಬಗ್ಗೆ ಚಿಂತನೆ ಬರುತ್ತೆ ಅವರಿಗೆ ಆಗ ಭಗವಂತನ ವಿಶೇಷವಾದ ಅರ್ಚನೆಯನ್ನು ಪೂಜೆಯನ್ನು ಮಾಡಿದ್ದಾರೆ ಬಕುತಿಯಿಂದ ರಘುಪತಿ ಭಜಕ ಬ್ರಹ್ಮಣ್ಯ ತೀರ್ಥರ ಕುವರ ರಂಗವಿಠಲನನ್ನು ಬಿಡಬಿಡ ಎಂಬನು ಬಿಡಬಿಡನು ಎಂಬ ವ್ಯಾಸ ಮುನಿರಾಯರ ಸನ್ಯಾಸದ ಇರವ ಸಾಸಿರ ಜಿಹ್ವೆಗಳುಳ್ಳ ಶೇಷಣೆಯೇ ಕೊಂಡಾಡಬೇಕು ಅಂದ್ರು ಆದ್ದರಿಂದ ಹಗಲು ವಿರುಳು ಇಲ್ಲದೆ ಹರಿ ಪದಪತ್ನ ಯುಗಳನ ಅರ್ಚಿಸಿ ಬಕುತಿಯಿಂದ ಆದ್ದರಿಂದ ಭಗವಂತನ ಸೇವೆ ಮಾಡೋದರಲ್ಲಿ ಏನು ಸಾಮಾಜಿಕವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ವ್ಯಾಸರಾಜರು ಅಂತ ಭಗವಂತನ ಸೇವೆಯನ್ನು ಕಡೆಗಣಿಸಿದ್ರು ಇಲ್ಲ ಅದನ್ನೂ ಮಾಡಿದ್ದಾರೆ ಆ ನಂತರ ಶ್ರೀಪಾದರಾಜರು ನಾವೇನು ಕಡಿಮೆ ವ್ಯಾಸರಾಜರಿಗಿಂತ ಅಂತ ಏನು ಜರಿತಿದ್ರು ಜನ ಅಂತ ಕೆಟ್ಟ ಜನಗಳನ್ನು ಕಂಡು ಅದಲ್ಲದೆ ಅವರು ಹೇಳ್ತಾರೆ ನ್ಯಾಯಾಮೃತ ತರ್ಕದಾಂಡವ ಚಂದ್ರಿಕಾಧಿಗಳನ್ನ ಜಗತ್ತು ಕೊಟ್ಟಂತವ್ರು ಅಂತ ಅವರ ಗ್ರಾಂಥಿಕವಾದ ಸೇವೆಯನ್ನು ಹೇಳ್ತಾರೆ ಇದನ್ನು ಹೇಳಿ ಆನಂತರ ಅವರು ಗ್ರಾಂತಿಕವಾಗಿ ಶ್ರೀಮದ್ ಆಚಾರ್ಯರ ಸಿದ್ಧಾಂತಕ್ಕೆ ಮಾಡಿದ ಸೇವೆಯನ್ನ ಬಣ್ಣಿಸೋದಕ್ಕೋಸ್ಕರ ಪ್ರತ್ಯೇಕವಾಗಿ ಮತ್ತೊಂದು ಪದ್ಯವನ್ನ ರಚನೆ ಮಾಡಿದ್ರು ಇದಿರಾವನು ನಿನಗೀ ಧರೆಯೋಳು ಪದುಮನಾಭನ ದಾಸ ಪರಮೋಲ್ಲಾಸ ಪದ್ಯ ಇವತ್ತಿಗೂ ದೊರಕತ್ತೆ ನೋಡ್ಬೋದು ತಾವು ನಿನಗೆ ಯಾರು ಇದಿರು ನಿನಗ್ಯಾರು ಎದುರು ನಿಂತ್ಕೊಳ್ಳೋಕೆ ಸಾಧ್ಯ ಅಂತಾರೆ ಇದನ್ನ ಯಾಕೆ ಹಿಂಗಂತಾರೆ ಎದುರು ನಿಂತ್ಕೊಳ್ಳೋಕೆ ಬಂದಿದ್ರು ಅದಕ್ಕೋಸ್ಕರ ಅಂತ ಇದ್ದಾರೆ ಶ್ರೀಪಾದರಾಜು ಇದಿರಾವನು ನಿನಗೀ ಧರೆಯೋಳು ಪದುಮನಾಭನ ದಾಸ ಪರಮೋಲ್ಲಾಸ ವಾದಿ ತಿಮಿರ ನೆಂದೆನಿಸಿದೆ ವಾದಿ ಶರಬ ಬೇರುಂಡ ವ್ಯಾಸರಾಯ ಯತಿಗಳೊಳಗೆ ನಿಮ್ಮಿಂದ ಅವರುಗಳ ಪ್ರತಿಗಾಣೆನು ಅವರಂತಾರೆ ಇಡೀ ಯತಿಗಳ ಸಮುದಾಯದಲ್ಲಿ ನಿಮ್ಮಂತಹ ಯತಿಗಳನ್ನ ನಾನು ಕಾಣ್ತಾ ಇಲ್ಲ ಅವರಂತಾರೆ ಈ ಕ್ಷಿತಿಯೊಳು ಯತಿರಾಯ ಅದಕ್ಕೋಸ್ಕರ ಅದನ್ನೇ ಶಬ್ದವನ್ನು ಬಳಸ್ತಾರವರು ಯತಿಗಳೊಳಗೆ ನಿಮ್ಮಿಂದ ಅವರುಗಳ ಪ್ರತಿಗಾಣಲು ಈ ಕ್ಷಿತಿ ಏಳು ಯತಿರಾಯ ಹಮ್ಮ ನಳಿದು ಶ್ರೀಪತಿ ರಂಗವಿಠಲಣ್ಣ ಸಮ್ಮಾನದಿಂ ಸೇವಿಪ ವ್ಯಾಸ ಮುನಿರಾಯ ಇಷ್ಟೆಲ್ಲ ಮಾಡಿದ್ರು ಕೂಡ ವ್ಯಾಸರಾಜರಿಗೆ ಭಾರೀ ಗರ್ವ ಬಂದಿತ್ತ ಅಂದ್ರೆ ಏನು ಗರ್ವ ಇಲ್ಲ ಅಪರೋಕ್ಷ ಜ್ಞಾನಿಗಳಾದಂಥವರು ಎಲ್ಲ ನಿನ್ನಾವಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ಅಂದು ಅಮ್ಮನಳಿದು ಯಾವುದೇ ವಿಧವಾದ ಬಿಗುಮಾನ ಇಲ್ಲ ಗರ್ವ ಇಲ್ಲ ಮದ ಇಲ್ಲ ಶ್ರೀಪತಿ ರಂಗವಿಠಲನ್ನ ಸಮ್ಮಾನದಿಂ ಸೇವಿಪ ವ್ಯಾಸ ಮುನಿರಾಯ ಸಾಕ್ಷಾತ್ ಭಗವಂತ ಎಲ್ಲ ನೀನ್ ಮಾಡಿಸ್ತಾ ಇರೋದು ನನ್ನ ಕೈಲಿ ಹೇಳಿ ಸಮ್ಮಾನದಿಂ ಸೇವಿಪ ಪ್ಯಾಸ ಮುನಿರಾಯ ಹೇಳಿ ಈ ರೀತಿಯಾಗಿ ವಿಶೇಷವಾಗಿ ವ್ಯಾಸರಾಜರನ್ನ ಹೊಗಳಿದ್ರು ಶ್ರೀಪಾದರಾಜರು ಕಾರಣ ಹೊಗಳುವಂತ ಪರಿಸ್ಥಿತಿಯನ್ನ ಆ ಕಾಲದಲ್ಲಿದ್ದ ನೀಚ ಜನರು ದುಷ್ಟ ಜನರು ತಂದಿಟ್ಟಿದ್ರು ವ್ಯಾಸರಾಜರು ಶ್ರೀಪಾದರಾಜರ ಮಹಿಮೆಯನ್ನು ಕೂಡ ಪಂಚರತ್ನ ಮಾಲೀಕ ಅಂತ ಏನಿದೆ ಆ ಸ್ತೋತ್ರದಲ್ಲಿ ಅವರ ವ್ಯಕ್ತಿತ್ವವನ್ನು ಅಧಿಕೃತವಾಗಿ ಹೇಳಿದ್ದಾರೆ ವ್ಯಾಸರಾಜರು ಎಷ್ಟು ಬಹುಮಾನಿತರಾದರೂ സമ്മാനോ രാജര മന മണ്ണയെന്നു അതേ രീതി ശ്രീപാദരാജരികൂ കൂടാ അതേ രീതിയിൽ വന്നേ ശ്രീപാദരാജം രുചിതം രുചിതമ ഹൃദയം പൂജിത ശ്രീ സഹായം നിർദ്ധൂത ശേഷ ഹേയം നിവൃത ശുഭചയും ഭൂമിദേവഭിഗേയം വിപ്രേബ്യോ ദത്തേയം നിജധന സദയം ഖണ്ഡിതാ ശേഷമായും ನಿಷ್ಠ್ಯೂತ ಸ್ವರ್ಣ ಕಾಯಂ ಬಹುಗಣ ನಿಳಯಂ ವಾರಿಸಂಘೈ ರಜೇಯಂ ಇದನ್ನೆಲ್ಲ ಹೇಳ್ಕೊಂಡು ಬರ್ತಾರೆ ಇದರಲ್ಲಿ ಪೂರ್ಣವಾಗಿ ಶ್ರೀಪಾದರಾಜರ ವ್ಯಕ್ತಿತ್ವ ಚಿತ್ರಣ ಆಗಿದೆ ಒಂದೇ ಶ್ರೀಪಾದರಾಜಂ ರುಚಿತಮ ಹೃದಯ ಒಳ್ಳೆ ಅಂತಃಕರಣ ಶ್ರೀಪಾದರಾಜರು ಸಹೃದಯ ಮನೋಭಾವ ನಮಗ್ ಚೆನ್ನಾಗ್ ಗೊತ್ತಾಗತ್ತೆ ಸಾಮಾನ್ಯವಾಗಿ ನಮ್ಮ ಗುರುಗಳನ್ನ ನಾವು ಮನಸ್ಸಾರೆ ಹೊಗಳ್ತೀವಿ ಯಾಕೆ ಗುರುಗಳ ವೈಭವವನ್ನ ನೋಡಿರ್ತೀವಿ ನಾವು ಅದಕ್ಕೋಸ್ಕರ ಹಾಗೆ ವ್ಯಾಸರಾಜರು ತಮ್ಮ ಗುರುಗಳನ್ನ ಪೂರ್ಣವಾಗಿ ಹೊಗಳ್ತಾ ಇದ್ದಾರೆ ಆದರೆ ಹೊಗಳಬೇಕಾದ್ರೆ ಅವ್ರು ಹೇಳ್ತಾರೆ ತಮ್ಮ ಹೃದಯ ಅತ್ಯಂತ ರುಚಿಯಾದ ಹೃದಯಪ್ಪ ಅವ್ರದು ತುಂಬಾ ಒಳ್ಳೆ ಮನಸ್ಸು ಅವರು ಯಾಕೆ ಅಂದರೆ ಶಿಷ್ಯರು ಗುರುಗಳನ್ನು ಹೊಗಳದಂತೆಯೇ ಗುರುಗಳಾದಂಥವರು ತಮ್ಮ ಶಿಷ್ಯರನ್ನ ಮನಸಾರೆ ಹೊಗಳಿದ್ದಾರೆ ಆದ್ದರಿಂದ ವ್ಯಾಸರಾಜರ ಶ್ರೇಷ್ಠತೆ ಏನಪ್ಪಾ ಅಂದರೆ ಅವರ ಶಿಷ್ಯರುಗಳಾದಂಥ ವಿಜಯೇಂದ್ರ ವಾದಿರಾಜರಿರ್ಬೋದು ಅಥವಾ ಇನ್ನೂ ಅನೇಕ ಜನ ಶಿಷ್ಯರ ಪರಂಪರೆಯಲ್ಲಿ ಬಂದಂಥವರು ವ್ಯಾಸರಾಜರನ್ನು ಹೊಗಳಿದ್ರು ಸರಿ ಗುರುಗಳನ್ನು ಹೊಗಳಿದ್ದಾರೆ ಆದರೆ ವ್ಯಾಸರಾಜರು ಗುರುಗಳಾದಂಥ ಶ್ರೀಪಾದರಾಜರೇ ಪೂರ್ಣವಾದ ಸಹಮತದಿಂದ ಪೂರ್ಣವಾದ ಆನಂದದಿಂದ ವ್ಯಾಸರಾಜರನ್ನ ಹಾಡಿ ಹೊಗಳಿದ್ದಾರೆ ಅಂದರೆ ವ್ಯಾಸರಾಜರ ವ್ಯಕ್ತಿತ್ವ ಏನು ಅಂತ ನಾವು ಆಲೋಚನೆ ಮಾಡಬೇಕು ಆದ್ದರಿಂದ ಅಷ್ಟು ಚೆನ್ನಾಗಿ ಹೊಗಳಿದ್ದಾರೆ ಆದ್ದರಿಂದ ಒಂದೇ ಶ್ರೀಪಾದರಾಜಂ ರುಚಿತಮ ಹೃದಯಂ ತುಂಬ ಒಳ್ಳೆ ಮನಸ್ಸು ಶ್ರೀಪಾದರಾಜರದು ಅಂತ ಇದನ್ನೆಲ್ಲ ಶ್ರೀಪಾದರಾಜರು ಕುರಿತಾಗಿ ವ್ಯಾಸರಾಜರು ಬರೆದಿರುವ ಪಂಚರತ್ನ ಮಾಲೀಕ ಸ್ತೋತ್ರವನ್ನು ನಾವು ಅಧ್ಯಯನ ಮಾಡಬೇಕು ಅದರಲ್ಲಿ ವಾದಿಗಜಮಸ್ತಕಾಂಕುಶ ಸುಜನ ಬುಧಗೇಯ ಮೇದಿನಿ ಸುರವಂದ್ಯ ಶ್ರೀಪಾದರಾಯ ವ್ಯಾಸರಾಜರೇ ಹೇಳುವಂಥ ಮಾತು ಅಂದ್ರೆ ತಮಗೆ ಪಾಂಡಿತ್ಯವನ್ನು ತುಂಬಿದಂಥವರು ಶ್ರೀಪಾದರಾಜರು ಅನೇಕ ಜನ ವಾದಿಗಳನ್ನ ಆ ಕಾಲದಲ್ಲಿ ನಿಗ್ರಹ ಮಾಡಿದವರು ಶ್ರೀಪಾದರಾಜರು ಇದೆಲ್ಲ ಗ್ರಾಂಥಿಕವಾಗಿ ನಮ್ಗೆ ಇವತ್ತು ದೊರಕದೇ ಇರ್ಬೋದು ನಿಜ ಆದರೆ ವ್ಯಾಸರಾಜರೇ ಹೇಳ್ತಾ ಇದಾರೆ ವಾದಿಗ ಜಮಸ್ತಕಾಂಕುಶ ಸುಜನ ಬುಧಗೇಯ ಮೇದಿನಿ ಸುರವಂದ್ಯ ಶ್ರೀಪಾದರಾಯ ಅಂತ ಸಂಸ್ಕೃತ ಭೂಯಿಷ್ಟವಾಗಿರತಕ್ಕಂತಹ ಕೀರ್ತನೆಗಳನ್ನ ವ್ಯಾಸರಾದರೆ ಶ್ರೀಪಾದರಾದರ ಬಗ್ಗೆ ರಚನೆ ಮಾಡಿದ್ದಾರೆ ಆದ್ದರಿಂದ ಇದರಲ್ಲಿ ಪೂರ್ಣ ಅವರ ವ್ಯಕ್ತಿತ್ವ ಗೊತ್ತಾಗತ್ತೆ ಆದ್ದರಿಂದ ಅವರಿಂದ ರಚಿತವಾದ ಗ್ರಂಥಗಳು ಬಹುಶಃ ಇರಬಹುದು ಶ್ರೀಪಾದರಾಜರ ಗ್ರಂಥಗಳನ್ನ ನಾವು ಕಾಪಾಡಿಕೊಂಡು ಇಟ್ಕೊಳ್ಳಿಲ್ಲ ಒಂದು ಅಥವಾ ಆ ಕಾಲದಲ್ಲಿದ್ದಂಥ ಕುಹಕಿಗಳೇನಿದ್ರು ದುಷ್ಟ ಜನರು ಏನಿದ್ರು ನೀಚ ಜನ ಏನಿದ್ರು ಬಹುಶಃ ಅದನ್ನ ಹಾಳು ಮಾಡ್ಬಿಟ್ರೋ ಏನೋ ಹೇಳಲಿಕ್ಕಾಗೋದಿಲ್ಲ ಯಾಕೆಂದ್ರೆ ಮಾತ್ಸರ್ಯ ಅನ್ನೋದು ಯಾವ ಕೆಲಸವನ್ನೂ ಮಾಡಿಸುತ್ತೆ ಶ್ರೀಮದ್ ಆಚಾರ್ಯರ ಬಗ್ಗೆ ಮಾತ್ಸರ್ಯವನ್ನು ಪಟ್ಟಂಥ ಅನೇಕ ವ್ಯಕ್ತಿಗಳು ಶ್ರೀಮದ್ ಆಚಾರ್ಯರು ಸಂಪಾದನೆ ಮಾಡಿದಂಥ ಗ್ರಂಥಗಳನ್ನೇ ಕದ್ದುಬಿಟ್ರು ಇದನ್ನ ನಾವು ಸುಮಧ್ವೀಜದಲ್ಲಿ ಈ ಉಲ್ಲೇಖವನ್ನ ನೋಡ್ತೇವೆ ಆದ್ದರಿಂದ ಮಾತ್ಸರಿಯ ಏನು ಕೆಲಸವನ್ನು ಬೇಕಾದರೂ ಮಾಡಿಸುತ್ತೆ ಯಾವ ವ್ಯಕ್ತಿ ಮುಂದೆ ಬರ್ತಾ ಇದ್ದಾನೆ ಅವನ ನಾಲ್ಕು ಜನ ಮೆಚ್ಚಿಕೊಳ್ತಾ ಇದ್ದಾರೆ ಎಂದು ಕೂಡಲೇ ಅವನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆ ಹೇಳು ಈ ಸ್ವಾಮಿಗಳ ಹೇಳು ಅವರಿಗೆ ಹಂಗೆ ಮಾಡಬೇಡ್ರಿ ಇವರಿಗೆ ಹಿಂಗೆ ಮಾಡಿಬಿಡಿ ಯಾಕೆ ಇದಲ್ಲ ಯಾಕೆ ಹಿಂಗೆ ಮಾಡ್ತಾರೆ ಜನ ತಮಗೆಲ್ಲ ಸಿಕ್ಕಿರುತ್ತೆ ನಿಜ ತಮ್ಮ ಹತ್ರ ಇಲ್ಲ ಅಂತಲ್ಲ ತಮಗೆಲ್ಲ ದೊರಕಿದ್ರು ಕೂಡ ಅಯ್ಯೋಯೋ ಇನ್ನೊಬ್ಬನಿಗೆ ದೊರಕಿ ಬಿಡ್ತಾ ಇದೆಯಲ್ಲ ಅನ್ನೋ ಮಾತ್ಸರಿಯದಿಂದ ಎಲ್ಲ ಕಡೆ ಅವರ ವಿರುದ್ಧವಾಗಿ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಹಬ್ಬಿಸ್ಕೊಂಡು ಬಂದ್ಬಿಡ್ತಾರೆ ಜಗತ್ನಲ್ಲಿ ನಡೀತಿರ್ತಕ್ಕಂಥ ಅನಾಚಾರಗಳು ದುರಾಚಾರಗಳು ತಮ್ಮ ಸುತ್ತಮುತ್ತಲೇ ತಮ್ಮ ಒಳಗೆ ನಡೀತಿರೋದನೆಲ್ಲ ಮರೆತುಬಿಟ್ಟು ಬಿಟ್ಟು ಇನ್ನೊಬ್ಬರ ಬಗ್ಗೆ ಎಲ್ಲ ಅಪಪ್ರಚಾರಗಳನ್ನು ಮಾಡೋದಕ್ಕೆ ಹೊರಟು ಬಿಡ್ತಾರೆ ಯಾಕೆ ಹಿಂಗೆ ಹೊರಡ್ತಾರೆ ಅಂದ್ರೆ ಮಾತ್ಸರಿಯ ಇದಕ್ಕೆ ಕಾರಣ ಆದ್ದರಿಂದ ಅಂತಹ ಮಾತ್ಸರಿಯದಿಂದ ಶ್ರೀಪಾದರಾಜರ ವ್ಯಕ್ತಿತ್ವಕ್ಕೆ ವ್ಯಾಸರಾಜರ ವ್ಯಕ್ತಿತ್ವಕ್ಕೆ ಕಳಂಕವನ್ನು ಆ ಕಾಲದಲ್ಲಿ ಹಚ್ಚಿದ್ರು ಅಪ್ರತಿಮವಾದ ಪಾಂಡಿತ್ಯದ ಸಂಬಂಧ ಶ್ರೀಪಾದರಾಜರದು ಮತ್ತು ವ್ಯಾಸರಾಜರ ಸಂಬಂಧ ಅಂದ್ರೆ ಬಿಡಿಸಲಾರದ ನಿರ್ವ್ಯಾಜವಾದ ಸ್ನೇಹಾನುಬಂಧ ಪರಸ್ಪರ ಒಡನಾಟಗಳು ಅವರದು ನಮ್ಮ ಮಾಧ್ಯವ ಸಮಾಜದ ಒಂದು ಸೌಭಾಗ್ಯ ಅದು ಸಜ್ಜನರಿಗೆ ಆನಂದಪ್ರದ ಇದು ಆದರೆ ದುರ್ಜನರಿಗೆ ಇದೇನೆ ಅಸೂಯ ಪರರಿಗೆ ಇದೊಂದು ದೊಡ್ಡ ಅಗ್ನಿಜ್ವಾಲೆಯಂತೆ ಆಗೋಯಿತು ಆದ್ದರಿಂದ ವ್ಯಾಸರಾಜರನ್ನ ಅರಮನೆಯವರು ಸ್ನೇಹಪರರಾಗಿರತಕ್ಕಂಥ ಸಜ್ಜನರು ಅನೇಕ ಜನ ವಿದ್ವಾಂಸರುಗಳು ಅವರುಗಳೆಲ್ಲ ವಿಜಯನಗರದ ಸಿರಿಯ ಅರಸ ಅಂತ ಕರೆದ್ರು ವಿಜಯನಗರದ ಸಿರಿಯ ಅರಸ ಶ್ರೀವ್ಯಾಸರಾಯ ಆ ಕಾಲದಲ್ಲಿ ಹೊಗಳಿದ್ದು ವಿಜಯನಗರದ ಸಿರಿಯ ಅರಸ ಶ್ರೀ ವ್ಯಾಸರಾಯ ಅಂಥೇಳಿ ವಿಜಯನಗರ ಸಿಂಹಾಸನಾದೀಶ್ವರ ಪಂಡಿತ ಮಂಡಲ ಚಕ್ರವರ್ತಿ ಇದೆಲ್ಲ ಬಿರುದುಗಳನ್ನು ವ್ಯಾಸರಾಜರಿಗೆ ಹೇಳಿದ್ರು ಈ ಮಾತುಗಳನ್ನು ನಾನು ಹೇಳ್ತಿಲ್ಲ ಮುಂದೆ ಬಂದ ದಾಸರ ಪದಗಳಲ್ಲಿ ಈ ಮಾತುಗಳು ಕಂಡು ಬಂದಿದೆ ಆದರೆ ದುರ್ಜನ್ರಾದಂಥವ್ರು ವ್ಯಾಸರಾಜರನ್ನ ಇದರ ಬಗ್ಗೆ ಹಂಗಿಸ್ತಾರೆ ವಿಜಯನಗರದ ಸಿರಿಯರಸ ನಮ್ಮ ವ್ಯಾಸರಾಯ ಅಂತ ಅಂದರೆ ಕೂಡಲೇ ದುರ್ಜನ್ರಾಗಿರತಕ್ಕಂಥವರು ಅದನ್ನ ಬದಲಾವಣೆ ಮಾಡಿ ಅವ್ರು ಹೇಳ್ತಾ ಇದ್ದಾರೆ ಶಶಿಮುಖಿಯರ ಅರಸ ಶಶಿಮುಖಿಯರ ಅರಸ ಸ್ತ್ರೀ ವ್ಯಾಸರಾಯ ಅಂದ್ರು ಶಶಿಮುಖಿಯರಿಗೆ ಅರಸ ಅಂತಂದ್ರು ಶಶಿಮುಖಿ ಅಂದ್ರೆ ಚಂದ್ರನಂತೆ ಚಂದ್ರಮುಖಿ ಅಂತ ಅರ್ಥ ಶಶಿಮುಖಿ ಅಂದ್ರೆ ಚಂದ್ರಮುಖಿಯರಾದಂತಹ ಸುಂದರರಾದ ಸ್ತ್ರೀಯರಿಗೆ ಅರಸನೇ ಹೊರತು ವಿಜಯನಗರದ ಸಿರಿ ಅರಸ ಇವರಲ್ಲ ಅಂತ ಅಪಪ್ರಚಾರವನ್ನ ವ್ಯಾಸರಾಜರ ಬಗ್ಗೆ ಹರಡದ್ರು ಇದು ನನಗೆ ಹೆಂಗ್ ಗೊತ್ತಾಯ್ತಪ್ಪ ಅಂತ ಅನ್ಕೊಳ್ಬೇಡ್ರಿ ಯಾಕೆ ಹಿಂಗ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ರೀತಿಯ ಅಪಪ್ರಚಾರವನ್ನ ಹರಡದಾಗ ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ಪುರಂದರದಾಸರು ಕನಕದಾಸರು ಇವರೆಲ್ಲ ಒಟ್ಟಾಗಿ ಕೂತ್ಕೊಂಡು ಈ ಬಗ್ಗೆ ವಿಚಾರವನ್ನ ಮಾಡಿದ್ರು ಒಂದ್ಸರಿ ಅಂತ ಇದ್ದಾರೆ ಹೀಗೆಲ್ಲ ಲೋಕದಲ್ಲಿ ವ್ಯಾಸರಾಜರ ಬಗ್ಗೆ ಹರಡ್ತಾ ಇದ್ದಾರೆ ಅಂತ ಎಲ್ಲ ವಿಚಾರವನ್ನ ಮಾಡಿದ್ರು ಪುರಂದರದಾಸರು ಬಿರುನುಡಿಗಳಿಂದ ಇದನ್ನ ಖಂಡನೆ ಮಾಡ್ತಾರೆ ಕನಕದಾಸರು ಖಂಡನೆ ಮಾಡ್ತಾರೆ ಮುಂದೆ ಬರುವ ದಾಸರುಗಳು ಖಂಡನೆ ಮಾಡ್ತಾರೆ ವಾದಿರಾಜರು ಇದಕ್ಕೆ ಸಾಕ್ಷಿ ಆ ಕಾಲದಲ್ಲಿ ವ್ಯಾದರಾಜರು ವ್ಯಾಸರಾಜರ ನೆಚ್ಚಿನ ಶಿಷ್ಯರು ಅಂದರು ತಪ್ಪಾಗಲಾರದು ಖಂಡಿತವಾಗಲೂ ಕೂಡ ವಿಶೇಷವಾಗಿ ಆತ್ಮೀಯರಾದಂಥ ಮಹಾನ್ ದೊಡ್ಡ ಎತಿಸಾರ್ವಭೌಮರು ವಾದಿರಾಜರು ಅಂಥ ವಾದಿರಾಜರು ಈ ಸಂದರ್ಭದಲ್ಲಿ ಈ ಮಾತನ್ನ ಅವರೇ ತಿಳಿಸಿಕೊಟ್ಟಿದ್ದು ವ್ಯಾಸರಾಯರ ನಿಮ್ಮ ಪೆಸರುಳೇಸು ಅವ್ರು ಬರೆದಿರೋ ಪದ್ಯ ವ್ಯಾಸರಾಯರ ನಿಮ್ಮ ಪೆಸರುಳೇಸು ವ್ಯಾಸರಾಯ ಅನ್ನೋ ನಿಮ್ಮ ಹೆಸರಿದೆಯಲ್ಲ ಇದೊಂದೇ ಸಾಕು ವೇದವ್ಯಾಸದೇವರ ಸಿದ್ಧಾಂತವನ್ನ ಪ್ರಸಾರ ಮಾಡದಂಥವ್ರು ನೀವು ಅವರ ಸಿದ್ಧಾಂತ ಪ್ರಸಾರಕ್ಕೆ ಹೊರಟಂತವರು ಶ್ರೀಮದಾಚಾರ್ಯರು ಆದ್ದರಿಂದ ನಿಮ್ಮ ಹೆಸರನ್ನ ನಾವು ಹೇಳಿದರೂ ಸಾಕು ವ್ಯಾಸರಾಯನ ನಿಮ್ಮ ಪೆಸರೊಳೇಸು ಫಾಸುರ ವಿರಕ್ತಿ ಎಂಬ ಶಶಿಮುಖಿ ಅರಸ ಅಂದರು ನೋಡಿ ಆದಿರಾದರು ಈ ಮಾತನ್ನು ಬರೆಯೋದ್ರ ಹಿನ್ನೆಲೆ ಇದೇನೆ ಫಾಸುರ ವಿರಕ್ತಿ ಎಂಬ ಶಶಿಮುಖಿ ಅರಸ ನೋಡಿ ಅಂತ ಕುಹಿಕಿಗಳು ಹೇಳಿದ್ದೇನು ಅಂದ್ರೆ ವಿಜಯನಗರದ ಸಿರಿ ಅರಸ ಇವರಲ್ಲ ಶಶಿಮುಖಿಯರ ಅರಸ ಅಂತ ಚಂದ್ರಮುಖಿಯರ ಅರಸ ಅಂತ ಹೇಳಿ ಅವರ ಬ್ರಹ್ಮಚರ್ಯದ ಮೇಲೆ ಘಾಸಿ ಮಾಡೋದಕ್ಕೋಸ್ಕರ ಹೊರಟಂತವ್ರು ವಾದಿರಾಜರು ಇದನ್ನು ಸಹಿಸ್ಕೊಳಕ್ಕಾಗದೆ ಅದೇ ಶಬ್ದ ಹಿಡ್ಕೊಂಡ್ರು ಅದೇ ಶಬ್ದ ಹಿಡ್ಕೊಂಡು ವ್ಯಾಸರಾಜರ ಬಗ್ಗೆ ಪದ್ಯ ಬರೆದು ಅವರು ಹೇಳ್ತಾರೆ ಭಾಸುರ ವಿರಕ್ತಿ ಎಂಬ ಶಶಿಮುಖಿಯರ ಅರಸ ಅಂತ ಬರೆದರು ಈ ಶಶಿಮುಖಿಯರ ಅರಸ ಅಲ್ಲ ವಿರಕ್ತಿ ಎಂಬತಕ್ಕಂಥ ಏನು ಶಶಿಮುಖಿ ಇದ್ದಾಳೆ ಅವರಿಗೆ ಅರಸ ಇವರು ಅದು ನೋಡಿ ವಾದಿರಾಜರು ಎಷ್ಟು ಸೂಕ್ಷ್ಮವಾಗಿ ಅಂಶವನ್ನು ಹಾಕ್ತಾರೆ ಇದ್ರ ಹಿನ್ನೆಲೆ ನೋಡ್ಬೇಕು ನಾವು ಎಷ್ಟು ಅವರು ಅಂತ ಅವ್ರು ಇನ್ನೇನಾದ್ರು ಬೇಕಾದ್ರೆ ವಿದ್ವತ್ ಸರಸ್ವತಿ ಎಂಬ ಶಶಿಮುಖಿಯ ಅರಸ ಅನ್ಬೋದಿತ್ಬೇಕಾರೆ ಸರಸ್ವತಿಯರೇ ಶಶಿಮುಖಿ ಅಂದ್ರೆ ಸರಸ್ವತಿಗೆ ಅರಸ ಇವರು ಅಂದ್ರೇನು ಆ ಪಂಡಿತರಿವರು ಅಂತ ಅನ್ಬೋದಿತ್ತು ಅನ್ಲಿಲ್ಲ ಯಾವಾಗ ಇವರ ಸನ್ಯಾಸದ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡದ್ರೋ ಅದನ್ನ ಖಂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ವಾದಿರಾಜರು ಹೇಳಿದ್ದು ವಿರಕ್ತಿ ಎಂಬ ಶಶಿಮುಖಿಯರ ಅರಸ ಆದ್ರಿಂದ ಇವರು ವೈರಾಗ್ಯ ಇತ್ತಲ್ಲ ಆ ವೈರಾಗ್ಯ ವಿರಕ್ತಿ ಅನ್ನೋದೇ ಶಶಿಮುಖಿ ಅಂತಹ ಶಶಿಮುಖಿಗೆ ಅರಸ ಅಷ್ಟೇ ಇವರು ವಿರಕ್ತಿಗೆ ಅರಸವೇ ಹೊರತು ನೀವು ಅಪಪ್ರಚಾರ ಮಾಡಿದಂತೆ ಹೆಂಗಸರಿಗೆ ಅರಸ ಇವರಲ್ಲ ಅಂತ ವಾದಿರಾಜರು ಈ ದೃಷ್ಟಿಯಿಂದಲೇ ವಿರಕ್ತಿ ಭಾಸುರ ವಿರಕ್ತಿ ಎಂಬ ಶಶಿಮುಖಿ ಅರಸ ಅಂದರು ಆ ಪ್ರಖಂಡವಾಗಿ ಬೆಳಗತಕ್ಕಂತ ಏನು ವೈರಾಗ್ಯದ ಮೂರ್ತಿ ಯಾರು ವ್ಯಾಸರಾದರು ಅಂಥ ವೈರಾಗ್ಯ ಎಂಬತಕ್ಕಂಥ ಪ್ರಕಾಶಮಾನವಾದ ವೈರಾಗ್ಯ ಇದು ಅವರು ಹೇಳ್ತಾರೆ ವ್ಯಾಸರಾಜರ ವೈರಾಗ್ಯ ಏನು ಅಷ್ಟ ವೈರಾಗ್ಯ ಎಷ್ಟು ಜನ ರಾಜರ ಮನ್ನಣೆ ಕೊಡ್ತಾ ಇದ್ದಾರೆ ಅದನ್ನು ಮುಂದಿನ ಪದ್ಯದಲ್ಲಿ ಶ್ರೀ ಪುರಂದರಾಸರು ಹೇಳ್ತಾರದ್ನ ಅದನ್ನು ಓದ್ ತೋರಿಸ್ತೀನಿ ನಿಮಗೆ ಅಂಥ ವೈರಾಗ್ಯ ವ್ಯಾಸರಾಜರಿಗೆ ಭಗವಂತನ ಸೇವೆ ಮಾಡಿದವರು ಅವರು ಭಾರೀ ವೈರಾಗ್ಯವನ್ನ ಪ್ರಕಟ ಮಾಡಿದಂಥವ್ರು ವ್ಯಾಸರಾಜರು ಅದಕ್ಕೋಸ್ಕರ ವಾದಿರಾಜರು ಹೇಳಿದ್ರು ಬಾಸುರ ವಿರಕ್ತಿ ಎಂಬ ರಸ ನೀವ್ ಹೇಳ್ದಂಗೆ ಶಶುಮುಖಿಯರ ಅರಸ ಅಲ್ರಿ ಇವರು ಬ್ರಹ್ಮಚರ್ಯ ಕಳ್ಕೊಂಡಿಲ್ಲ ಪ್ರಕಾಶಮಾನವಾಗಿದೆ ಇವರ ವೈರಾಗ್ಯ ಅನ್ನೋದು ಏನು ಯಾವುದರ ಬಗ್ಗೆ ಆಸಕ್ತಿ ಇಲ್ಲ ಇವರಿಗೆ ಅಂಥ ಪರಮ ವೈರಾಗ್ಯ ಶಿಖಾಮಣಿಗಳು ವ್ಯಾಸರಾಜರು ಅಂಥೇಳಿ ಹೇಳಿದ್ಯಾರು ವಾದರಾಜರಂತ ಮಹಾಗುರುಗಳು ಹೇಳ್ತಾರೆ ಇಪ್ಪತ್ತೊಂದು ಕುವಾಶ್ಯವ ಕೋಟೆಯ ಒಳಗೆ ಇಪ್ಪತ್ತೊಂದು ಕುಬಾಶ್ಯಗಳು ಅನ್ನು ಕೋಟೆ ಇತ್ತಲ ಆ ಕೋಟೆಯಲ್ಲಿದ್ದ ದರ್ಪ ದುರ್ವಾದಿಗಳನ್ನು ಮುರಿದು ಓಡಿಸಿ ಅಂಥ ಕೋಟೆ ಒಳಗಡೆ ಕೂತ್ಕೊಂಡಿದ್ರು ಗಟ್ಟಿ ಮುಟ್ಟಾಗಿ ಅವರೆಲ್ಲ ಯಾರು ಅವ್ರನ್ನ ಬೇಸಕ್ಕಾಗ್ತಿರಲ್ಲ ಯಾಕೆ ಕೋಟೆ ಒಳಗಡೆ ಇದ್ದಾರೆ ಅವರು ಆದ್ದರಿಂದ ಕುಭಾಷ್ಯ ಎಂಬತಕ್ಕಂಥ ಕೋಟೆಯ ಒಳಗೆ ಇದ್ದಂಥ ದುರ್ವಾದಿಗಳಿದ್ರ ಅವ್ರನ್ನ ದರ್ಪ ದುರುವಿಗಳನ್ನ ಮುರಿದು ಓಡಿಸಿ ಮುರಿದು ಓಡಿಸಿದ್ದೇನ ಕೋಟೆ ಮುರಿದು ಅವ್ರನ್ನೆಲ್ಲ ಹೊರಗೋಡಿಸಿದ್ರು ಅಂತಹ ಕೋಟೆಯ ಮೇಲೆ ಆಕ್ರಮಣ ಮಾಡದಂಥವ್ರು ಯಾರು ಕೋಟಿ ಕ್ರಮದಿಂದ ಕೋಟೆಯ ಮೇಲೆ ಆಕ್ರಮಣ ಮಾಡಿದವರು ವ್ಯಾಸರಾಜರು ಉಪನಿಷತ್ ರಹಸ್ಯಾರ್ಥವನ ಅಪಹರಿಸಲವರ ತಪ್ಪದೇ ಭಂಗಪಡಿಸಿದ ಅಪ್ರತಿಮ ಮಲ್ಲ ಉಪನಿಷತ್ತಿಗೆ ಬೇರೆ ಬೇರೆ ಅರ್ಥಗಳನ್ನೆಲ್ಲ ಹೇಳ್ತಾ ಇದ್ದಾಗ ಅದಕ್ಕೆ ಸರಿಯಾದ ಅರ್ಥವನ್ನು ನಿರೂಪಣೆ ಮಾಡಿ ಬ್ರಹ್ಮಸೂತ್ರಗಳ ಮುಖಾಂತರವಾಗಿ ಚಂದ್ರಿಕಾ ಗ್ರಂಥದ ಮುಖಾಂತರವಾಗಿ ನ್ಯಾಯಾಮೃತದ ಮುಖಾಂತರವಾಗಿ ವಿಶೇಷವಾಗಿ ಶ್ರುತ್ಯರ್ಥಗಳನ್ನ ನಿರ್ಣಯ ಮಾಡಿದಂಥವರು ವ್ಯಾಸರಾಜರು ಇದನ್ನ ಹೇಳಿದ್ದು ವಾದಿರಾಜರು ಅದರಿಂದ ವಾದಿರಾಜರು ಈ ರೀತಿಯಾಗಿ ವ್ಯಾಸರಾಜರನ್ನ ಮುಂದೆ ದರ್ಪ ಮುರಿದೋಡಿಸಿ ಉಪನಿಷತ್ ರಹಸ್ಯ ಇದೆಲ್ಲ ಸರಿ ಭಾಸುರ ವಿರಕ್ತಿ ಎಂಬ ಶಶಿಮುಖಿ ಅರಸ ಈ ವಾಕ್ಯವನ್ನ ಬಳಸುವುದರ ಹಿನ್ನೆಲೆ ಆ ಕಾಲದ ಸಾಮಾಜಿಕವಾದ ಪರಿಸ್ಥಿತಿ ವ್ಯಾಸರಾಜರ ಬಗ್ಗೆ ಮಾಡಿದ ಆಕ್ರಮಣವನ್ನು ಸೂಚಿಸೋದಕ್ಕೋಸ್ಕರ ಆ ನಂತರ ಮುಂದೆ ಅದೇ ವಾದಿರಾದರು ಹೇಳ್ತಾರೆ ಯಾಕೆ ನಾನು ಮಹಾಪ್ರಕಾಶಮಾನವಾದ ವಿರಕ್ತಿ ವ್ಯಾಸರಾಜರು ಅಂತ ಹೇಳಿದ್ದಂದ್ರೆ ಕಾಮ ಕ್ರೋಧ ಲೋಭ ಮೋಹ ಕುಮುದ ಕುಮದ ಮತ್ಸರವೆಂಬ ಮಹಾ ಕಳ್ಳಂಬಟ್ಟರ ಮುರಿದೋಡಿಸಿ ನೇಮ ಮಂತ್ರ ತಂತ್ರಗಳ ಪಡೆದು ನೋಡಿ ಅಂತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಯ ಅಂತ ಏನಿದೆಯಲ್ಲ ಇದನ್ನೆಲ್ಲ ಅಟ್ಟಿದಂಥವ್ರು ವ್ಯಾಸರಾಜರು ಒಳ್ಳೆ ನೇಮದಲ್ಲಿದ್ದಂಥವ್ರು ಮಂತ್ರತಂತ್ರಗಳ ಪಠಿಸಿದಂಥವರು ಶ್ರೀಮದ್ ಆಚಾರ್ಯರ ತಂತ್ರಶಾಸ್ತ್ರ ಅಷ್ಟಮಹಾಮಂತ್ರಗಳು ಇದನ್ನೆಲ್ಲ ಪ್ರತಿನಿತ್ಯ ಪಠನೆ ಮಾಡ್ತಾ ಇದ್ದವರು ವ್ಯಾಸರಾಜರು ಅದನ್ನು ಇಲ್ಲಿ ಸ್ಪಷ್ಟ ಮಾಡ್ತಾರೆ ವಾದಿರಾಜರು ನೇಮ ಮಂತ್ರ ತಂತ್ರಗಳ ಪಡೆದು ವೇದಾಂತ ಶಾಸ್ತ್ರ ಸಾಮ್ರಾಜ್ಯ ಅಸಹಾಯ ಅಸಹಾಯಶೂರ ನಿಜವಾದ ಅರ್ಥದಲ್ಲಿ ವೇದಾಂತ ಸಾಮ್ರಾಜ್ಯದ ಇವರು ದೊಡ್ಡ ಸಾಮ್ರಾಜಪತಿಗಳಾಗಿ ಸಮ್ರಾಟರಾಗಿ ಮೆರೆದಂಥವರು ವ್ಯಾಸರಾಜರು ಆ ಸಾಮ್ರಾಜ್ಯವನ್ನ ಸಂಪಾದನೆ ಮಾಡಿದ್ರು ಇವರು ಅಸಹಾಯ ಶೂರ ಅಂತರವಾದರಾದರು ಏಕಾಂಗಿಯಾಗಿ ಈ ಕೆಲಸವನ್ನ ಮಾಡಿದ್ರು ಆದ್ದರಿಂದ ಬೇರೆಯವರಿಗೆ ಮಾತ್ಸರ್ಯ ಉಂಟಾಗಿದ್ದು ಸಿಟ್ಟು ಬಂದಿದ್ದು ಕೀರ್ತನೆ ಮುಂದುವರಿಯುತ್ತೆ ಕೀರ್ತನೆ ಕಡೆಗೆ ವ್ಯಾಸರಾಜರ ಬ್ರಹ್ಮಚರ್ಯದ ಬಗ್ಗೆ ಕೀಳಾಗಿ ಇದ್ದವ್ರಿಗೆ ಉತ್ತರ ಕೊಟ್ಟಿದ್ರು ಹಾಸುರ ವಿರಕ್ತಿ ಎಂಬ ಶಶಿಮುಖಿ ಅರಸ ಅದನ್ನ ಹೇಳಿ ಆ ನಂತರದಲ್ಲಿ ಕಡೆಗೆ ಹೇಳ್ತಾರೆ ಶುದ್ಧ ಕೀರ್ತಿ ಛತ್ರದಿಂದ ಲೋಕ ಬೆಳಗಿದ ಶುದ್ಧವಾದ ಇವರ ಕೀರ್ತಿ ಆ ಕೀರ್ತಿ ಛತ್ರದಿಂದ ಇಡೀ ಲೋಕದಲ್ಲಿ ಬೆಳಗಿದಂಥವರು ವ್ಯಾಸರಾದರು ದುರ್ವಾದಿಗಳೆಲ್ಲ ಇವರನ್ನ ಹೊಗಳೋದಕ್ಕೆ ಶುರು ಮಾಡಿದ್ರು ಇದರ ಮತದವರೆಲ್ಲ ಇವರನ್ನ ಆಧರಿಸೋದಕ್ಕೆ ಶುರು ಮಾಡಿದ್ರು ಎಲ್ಲ ರಾಜರುಗಳು ಇವರಿಗೆ ಬೇಕಾದ ಮನ್ನಣೆಗಳನ್ನು ಮಾಡಿದ್ರು ಅಭಿಷೇಕ ರತ್ನಾಭಿಷೇಕಾದಿಗಳನ್ನು ಮಾಡ್ತಾ ಇದ್ರು ಆದರೆ ಅನೇಕ ಜನ ಕುಜನರು ಸ್ವಜನರು ಕುಜನರು ನೀಚ ಜನರು ಇವರಿಗೆ ಅಪಮಾನವನ್ನು ಮಾಡಿದ್ರು ಆ ಕಾಲದಲ್ಲಿ ಅಂತಾರೆ ಆದ್ದರಿಂದ ಇದನ್ನು ಸೈರಿಸಲಾರದೆ ಅಪ್ರಚಾರದಲ್ಲಿ ಅವರೆಲ್ಲ ತೊಡಗಿದ್ರು ಅದಕ್ಕೋಸ್ಕರ ಅಂತಾರೆ ಮುಂದೆ ಪ್ರಾಣೇಶ ಬಿಠಲದಾಸರು ತಮ್ಮ ಕೀರ್ತನೆಯಲ್ಲಿ ಅದೇ ಸಂದರ್ಭದಲ್ಲಿ ಇದೆಲ್ಲ ಪರಂಪರೆಯಿಂದ ತಿಳಿದಿತ್ತು ಆ ಕಾಲದಲ್ಲಿ ಆಗ ಪ್ರಾಣೇಶ ಬಿಠಲ ದಾಸರು ಮೊದಲಾದವರು ತಮ್ಮ ಕೀರ್ತನೆಯಲ್ಲಿ ವ್ಯಾಸರಾಜರನ್ನು ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಅವರಂತಾರೆ ವ್ಯಾಸರಾಯರ ಬೇಸರದ ನೆನೆದಾಸೆ ಪೂರೈಸಿ ಕೊಂಬೆನ ಭಾಸುರ ಚರಿತ ದೇವಭಾವ ಸುಕಾಶಾಯಾಂಬರ ಧರಿಸಿದ ಅವರಂತಾರೆ ಅವರ ಸನ್ಯಾಸದ ಬಗ್ಗೆ ಹೇಳ್ತಾರೆ ವಿಷ ವಾಹನ ಕ್ಲೇಶ ಹರ ಪ್ರಾಣೇಶ ವಿಠಲನ ಒಲಿಸಿದ ದೇವಸ್ವಭಾವದವರು ಶುದ್ಧ ಸನ್ಯಾಸಿಗಳಾದಂಥವರು ವ್ಯಾಸರಾಜರು ಮುಂದೆ ಮುಂದೆ ಬಂದವರೆಲ್ಲ ಸ್ಪಷ್ಟಪಡಿಸ್ತಾ ಇದ್ದಾರೆ ಮತ್ತೆ ಮತ್ತೆ ಯಾಕೆ ಅಂದ್ರೆ ಈ ವಿಷದ ಬೀಜವನ್ನು ಒಂದ್ಸರಿ ಬಿತ್ ಅದರ ಪ್ರಭಾವ ಮುಂದು ಹರ್ಕೊಂಡು ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಮತ್ತೆ ಮತ್ತೆ ಬೇರೆ ದಾಸರುಗಳು ಕೂಡ ವ್ಯಾಸರಾಜರನ್ನು ಕುರಿತು ದೇವಸ್ವಭಾವದವರು ಶುದ್ಧ ಸನ್ಯಾಸಿಗಳು ಇವರು ಅನ್ನೋದನ್ನ ಸಮರ್ಥನೆ ಮಾಡ್ತಾರೆ ಪುರಂದ್ರದಾಸರು ಅದೇ ಕಾಲದಲ್ಲಿದ್ದವರು ಇದನ್ನೆಲ್ಲ ನೋಡಿದ್ರು ತುಂಬಾ ಮನಸ್ಸಿಗೆ ಬೇಸಾರ ಆಗೋಯ್ತು ಅವರಿಗೆ ತುಂಬಾ ಬೇಸರ ಆಯ್ತು ಅದಕ್ಕೆ ಅವ್ರು ಹೇಳ್ತಾರೆ ವ್ಯಾಸರಾಯರ ಚರಣಕಮಲ ದರ್ಶನವೆನಗೆ ಏಸು ಜನ್ಮದ ಸುಕ್ರದ ಫಲದಿ ದೊರಕಿತೋ ವ್ಯಾಸರಾಜರಂಥ ಗುರುಗಳನ್ನ ನನಗೆ ದೊರಕಬಿಟ್ರಲ್ಲಪ್ಪಾ ಇದು ಎಷ್ಟು ಜನ್ಮದ ಸುಕೃತದ ಫಲವೋ ಏನೋ ಸಾವಿರ ಕುಲ ಕೋಟಿ ಪಾವನವಾಯಿತು ಶ್ರೀಶನ ಭಜಿಸುವುದಕ್ಕೆ ಅಧಿಕಾರಿ ನಾನಾದೆ ಸಾವಿರ ಕೋಟಿ ಕುಲಗಳೆಲ್ಲ ಪಾವನವಾಯಿತು ಯಾಕೆಂದ್ರೆ ಅವರ ಶಿಷ್ಯರು ಅವರ ಶಿಷ್ಯರು ಅಂತ ಇಡೀ ದಾಸ ಪರಂಪರೆಯವರ ಸೃಷ್ಟಿಗೆ ಮೂಲಭೂತವಾದ ಬೀಜವನ್ನ ಕೊಟ್ಟಂಥವ್ರು ವ್ಯಾಸರಾಜರು ಪ್ರೋತ್ಸಾಹ ಕೊಟ್ಟವರು ಅವರು ಆನಂತರ ಪುರಂದರಾಸರು ಇನ್ನೊಂದು ಉಗಾಭೋಗದಲ್ಲಿ ಅವರು ಹೇಳ್ತಾರೆ ಶೇಷಾವೇಶ ಪ್ರಲ್ಹಾದನ ಅವತಾರವೆನಿಸಿದ ವ್ಯಾಸರಾಯರೆಂಬಸರು ನಿನಗಂದಂತೆ ಹ್ಮ್ ಆ ವ್ಯಾಸರಾಯರು ಅನ್ನೋ ಪೆಸರಿದೆಯಲ್ಲ ಅದು ನಿನಗೆ ಸರಿಯಾಗಿದೆ ಅಂತ ಹೇಳಿ ಶೇಷಾವೇಷ ಪ್ರಲ್ಹಾದನ ಅವತಾರ ವ್ಯಾಸರಾಜರು ಅಂತ ಪುರಂದರದಾಸರು ಸ್ಪಷ್ಟಪಡುತ್ತಾರೆ ಆನಂತರ ಅವರನ್ನೇ ಹಾಡಿ ಹೊಗಳುತ್ತಾ ಪುರಂದರದಾಸರು ಮತ್ತೊಂದು ಕೀರ್ತನೆಯನ್ನು ರಚನೆ ಮಾಡ್ತಾರೆ ಆ ಕೀರ್ತನೆಯನ್ನ ರಚನೆ ಮಾಡೋದಕ್ಕೆ ಕಾರಣ ಏನು ಈ ಮಾತು ಇಲ್ಲದಿದ್ದರೆ ಅವರು ಹೇಳ್ತಿರಲಿಲ್ಲ ಯಾಕೆಂದ್ರೆ ಮಹತ್ ಕಾರ್ಯವನ್ನ ಮಾಡದಂಥವರು ವ್ಯಾಸರಾದರು ಆ ಕಾಲದಲ್ಲಿ ಅವ್ರು ಮಾಡಿದ ಕೆಲಸವ ನಿಜಕ್ಕೂ ಕೂಡ ಆ ಕಾಲದಲ್ಲಿ ಇದ್ದಂಥವ್ರಿಗೇ ಗೊತ್ತುದು ಏನು ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವಾದಿ ಗ್ರಂಥಗಳನ್ನು ಮಾಡಿ ತಾರ್ಕಿಕರಣ ಒಂದು ಕಡೆ ಸದೆ ಪಡ್ಕೊಂಡು ಬಂದರು ದುಷ್ಟಮತದವರು ವಿರುದ್ಧವಾದ ಮತದವರು ಏನು ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಬಗ್ಗೆ ಖಂಡನಾ ಮಾಡ್ತಾ ಇದ್ರು ಅದನ್ನು ಖಂಡನೆ ಮಾಡೋ ದೃಷ್ಟಿಯಿಂದ ನ್ಯಾಯಾಮೃತ ಇರಬಹುದು ಚಂದ್ರಿಕಾ ಗ್ರಂಥ ಇರ್ಬೋದು ಎಂಥ ಕೆಲಸ ಮಾಡ್ತು ಆದ್ದರಿಂದ ಸುಳ್ಳು ಸುದ್ದಿ ಹರಡದಾಗ ನೊಂದುಕೊಂಡು ತೀಕ್ಷ್ಣವಾಗಿ ಪುರಂದರದಾಸರು ನೀಡಿದ ಪ್ರತಿಕ್ರಿಯೆ ಹೀಗಿತ್ತು ಈಸು ಮುನಿಗಳಿದ್ದೇನು ಮಾಡಿದರೂ ವ್ಯಾಸಮುನಿ ಮಧ್ಯಮತವನ್ನು ಉದ್ಧರಿಸಿದ ಅಂದರು ಇಲ್ದಿದ್ರೆ ಬೇರೆಯವರಿಗೆ ಸನ್ಯಾಸಿಗಳನ್ನ ಯಾಕೆ ಬೈಯಕ್ಕೆ ಹೋಗ್ತಿದ್ರು ಪುರಂದರದಾಸರು ಯಾಕೆ ಅಂದರೆ ಬೇರೆಯವರು ಇದ್ದಾರೆ ಇವರಿಗೆ ಸಹಕಾರವನ್ನು ಕೊಟ್ಟು ಇವರ ಜೊತೆಗೆ ಸೇರ್ಕೊಂಡಾಗಿರ್ಬೋದು ಇವರ ಇವರಿಗೆ ಪುರಸ್ಕಾರವನ್ನು ಕೊಟ್ಟಿರ್ಬೋದು ಆ ರೀತಿಯಾಗಿ ಬೆಂಬಲವನ್ನು ಕೊಡದೆ ಇವರಿಗೆ ಅವಮಾನವನ್ನು ಮಾಡಿ ಇವರನ್ನು ಕುಗ್ಗಿಸಿ ಮಧ್ಯಮತಕ್ಕೆ ಅಪಧಾರವನ್ನ ಮಾಡ್ತಾ ಇದ್ದಾರೆ ಈ ವ್ಯಕ್ತಿಗಳು ಅನ್ನೋ ಬೇಸರದಿಂದ ಕೂಡಲೇ ಈಸು ಮುನಿಗಳಿದ್ದೇನು ಮಾಡಿದರು ವ್ಯಾಸಮನಿ ಮಧ್ವಮತವನ್ನು ಉದ್ಧರಿಸಿದ ಈ ಮಾತನ್ನ ಪುರಂದರಾಸರು ಹೇಳಬೇಕಾದ್ರೆ ಎಷ್ಟು ನೋವು ಅನುಭವಿಸಿದ್ದಾರೆ ಅನೇಕ ಜನ ಇದಾರೆ ಸನ್ಯಾಸಿಗಳು ಅಂತ ಕಾಣಿಸ್ತಾ ಇದ್ದಾರೆ ಬೈಕೊಂಡು ಓಡಾಡ್ತಾ ಇದ್ದಾರೆ ಹೊಟ್ಟೆ ಹೊರಿಯೋಕೋಸ್ಕರ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ ಅದವತ್ತಿನಿಂದ ಪ್ರಾರಂಭವಾಗಿ ಇವತ್ತಿನ ತನಕನೂ ಅದೇ ರೀತಿಯಾಗಿ ನಡ್ಕೊಂಡು ಬಂತು ನಮ್ಮ ಪರಂಪರೆಗೆ ಏನ್ ಶಾಪ ಬಂತೋ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಆಗ ವ್ಯಾಸರಾಜರನ್ನ ಹೊಗಳಬೇಕಾದ್ರೆ ಇದೇ ಹ್ಮ್ ಶ್ರೀಪಾದರಾಜರಿರ್ಬೋದು ಪುರಂದರದಾಸರಿರ್ಬೋದು ಹೊರಳು ಒಂದು ಲಕ್ಷ ಕುಟುಂಬಗಳ ಭೂಸುರರ ಒಂದು ಲಕ್ಷ ಕುಟುಂಬಗಳ ಪರವ ಅಂತ ವ್ಯಾಸರಾಜರನ್ನ ಕುಟುಂಬಿಗಳು ಇಡೀ ವಿಶ್ವ ಕುಟುಂಬ ತೀರ್ಥರು ಯಾರು ವ್ಯಾಸರಾಜರು ಅಂಥಾದ್ದು ಈ ಕಾಲಕ್ಕೆ ಎಂಥ ಅವರ ಮಹಾ ವೈಭವ ಇತ್ತು ಅಂಥದ್ದು ಈ ಕಾಲದಲ್ಲಿ ಎಲ್ಲ ಸೊಮ್ಮ ಸ್ವಕುಟುಂಬ ಪಾಲನ ತೀರ್ಥರು ಪೋಷಣ ತೀರ್ಥರಾಗಿ ಹೋದರು ಎಲ್ಲರೂ ಅನೇಕ ವ್ಯಕ್ತಿಗಳು ಈಗ ಹಂಗೆ ಕಾಣಿಸ್ಕೊಳ್ತಾ ಇದ್ದಾರೆ ನಮ್ಮ ದೌರ್ಭಾಗ್ಯ ಅದು ತಮ್ಮ ತಂಬ ಉನ್ನತವಾದ ಸ್ಥಾನವನ್ನು ಪಡೆದು ಆ ಸನ್ಯಾಸ ನಿದೀಕ್ಷೆಯನ್ನು ಪಡೆದು ಸ್ವಕುಟುಂಬ ಪೋಷಣ ತೀರ್ಥರಾಗಿ ಇಡೀ ಕುಟುಂಬಕ್ಕೋಸ್ಕರವಾಗಿ ಆಸ್ತಿಯನ್ನು ಮಾಡುವಂಥ ಕೆಲಸದಲ್ಲಿ ತೊಡ್ಕೊಂಡ್ಬಿಟ್ಟು ವ್ಯಾಸರಾಜರಿಗೆ ಎಂಥ ಒಂದು ನಿಜವಾಗ್ಲೂ ಕೂಡ ಅಪಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ಕೊಳ್ಬೇಕು ಅವ್ರು ನೋಡಿ ಅವರು ವಿಶ್ವ ಕುಟುಂಬ ಭೂಸುರರ ಒಂದು ಲಕ್ಷ ಕುಟುಂಬದ ತೀರ್ಥರು ಅವರ ಪಾವನ ಮಾಡಿದ ತೀರ್ಥರು ವ್ಯಾಸರಾದರು ಆದ್ರಿಂದ ಈಗಿನ ಪರಿಸ್ಥಿತಿಯನ್ನು ನಾವು ನೋಡಿ ನಿಜವಾಗ್ಲೂ ಕೂಡ ಏನಂತ ಅನ್ಬೇಕು ಗೊತ್ತಿಲ್ಲ ಆಗ ಶ್ರೀಪಾದರ ಇವರು ಪುರಂದರದಾಸರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಅದಕ್ಕೆ ಕೊಟ್ಟಿದ್ದು ಈ ಸುಮುನಿಗಳಿದ್ದೇನು ಮಾಡಿದರು ವ್ಯಾಸಮುನಿ ಮಧ್ವನ ಉದ್ದರಿಸಿದ ಕಾಶಿಗದ ಅದರ ಮಿಶ್ರನ ಸೋಲಿಸಿ ನೋಡಿ ಅವರೆತಾರೆ ಈ ಮಾತಿನಲ್ಲಿ ಪುರೀಂದ್ರದಾಸರು ಹೇಳುವಂತ ಮಾತಿದು ಯಾವುದೇ ವಿಧವಾದ ವ್ಯಾಸರಾಜರಿಗೆ ಒಂದೇ ಒಂದು ಪೈಸದಷ್ಟು ತಾವಿಷ್ಟು ಕೆಲಸ ಮಾಡ್ತಾ ಇದ್ದೀವಿ ತಾವು ಅಸಾಮಾನ್ಯವಾದ ದಿಗ್ಧಂತಿ ಪಂಡಿತ ಆ ಹಮ್ಮೂ ಇಲ್ಲ ಅವರಿಗೆ ಯಾಕೆಂದ್ರೆ ಪುರಂದ್ರದಾಸರು ಅಂತಾರೆ ಕಾಶಿ ಮಿಶ್ರ ಪಕ್ಷಧರ ವಾದಪೇಯ ನಾರಸಿಂಹಲಿಂಗಣ್ಣ ಮಿಶ್ರ ಮೊದಲಾದ ವಿದ್ವಾಂಸರು ನೂರೆಂಟು ಮಂದಿ ಬರಲು ಜಯಿಸಿದೆ ಆನಂತರ ಜಯಪತ್ರವ ಕೊಂಡು ಮೆರೆದ ಮೆರೆದೆ ಜಯಪತ್ರ ಕೊಂಡಿಯಲ್ಲ ಆಮೇಲೆ ಮಾಡಿದ್ರು ಹೆಸರಾದರು ಅಂದ್ರೆ ನೋಡಿ ಯಾವ ಗರ್ವ ಇಲ್ಲ ಅವ್ರಿಗೆ ಇಷ್ಟೆಲ್ಲ ತೆಗೆದುಕೊಂಡು ಬಂದು ವಾಸುದೇವ ಗೋಪಾಲ ಕೃಷ್ಣನಿಗೆ ವಿಭೂಷಣವ ಮಾಡಿ ಹಾಕಿಸಿದೆ ಆ ಜಯಪತ್ರಗಳನ್ನೆಲ್ಲ ಒಂದು ಮಾಲೆ ಮಾಡಿ ಭೂಷಣ ಮಾಡಿ ಕೃಷ್ಣದೇವರಿಗೆ ತಾವು ಏನು ಪೂಜೆ ಮಾಡ್ತಾ ಇದ್ರು ಕೃಷ್ಣ ಇದ್ನಲ್ಲ ಆ ಕೃಷ್ಣನಿಗೆ ಹಾರ ಮಾಡಿ ಹಾಕಿಸಿದ್ರು ಶ್ರೀ ಪುರಂದರ ವಿಠಲರಾಯನು ಈಶ ಬೊಮ್ಮ ಇಂದ್ರಾದಿಗಳಿಗೆ ಈಶನೆಂದು ಡಂಗುರ ಪೊರೈಸಿ ಮೆರೆದ ಜಗವರಿಯೇ ಅಂತಾರೆ ಇವರು ಅಂದ್ರೆ ಶ್ರೀ ಪುರಂದರ ವಿಠಲರಾಯನು ಈಶ ಬೊಮ್ಮ ಇಂದ್ರಾದಿಗಳಿಗೆ ಈಶನ ಎಂದು ಅಂದ್ರೆ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂಥೇಳಿ ಡಂಗುರ ಹೊಡಿಸಿದ್ರು ತಾನು ಇಷ್ಟು ಜನಗಳನ್ನು ಗೆದ್ದಿದ್ದೇನೆ ಅಂಥೇಳಿ ಮದ ಪಟ್ಕೊಂಡು ತಾನು ಮೆರವಣಿಗೆ ಮಾಡಿಸ್ಕೊಂಡಿದ್ದಲ್ಲ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವ ತತ್ವವನ್ನು ಸಾರತ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿಸಿ ಎಲ್ಲ ಕಡೆ ಡಂಗುರ ಬಾರಿಸಿದ್ರು ತಮ್ಮ ವೈಯಕ್ತಿಕವಾದ ಕೀರ್ತಿಯನ್ನ ಪ್ರಸಾರ ಮಾಡಿಕೊಂಡವರಲ್ಲ ಆದ್ದರಿಂದ ಮಹಾವೈರಾಗ್ಯಶಾಲಿಗಳಾದಂಥವರು ವ್ಯಾಸರಾಜರು ದಾಸರಳು ನೀ ಸಮರ್ಥನು ಸನ್ಯಾಸಿ ಶಿರೋಮಣಿ ಪುರೇಂದ್ರ ದಾಸರು ಮಾತಿದ್ರು ಅವರಂತಾರೆ ದಾಸರಳು ನೀ ಸಮರ್ಥನು ಸನ್ಯಾಸಿ ಶಿರೋಮಣಿ ನೀ ಸನ್ಯಾಸಿ ಶಿರೋಮಣಿ ಅಂತಾರೆ ಕಡೆಗೆ ಸನ್ಯಾಸಿ ಶಿರೋಮಣಿ ಅಂತ ಕರೆಸ್ಕೊಂಡಂತ ವ್ಯಾಸರಾಜರ ಸನ್ಯಾಸಕ್ಕೇನೆ ಮುಸಿ ಬಿಳಿಯೋದಕ್ಕೆ ಅನೇಕ ನೀಸನ್ರು ಹೊರಟು ಬಿಟ್ಟರು ಅಂತಂತ ಆದ್ರಿಂದ ಅಪಪ್ರಚಾರ ಮಾಡಿದಂಥವರಿಗೆ ಪುರಂದ್ರದಾಸರು ಕೊಟ್ಟಂತ ಉತ್ತರ ಇದು ನೀನು ಸನ್ಯಾಸಿ ಶಿರೋಮಣಿ ನೀನು ಅಂತ ಅವರು ಈ ಮಾತನ್ನ ಹೇಳಿದ್ರು ಆ ನಂತರಲ್ಲೂ ಕೂಡ ಅನೇಕ ಜನ ವ್ಯಾಸರಾಜರನ್ನ ಬೈತಾ ಇದ್ರು ಖಂಡಪಟ್ಟೆ ಬೈತಾ ಇದ್ರು ಆಗ ಗೊತ್ತೇ ಇಲ್ಲ ವಿಷಯನೇ ಗೊತ್ತಿಲ್ಲದೆ ಅವರ ವ್ಯಕ್ತಿತ್ವದ ಪರಿಚಯ ಇಲ್ಲದೆ ಸುಮ್ಮ ಸುಮ್ಮನೆ ಬಾಯಿಗೆ ಬಂದಂತೆ ಮಾತಾಡಿ ತಮ್ಮ ತೀಟೆಯನ್ನು ತೀರಿಸ್ಕೊಳ್ತಕ್ಕಂಥ ದುರ್ಜನ್ರು ಇರ್ತಾರೆ ಅವತ್ತಿಗೂ ಇದ್ರು ಇವತ್ತಿಗೂ ಇದ್ದಾರೆ ಕೂಡ್ಲೇ ಕಟುವಾಗಿ ಪುರಂದರದಾಸರಂತಾರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರರು ದೂಷಿಸುವುದಕ್ಕೆ ಚಾಚಿಕೊಂಬಿರುವಂಥ ನಾಲಿಗೆ ನಾಚಿಕೆಯ ಲಜ್ಜೆಯ ನೀ ಮುನ್ನ ಅರಿಯದೆ ಚಾಚಿಕೊಂಡಿರುವಂಥ ನಾಲಿಗೆ ಹಿಡಿದೊದ್ದರು ಹುಸಿಬೇಡ ನಾಲಿಗೆ ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು ಬುದ್ಧಿಯಲ್ಲಿರು ಕಂಡೆಯ ನಾಲಿಗೆ ನಿಜ ಹೇಳು ನಾಲಿಗೆ ನೀನು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಬರೆದಿದ್ದ ಯಾಕೆ ಇದಕ್ಕೋಸ್ಕರ ಬರೆದಿದ್ದು ಕೆಟ್ಟು ಕೆಟ್ಟು ಮಾತುಗಳನ್ನು ಆಡ್ತಾ ಇದ್ರು ಗೊತ್ತೇ ಇಲ್ಲ ಬಾಯಲ್ಲಿ ನಾಲಿಗೆ ಇದೆ ಮಾತಾಡೋಕೆ ಶಕ್ತಿ ಇದೆ ಅಂತ ಹ ವಾಗಸ್ತಿ ವಶವರ್ತಿನಿ ಅದರಿಂದ ನಮ್ಮ ಕೈಯಲ್ಲಿ ಮಾತಿದೆ ಅಂತ ಏನೇನು ಆಡೋದೆ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು ಬುದ್ಧಿಯಲ್ಲಿರು ಕಂಡೆಯ ನಾಲಿಗೆ ಸರಿಯಾಗಿ ಬುದ್ಧಿಯಲ್ಲಿರು ನಾಲಿಗೆ ನೀನು ನೀಚ ಬುದ್ಧಿಯನ್ನ ಬಿಟ್ಬಿಡು ಒಳ್ಳೆ ಅಮೃತಾನ್ನಗಳನ್ನು ಹೊಂಟಿಕೊಂಡು ಸರಿಯಾದ ಬುದ್ಧಿಯನ್ನ ಪಡೆದುಕೊಂಡು ಮಾತಾಡು ಕೆಟ್ಟ ಮಾತುಗಳನ್ನು ಆಡಬೇಡ ಅಂತ ಬಲವಾಗಿ ಪುರಂದರದಾಸರು ಈ ಪದ್ಯದಲ್ಲಿ ಜರೆದಿದ್ದು ವ್ಯಾಸರಾಜರ ನಿಂದಕರಿಗೆ ಕರಿಗೆ ದಾಸಭಾವದಲ್ಲಿ ಭಾವುಕರಾಗಿ ಇದನ್ನೆಲ್ಲ ನೋಡ್ತಾ ನೋಡ್ತಾ ಭಾರಿ ಬೇಸರ ಮಾಡಿಕೊಂಡು ಪುರಂದರದಾಸರು ಈ ಪದ್ಯವನ್ನು ಬರೆದರು ಅನಂತರ ಹೇಳ್ತಾರೆ ಏನು ಜಗತ್ತಪ್ಪ ಇದು ಆಶ್ಚರ್ಯಕರವಾದ ಜಗತ್ತಿದು ಏನು ಜನ ಹೀಗೆ ಮಾಡ್ತಾರೆ ಈ ಜನಗಳು ಮಾಡುವಂತ ಈ ಹಗರಣಗಳನ್ನು ಕಂಡ್ರೆ ಅಪ್ಪ ಅಂತಾರೆ ತುಂಬಾ ಭಾವುಕರಾಗಿ ಹೇಳ್ತಾರೆ ನಗೆಯು ಬರುತ್ತಿದೆ ನನಗೆ ನಗೆಯೂ ಬರುತ್ತಿದೆ ಜಗದಲ್ಲಿರುವ ಮನುಜರು ಹಗರಣ ಮಾಡುವುದ ಕಂಡು ನಗೆಯೂ ಬರುತ್ತಿದೆ ಇದನ್ನೇ ಹೇಳಿದ್ದು ಹಗರಣ ಅಂತ ಇಂಥ ಹಗರಣ ಮಾಡ್ತಾ ಇದ್ದಾರೆ ಆಶ್ಚರ್ಯಕರವಾದ್ದು ಆದ್ರಿಂದ ಅವರಂತಾರೆ ಬೈದ್ರು ಬೈದ್ ನಂತರ ಅಂತಾರೆ ನಗೆ ಬರುತ್ತೆ ನನಗೆ ನಗಯೂ ಬರುತ್ತಿದೆ ನನಗೆ ನಗೆಯೂ ಬರುತ್ತಿದೆ ಜಗದಲ್ಲಿರುವ ಮನುಜರ ಮನುಜರು ಹಗರಣವ ಮಾಡುವುದ ಕಂಡು ಕಂಡುಯು ಏನೇನು ಹಗರಣಗಳು ಮಾಡ್ತಾರಪ್ಪ ಯಾರ ಬಗ್ಗೆ ಇಲ್ಲ ಸಲ್ಲದ ಏನೇನು ಅವಪ್ರಚಾರಗಳನ್ನು ಮಾಡ್ತಾರೆ ಅಯ್ಯೂ ಎಷ್ಟು ಮಾತ್ಸರ್ಯ ಕೆಲಸ ಮಾಡ್ತಾ ಇದೆಯೋ ದೇವರೇ ಅಂತ ಹರಿ ಬೇಸರ ಮಾಡಿಕೊಂಡು ಕನಕದಾಸರು ವ್ಯಾಸರಾಜರನ್ನ ಕುಡಿತು ಅವ್ರು ಹಾಡ್ತಾರೆ ಪ್ರಹ್ಲಾದರ ಅವತಾರಿಗಳು ವ್ಯಾಸರಾಜರು ಅಂತ ಸ್ಪಷ್ಟವಾಗಿ ಹೇಳದಂತವ್ರು ಕನಕದಾಸರು ಕೂಸನು ಕಂಡೀರ್ಯ ಸುಪ್ರಹ್ಲಾದನ ಕಂಡೀರ್ಯ ನಮ್ಮ ಕೂಸನು ಕಂಡೀರ್ಯ ಅಂಥೇಳಿ ವ್ಯಾಸರಾಜರ ಬಗ್ಗೆ ಇವರೇ ಪ್ರಹ್ಲಾದ ಅಂತ ಸ್ಫುಟವಾಗಿ ನುಡಿದವರು ಕನಕದಾಸರು ಕೂಡ ಅವರು ಬೈತಾರೆ ಕುಲ ಕುಲ ಕುಲವೆಂದು ಹೊಡದಾಡದರಿ ಅಂತ ಇದನ್ನೆಲ್ಲ ಪದ್ಯಗಳನ್ನು ಬರೆಯೋಕ್ಕೆ ಹಿನ್ನೆಲೆಯಾಗಿ ಆ ಕಾಲದಲ್ಲಿ ಎಷ್ಟು ಘಟನೆಗಳು ನಡೀತು ಅಂತ ಯೋಚನೆ ಮಾಡ್ಬೇಕು ನಾವು ಆದ್ದರಿಂದ ಶ್ರೀಪಾದರಾಜರ ಶ್ರೀ ವ್ಯಾಸರಾಜರ ಭವ್ಯ ದಿವ್ಯ ವ್ಯಕ್ತಿತ್ವ ಅವರ ಸೌಹಾರ್ದವಾದ ಸಂಬಂಧ ಅಂದಿನ ಸಾಮಾಜಿಕ ಚಿತ್ರಣಕ್ಕೂ ಕೂಡ ಹಿಡಿದ ಕನ್ನಡಿಯದು ಅವತ್ತು ಅವರು ಅನುಭವಿಸಿದ ವೇದನೆಗಳು ಅವರು ಅದಕ್ಕೋಸ್ಕರ ಅದರ ಪರಿಮಾರ್ಜನೆಗೆ ಪಟ್ಟ ಪ್ರಯತ್ನಗಳು ಆ ನಂತರದಲ್ಲಿ ಆ ಕಾಲದಲ್ಲಿ ಮಾಡಿದಂಥ ನೀಚ ಕೃತ್ಯಗಳು ಅದರ ಹಿನ್ನೆಲೆಯಲ್ಲಿ ರಚಿತಗೊಂಡಂತ ಪದ್ಯಗಳ ಮುಖಾಂತರ ನಮ್ಗಿದೆಲ್ಲ ಗೊತ್ತಾಗುತ್ತೆ ಆದರೆ ವ್ಯಾಸರಾಜರಂಥವರು ಅಪರೋಕ್ಷ ಜ್ಞಾನಿಗಳಾದ್ದರಿಂದ ಶ್ರೀಪಾದರಾಜಂಥವ್ರು ಇದ್ಯಾವುದನ್ನು ಮನಸ್ಕೊಳ್ಳಿಲ್ಲ ಒಂದು ಕಡೆಯಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ರು ಬಿಟ್ಬಿಟ್ರದ್ನ ಹೇಳೋಷ್ಟು ಹೇಳಿದ್ರು ತಮಗೆ ಬಂದ ಅಪಕೀರ್ತಿಯನ್ನು ಪರಿಮಾರ್ಜನೆ ಮಾಡ್ಕೊಳ್ಳೋಷ್ಟು ಮಾಡಿದ್ರು ಇನ್ನೂ ಹೇಳ್ತಾನೆ ಇದ್ರು ಹೇಳ್ತಾ ಇದ್ದವ್ರಿಗೆ ನಾವೇನು ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಯಾಕೆ ಅಂದ್ರೆ ಬೃಹತ್ ದಾಸರು ಅಂದ್ರು ಅವ್ರು ಸಭೆ ಮಾಡಿದ್ರು ಅವಾಗ ಏನಿನ್ನೂ ಬಿಡ್ತಾನೆ ಇಲ್ಲ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂದ್ರು ಆಗ ಏನು ಮಾಡಕ್ಕಾಗಿಲ್ಲ ಬರೋದು ಬೃಹತ್ ದಾಸರಂದು ಜಾಲಿಯ ಮರದಂತೆ ದುರ್ಜನರೆಲ್ಲ ಜಾಲಿಯ ಮರದಂತೆ ಆಮೂಲಾಗ್ರವಾಗಿ ಮುಳ್ಳು ತುಂಬಿಕೊಂಡು ಪರರ ಕಾಡುವುದೇ ಅವರ ಸ್ವಭಾವ ಅಂತ ಹೇಳಿ ಜಾಲಿಯ ಮರದಂತೆ ಇದನ್ನ ಸರ್ ಮಾಡ್ಲಿಕ್ಕಾಗತ್ತೇನ್ರಿ ಜಾಲಿ ಮರಣ ಇಡೀ ಬೈ ಬರ್ತಿ ಮುಳ್ಳೇ ಇದ್ರದ್ದು ಇದರಲ್ಲಿ ಹೂ ಬರಲಿ ಹಣ್ಣು ಬರಲಿ ಅಂತ ನಾವು ಅಪೇಕ್ಷೆ ಪಟ್ರೆ ಆಗತ್ತೇನು ದುರ್ಜನರ ಸ್ವಭಾವ ಸ್ವಭಾವೋ ದುರತಿಕ್ರಮ ಸ್ವಭಾವವನ್ನ ಸರ್ ಮಾಡ್ಲಿಕ್ಕೆ ಆಗೋಲ್ಲ ಈ ವ್ಯಕ್ತಿಗಳು ಬಿಟ್ಬಿಡಿ ಅಂತಂದ್ರು ಉದಾಸೀನ ತಾಳಬೇಕು ಅಂತ ಪುರಂದರದಾಸರು ಇತ್ಯಾದಿಗಳು ಕನಕದಾಸರು ಇತ್ಯಾದಿಗಳು ಆ ಕಾಲದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ್ರು ಕೆಲವು ಪದ್ಯಗಳನ್ನು ಮಾತ್ರ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಇಟ್ಟಿದ್ದೇನೆ ಇನ್ನೂ ತೀಕ್ಷ್ಣವಾಗಿ ಆ ಕಾಲದಲ್ಲಿ ವ್ಯಾಸರಾಜರ ಪರವಾಗಿ ಶ್ರೀಪಾದರಾಜರ ಪರವಾಗಿ ಎಲ್ಲ ದಾಸರುಗಳು ಕೂಡ ಅನೇಕ ಪದ್ಯಗಳನ್ನು ರಚನೆ ಮಾಡ್ತಾರೆ ಆದ್ದರಿಂದ ಇಂಥ ಒಂದು ದುಸ್ಥಿತಿ ಆ ಕಾಲದಲ್ಲಿತ್ತು ಆದರೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಇದೆ ಆ ಸಿದ್ಧಾಂತ ಎಂಬತಕ್ಕಂತಹ ದೊಡ್ಡ ಕಲ್ಪವೃಕ್ಷ ಅದರ ಛಾಯೆಯಲ್ಲಿ ನಿಂತವ್ರು ಇವರೆಲ್ಲ ಆದ್ದರಿಂದ ಇದೆಲ್ಲವನ್ನ ಹೆಚ್ಚುವಂಥ ಇದೆಲ್ಲಕ್ಕೆ ಪ್ರಾಶಸ್ತ್ಯವನ್ನು ನೀಡದೆ ಆಚಾರ್ಯರ ಸಿದ್ಧಾಂತವನ್ನು ಎಲ್ಲ ಕಡೆ ಪ್ರಸಾರ ಮಾಡೋದು ತಮ್ಮ ಆದ್ಯ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ದಾಸರಾಜರು ಏಳ್ನೂರು ಮೂವತ್ತೆರಡು ಮುಖ್ಯಪ್ರಾಣದೇವರ ಪ್ರತಿಷ್ಠೆಯನ್ನು ಮಾಡಿದ್ದು ನಾನು ಆಗಲೇ ತಿಳಿಸಿದಂತೆ ಯಾಕೆ ಎಷ್ಟೊಂದು ಹನುಮಂತ ದೇವರ ಪ್ರತಿಷ್ಠೆ ಮಾಡ್ಬೇಕಪ್ಪಾ ಅಂದ್ರೆ ಯಾಕೆ ಮಾಡಬೇಕು ಅಂದರೆ ಅವರ ದೂರ ದೃಷ್ಟಿ ತುಂಬಾ ಚೆನ್ನಾಗಿತ್ತು ನಮ್ಗೆ ಅನ್ಸೋದೇ ಇಲ್ಲ ನಮ್ಗೆ ಈ ಕಾಲದಲ್ಲಿ ಆಲೋಚನೆ ಬರೋದು ಕಷ್ಟ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ರು ನೋಡಿ ಊರಿಗೊಂದು ಊರಿಗೊಬ್ಬ ಹನುಮ ಅಂತ ಗಾದೆ ಆ ಗಾದೆ ಬರೋದಕ್ಕೆ ಮೂಲ ಕಾರಣ ವ್ಯಾಸರಾಜರು ಊರಿಗೊಬ್ಬ ಹನುಮ ಪ್ರತಿಯೊಂದು ಊರಿನಲ್ಲೂ ಕೂಡ ಒಬ್ಬ ಹನುಮಂತ ಇರಬೇಕು ಅಂತ ಹೇಳಿ ಹನುಮಂತನ ಗುಡಿಗಳನ್ನ ಮಾಡಿಬಿಡೋಣ ಅಂತ ಹೇಳಿ ಒಂದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹನುಮಂತ ದೇವರ ಪೂಜೆಯನ್ನು ಮಾಡಿ ಪ್ರತಿಯೊಬ್ಬ ಊರಿನ ವ್ಯಕ್ತಿಗಳು ಕೂಡ ಒಳಿತನ್ನ ಪಡೆದುಕೊಳ್ಳಿ ಅಂತ ಒಂದು ಕಾರಣ ಎರಡನೆಯದ್ದು ಅದೇ ಹನುಮಂತನನ್ನ ಎಲ್ಲ ಕಡೆ ಪ್ರತಿಷ್ಠೆ ಮಾಡಿ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಪ್ರಸಾರ ಮಾಡೋದಕ್ಕೆ ಬೇಕಾದ ಕೇಂದ್ರಗಳನ್ನು ಮಾಡಿಕೊಳ್ಬೇಕು ಅನ್ನೋ ಜವಾಬ್ದಾರಿಯನ್ನ ಆ ಮುಖ್ಯಪ್ರಾಣದೇವರನ್ನ ಪ್ರತಿಷ್ಠೆ ಮಾಡುವ ಕಾಲದಲ್ಲಿ ವ್ಯಾಸರಾಜರು ಎಲ್ಲರಿಗೂ ಕೂಡ ಹೇಳಿದ್ರು ಹಾಗೆ ಮಾಡದಂತವರಿಗೆ ಬೇಕಾದಂಥ ಏನು ಅವರಿಗೆ ದನಕನಕಾದಿಗಳು ದೊರಕಬೇಕು ರಾಜರ ವತಿಯಿಂದ ಅದರ ವ್ಯವಸ್ಥೆಯನ್ನು ಮಾಡಿದ್ರು ಭೂಮಿಗಳನ್ನು ಅದಕ್ಕೋಸ್ಕರವಾಗಿ ದತ್ತಿಯಾಗಿ ಕೊಟ್ಟರು ಆದರೆ ಆ ಭೂಮಿಗಳನ್ನೆಲ್ಲ ಅನಂತರ ಕಾಲದಲ್ಲಿ ಕಬಳಿಸ್ಬಿಟ್ರೂ ಅಷ್ಟೇನೆ ಯಾಕೆಂದ್ರೆ ಅಲ್ಲಿರುವಂಥ ವ್ಯಕ್ತಿಗಳು ಹನುಮಂತನನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಪೂಜೆ ಮಾಡಲಿಲ್ಲ ಅದು ಪರರ ಪಾಲಾಗಿ ಹೋಯಿತು ಆದ್ದರಿಂದ ಇವತ್ತಿಗೂ ಕೂಡ ದಾಸರಾದರು ಪ್ರತಿಷ್ಠೆ ಮಾಡಿದ ಅನೇಕ ಹನುಮಂತನ ಮಂದಿರಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಪೂಜೆಯನ್ನು ಮಾಡೋ ಪ್ರಸಂಗ ಬಂತು ನಾನು ಅದನ್ನು ಸ್ಪಷ್ಟಪಡಿಸಬೇಕಾಗಿಲ್ಲ ಅನೇಕ ಹನುಮಂತನ ದೇವಸ್ಥಾನಗಳನ್ನು ನೋಡಿಕೊಂಡು ಬಂದೆ ನಾನು ಕೂಡ ಎಷ್ಟು ಕಡೆ ಅದರ ಪ್ರಸಿದ್ಧಿ ಇದೆ ಎಷ್ಟು ಅನುಗ್ರಹವನ್ನು ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಹನುಮಂತ ಆ ವ್ಯಕ್ತಿ ಊರುಗಳಿಗೆ ನೀಡ್ತಾ ಇದ್ದಾನೆ ಆದ್ದರಿಂದ ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಆದ್ದರಿಂದ ಹನುಮನ ನಂಬಿದ ಹನುಮನ ನಂಬಿದಂತ ವಿಭೀಷಣ ಗೆದ್ದ ಸುಗ್ರೀವ ಗೆದ್ದ ಆದ್ದರಿಂದ ಹನುಮನನ್ನ ನಂಬಿದ್ರೆ ಆ ಕಾಲದಲ್ಲಿ ನಮ್ಮವರೇನೆ ಖಂಡಿತವಾಗೂ ಗೆಲುವು ಪಡಿತಿದ್ರು ಆದ್ರೆ ಹನುಮನನ್ನ ಬಿಟ್ರು ಸೋತರು ಅನೇಕ ಜನ ಆದ್ದರಿಂದ ವ್ಯಾಸರಾಜರು ಎಲ್ಲ ಕಡೆ ಹನುಮನನ್ನ ಪ್ರತಿಷ್ಠೆ ಮಾಡಿದ್ರು ಜೊತೆಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡೋದು ಏಳ್ನೂರು ಮೂವತ್ತೆರಡು ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡದಂತೆ ವ್ಯಾಸರಾಜರನ್ನ ವಿಶೇಷವಾಗಿ ಪರ್ಯಾಯ ಕಾಲದಲ್ಲಿ ವಾದಿರಾಜರು ಉಡುಪಿ ಕರ್ಕೊಂಡು ಹೋದರು ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ಗ ಏನು ಬಳ್ಕೊಂಡ್ ಬಂದ್ರು ಆ ಮಾರ್ಗದಲ್ಲೆಲ್ಲ ವ್ಯಾಸರಾಜರು ಹನುಮಂತರನ್ನ ಪ್ರತಿಷ್ಠೆ ಮಾಡ್ಕೊಂಡು ಉದ್ದಕ್ಕೆ ಬರ್ತಾರೆ ಬಂದು ಉಡುಪಿಯನ್ನ ಪ್ರವೇಶ ಮಾಡಿ ಅವರು ಇವತ್ತಿನ ಇಂದ್ರಾಳಿ ದೇವಸ್ಥಾನ ಅಂತ ಏನಿದೆ ಆ ಇಂದ್ರಾಣಿ ದೇವ್ ಇದರಲ್ಲಿ ಉಡುಪಿಯ ಸಮೀಪದಲ್ಲಿರ್ತಕ್ಕಂಥ ಕಡಿಯಾಳಿ ದೇವಸ್ಥಾನ ಇದೆ ಲಕ್ಷ್ಮೀ ದೇವಿಯ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ವಾದಿರಾಜರು ವ್ಯಾಸರಾಜರನ್ನ ಬರಮಾಡ್ಕೊಳ್ತಾರೆ ಅಲ್ಲಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾರೆ ಆ ಕರ್ಕೊಂಡು ಬರಬೇಕಾದ್ರೆ ವ್ಯಾಸರಾಜರು ಮೊದಲು ಅಲ್ಲಿ ಹನುಮಂತನನ್ನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ ಬರ್ತಾರೆ ಆ ಹನುಮಂತ ಇವತ್ತಿಗೂ ಕೂಡ ಕಡಿಯಾಳಿ ದೇವಸ್ಥಾನದಲ್ಲಿ ಕಂಬದಲ್ಲಿದೆ ಅದಕ್ಕೆ ಪೂಜೆ ಆಗ್ತಾ ಇದೆ ಅಲ್ಲಿಂದ ನೇರವಾಗಿ ಕೃಷ್ಣ ಮಠಕ್ಕೆ ಬಂದರು ಕೃಷ್ಣ ಮಠಕ್ಕೆ ಬಂದು ಅಲ್ಲಿ ಪ್ರತಿನಿತ್ಯ ಅನೇಕ ದಿನಗಳ ಕಾಲ ವಾಸವಿದ್ದು ಸ್ನಾನವನ್ನು ಮಾಡಿದ್ರು ಮದ್ದು ಸರೋವರದಲ್ಲಿ ಸ್ನಾನವನ್ನು ಮಾಡಿದ ಕೂಡಲೇ ಹನುಮಂತ ದೇವರ ದರ್ಶನವಾಗಬೇಕು ಅವರಿಗೆ ಅಭಿಷೇಕವಾಗಬೇಕು ಅಂತ ಮದ್ವ ಸರೋವರದಲ್ಲೇನೆ ಮೆಟ್ಟಲುಗಳ ಮೇಲ್ಭಾಗದ ಪಕ್ಕದ ಗೋಡೆಯ ಮೇಲೆ ಕಂಬದಲ್ಲಿ ಹನುಮಂತ ದೇವರನ್ನ ಬಾಲದಲ್ಲಿ ಗಂಟೆ ಇರುವ ಹನುಮಂತನನ್ನ ಪ್ರತಿಷ್ಠಾಪನೆಗೊಳಿಸಿದ್ದು ಯಾಸರಾದರೂ ಈಗಲೂ ಅದು ಹನುಮಂತ ಇದೆ ಅನೇಕ ವ್ಯಕ್ತಿಗಳು ಸ್ನಾನ ಮಾಡಿ ಅನಂತರದಲ್ಲಿ ತಂಬಿಗೆಯಲ್ಲಿ ನೀರನ್ನು ಹಿಡಿದುಕೊಂಡು ಆ ಹನುಮಂತನಿಗೆ ಅಭಿಷೇಕವನ್ನ ಮಾಡಿ ಪುರೋಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಕೃಷ್ಣ ಮಠದ ಒಳಗಡೆನೆ ಮದ್ದು ಸರೋವರದಲ್ಲಿ ಒಂದು ಹನುಮಂತರನ್ನು ಮಾಡಿದ್ರು ಆ ನಂತರ ಮದ್ದು ಸರೋವರದಲ್ಲಿ ಸ್ನಾನ ಮಾಡಿಕೊಂಡು ಒಳಗೆ ಬರಬೇಕು ಒಳಗೆ ಬಂದು ಕೂಡಲೇ ಕೃಷ್ಣನ ದರ್ಶನಕ್ಕೆ ಎಡಭಾಗದಿಂದ ಬಂದು ಏನು ಪ್ರದಕ್ಷಿಣೆ ಆಕಾರದಲ್ಲಿ ಬರಬೇಕಾದ್ರೆ ಏನು ತೀರ್ಥ ಮಂಟಪ ಇದೆ ಆ ತೀರ್ಥ ಮಂಟಪದಲ್ಲಿ ಒಂದು ಹನುಮಂತ ದೇವರನ್ನ ಪ್ರತಿಷ್ಠೆ ಮಾಡಿದ್ರು ಹೆಸರಾದರು ನಾವು ನೋಡ್ಬೋದು ಎಡಭಾಗದ ತೀರ್ಥ ನಾವು ನಿಂತ್ಕೊಂಡಾಗ ಕೃಷ್ಣನಿಗೆ ಎದುರಾಗಿ ನಿಂತ್ಕೊಂಡಾಗ ಎಡಭಾಗದ ಕಲ್ಲಿನ ಮೇಲೆ ಮುಖ್ಯಪ್ರಾಣದೇವರನ್ನು ಪ್ರತಿಷ್ಠೆ ಮಾಡಿದರು ವ್ಯಾಸರಾಜರು ಅದರ ಬಾಲದಲ್ಲಿ ಗಂಟೆ ಇದೆ ನೋಡ್ಬೋದು ಇನ್ನೂ ವಿಶೇಷ ಅಂದರೆ ಸರಿಯಾಗಿ ಆ ಹನುಮಂತ ದೇವರನ್ನ ನಾವು ದಿಟ್ಟಿಸಿ ನೋಡಬೇಕು ನೋಡಿದ್ರೆ ಅದೇ ಹನುಮಂತ ದೇವರು ಅದೇ ಭಂಗಿಯ ಅದೇ ಹನುಮಂತ ದೇವರನ್ನ ವ್ಯಾಸರಾಜರು ಎಲ್ಲಿಂದ ತಗೊಂಡ್ ಬಂದ್ರು ಮಾಡಿಸ್ಕೊಂಡ್ ಬಂದಿದ್ರು ಎಲ್ಲಿಂದ ಬಂದಿದ್ದು ಉಡುಪಿಗೆ ಬರ್ಬೇಕಾದ್ರೆ ನಿಜವಾಗ್ಲು ಅವರು ದಾರಿ ಯಾವ್ದು ಗೊತ್ತಾ ನೇರವಾಗಿ ತಿರುಪತಿಯಲ್ಲಿ ತಿಮ್ಮಪ್ಪನನ್ನ ಪೂಜೆ ಮಾಡಿ ತಿರುಪತಿ ತಿಮ್ಮಪ್ಪನ ಪೂಜೆಯ ನಂತರದಲ್ಲಿ ಅವರು ಅಲ್ಲಿಂದ ನೇರವಾಗಿ ಉಡುಪಿಗೆ ಬಂದರು ಕೃಷ್ಣನ ಸನ್ನಿಧಾನಕ್ಕೆ ಬಂದರು ಕೃಷ್ಣನ ಸನ್ನಿಧಾನಕ್ಕೆ ಬಂದಾಗ ತಿರುಪತಿಯಲ್ಲಿ ವಿಮಾನ ವೆಂಕಟೇಶ ಅಂತ ಏನು ಇವತ್ತು ದರ್ಶನ ಮಾಡ್ತೀವಿ ಅದರ ಪಕ್ಕದಲ್ಲಿ ಒಂದು ಹನುಮಂತನನ್ನ ಪ್ರತಿಷ್ಠೆ ಮಾಡಿದ್ರು ಗೋಪುರದ ಮೇಲೆ ಅದೇ ಹನುಮಂತ ಬಾಲದಲ್ಲಿ ಗಂಟೆಯನ್ನ ಕಟ್ಟಿಕೊಂಡ ಹನುಮಂತನನ್ನಲ್ಲಿ ನೋಡ್ಬೋದು ಅದೇ ಹನುಮಂತನ ಮಾದರಿಯ ವಿಗ್ರಹವನ್ನ ಕೃಷ್ಣ ಮಠದ ಒಳಗಡೆ ಬಂದು ಕೃಷ್ಣನ ಈ ತೀರ್ಥ ಮಂಟಪ ಅಂತ ಏನಿದೆ ನಾವು ಕೃಷ್ಣನಿಗೆ ಎದುರಾಗಿ ನಿಂತ್ಕೊಂಡಾಗ ಎಡಭಾಗದ ತೀರ್ಥ ಮಂಟಪದ ಮುಂದಿನ ಕಂಬದ ಮೇಲೆ ಅದೇ ರೀತಿಯಾದ ಹನುಮಂತನನ್ನ ಪ್ರತಿಷ್ಠೆ ಮಾಡಿರೋದನ್ನ ಕಾಣಬಹುದು ಆ ನಂತರ ಕೃಷ್ಣನ ದರ್ಶನವನ್ನು ಮಾಡಿದ್ರು ಅಲ್ಲಿಂದ ಪ್ರದಕ್ಷಿಣೆ ಆಕಾರದಲ್ಲಿ ಬಂದ್ರು ಕಾಸರಾಜರನ್ನ ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋದ್ರು ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗಿ ಕೃಷ್ಣನ ದರ್ಶನವಾಯಿತು ಕೃಷ್ಣನ ದರ್ಶನವಾಗಿ ಹೊರಗೆ ಬಂದ್ರು ಹೊರಗೆ ಬರ್ತಾ ಇದ್ದಂಗೆ ಅಯ್ಯಯ್ಯೋ ಕೃಷ್ಣದೇವರನ್ನ ಅಲ್ಲಿ ಮಧ್ವಾಚಾರ್ಯರು ಅಲ್ಲೇ ಮಧ್ವಗುಡಿ ಗುಡಿ ಇರೋದು ಮಧ್ವಾಚಾರ್ಯನ ವಾದಿರಾಜರು ಅಲ್ಲೇ ಪ್ರತಿಷ್ಠೆ ಮಾಡಿದ್ದು ಆಗ ಅನ್ಕೊಂಡ್ರು ಅಯ್ಯೋ ಹನುಮಂತ ದೇವರು ಇಲ್ಲೇ ಎದುರುಗಡೆ ಗರ್ಭಗುಡಿಯ ಒಳಗಡೆ ಹೋಗುವಂಥವ್ರಿಗೆ ಅನುಗ್ರಹ ಮಾಡಲಿ ಎಲ್ಲ ತ್ರಿಪಾದರಿಗೂ ಅನುಗ್ರಹವನ್ನು ಮಾಡಲಿ ಇಂತಹ ಆ ಗರ್ಭಗುಡಿ ಒಳಗೆ ಹೋಗಿ ಹೊರಗೆ ಬಂದ ತಕ್ಷಣ ಎದುರಿಗೆ ಕಾಣುವ ಕಲ್ಲಿನ ಕಂಬದ ಮೇಲೆ ಒಂದು ಹನುಮಂತರನ್ನು ಪ್ರತಿಷ್ಠೆ ಬಿಟ್ಟು ಅದು ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ದೇವರು ಬಾಲದಲ್ಲಿ ಗಂಟೆ ಈಗಲೂ ಇದೆ ಆದರೆ ಅದಕ್ಕೆ ಸಿಲ್ವರ್ ಪೈಂಟ್ ಬಿಟ್ಟಿದ್ದಾರೆ ಹನುಮಂತ ಇದೆಯೋ ಇಲ್ಲೋ ಅಂತಲೇ ಗೊತ್ತಾಗಲ್ಲ ಅಷ್ಟೇನೆ ಇವತ್ತು ಮುಂದಗಡೆ ತೀರ್ಥ ಮಂಟಪದಲ್ಲಿರುವಂತ ಕಲ್ಲಿನಲ್ಲಿ ಏನು ಹನುಮಂತ ಇದ್ದ ಅದಕ್ಕೆ ಬೆಳ್ಳಿ ಕವಚ ಹಾಕಿದ್ದಾರೆ ಆದ್ರೂ ಹನುಮಂತನ ಸ್ಫುಟವಾದ ಮೂರ್ತಿ ಅಲ್ಲಿ ಕಾಣತ್ತೆ ಒಳಗಡೆ ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿ ಇದೆ ಪೂಜೆ ಆಗ್ತಾ ಇಲ್ಲ ಅಷ್ಟೇ ಅದಕ್ಕೆ ಆ ನಂತರ ಇದಕ್ಕೂ ಪೂಜೆ ಆಗ್ತಾ ಇಲ್ಲ ಏನು ಗರ್ಭಗುಡಿಯ ಒಳಗೆ ಬಂದು ಮತ್ತೆ ಹಿಂತಿರುಗಿ ಮೆಟ್ಟಲೆಳೆದು ಎಡಭಾಗದಲ್ಲಿ ಮಧ್ವಾಚಾರ್ಯರು ಇದ್ದಾರೆ ಒಳಗಡೆನೆ ಗರ್ಭಗುಡಿ ಹೊರಗಡೆ ಬರೋ ತುದಿನಲ್ಲಿ ಇನ್ನೂ ಒಂದು ಮೆಟ್ಲು ಇಳಿದು ಹೊರಗೆ ಬಂದ ತಕ್ಷಣ ಎದುರುಗಡೆ ಬಲಭಾಗದ ಕಂಬದ ಮೇಲೆ ಹನುಮಂತ ದೇವರನ್ನ ವ್ಯಾಸರಾದರೂ ಪ್ರತಿಷ್ಠೆ ಮಾಡ ಅದಕ್ಕೂ ಬಾಲದಲ್ಲಿ ಗಂಟೆ ಇದೆ ಆದರೆ ಅಲ್ಲಿ ಇದೆ ಅಂತಲೇ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಯಾವ ಪೂಜೆಗಳು ಆಗ್ತಾ ಇಲ್ಲ ಆ ನಂತರದಲ್ಲಿ ಅಲ್ಲೇ ಮುಂದಕ್ಕೆ ಒಳಗೆ ಬಂದರು ಶ್ರೀಮದ್ ಆಚಾರ್ಯರು ಕುಳಿತುಕೊಂಡಂತ ಸಿಂಹಾಸನ ಇದೆ ಒಂದು ಶಿಲೆ ಇತ್ತು ಅದನ್ನೇ ನಾವು ಮಧ್ವಾಚಾರ್ಯರ ಸಿಂಹಾಸನ ಅಂತ ಕರೆದ್ವಿ ಪರ್ಯಾಯ ಪೀಠವನ್ನು ಏರಿದಂತಹ ವ್ಯಕ್ತಿಗಳು ಆ ಸಿಂಹಾಸನದ ಮೇಲೆ ಕೂತ್ಕೋತಾ ಇದ್ರು ಹಾಗೆ ಕೂತ್ಕೊಂಡು ಅನಂತರದಲ್ಲಿ ಅಲ್ಲಿಂದ ಎದ್ದು ಹೊರಗೆ ಬರಬೇಕಾದ್ರೆ ಅಲ್ಲಿ ಅವರ ಪಟ್ಟದೇವರನ್ನ ಇಟ್ಕೊಳ್ತಾ ಇದ್ರು ಆ ಪಟ್ಟದೇವರಿಗೆ ಎದುರಾಗಿ ಹನುಮಂತ ಇರಲಿ ಅನ್ನೋ ಭಾವನೆಯಿಂದ ಸಿಂಹಾಸನದಿಂದ ಹೊರಗಡೆ ಮೆಟ್ಲಿಳೆದು ಬರಬೇಕಾದ್ರೆ ಎದುರುಗಡೆ ಇದ್ದಂತಹ ಕಂಬದಲ್ಲಿ ಒಂದು ಮುಖ್ಯ ಪ್ರಾಣ ದೇವರನ್ನ ಮತ್ತೆ ಪ್ರತಿಷ್ಠೆ ಮಾಡುದು ಆ ಮುಖ್ಯ ದೇವರಿಗೂ ಕೂಡ ಬಾಲದಲ್ಲಿ ಗಂಟೆ ಇದೆ ಅಲ್ಲಿ ಒಂದು ಮಾಡೋದು ಆದ್ರೆ ಪ್ರತಿ ಬಾರಿಯೂ ಕೂಡ ಅವರವರ ಪರ್ಯಾಯ ಕಾಲಗಳಲ್ಲಿ ಎಲ್ಲ ವಿಧವಾದ ಮಾರ್ಪಾಟುಗಳನ್ನು ಮತ್ತೆ ಮತ್ತೆ ಬದಲಾವಣೆ ಮಾಡ್ತಾ ಹೋಗುತ್ತಾರೆ ಅವರಿಗೆ ತೋರಿದಂತೆ ಅವುಗಳನ್ನೆಲ್ಲ ಬದಲಾವಣೆ ಹಾಗಾಗಿ ಆ ಸಿಂಹಾಸನದಿಂದ ಹೊರಗೆ ಬರಬೇಕಾದ್ರೆ ಏನು ಕಲ್ಲಿನ ಮೇಲೆ ಒಂದು ಮುಖ್ಯಪ್ರಾಣದೇವರನ್ನ ಕಂಬದ ಮೇಲೆ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ್ರಲ್ಲ ಅಲ್ಲಿರುವಂತಹ ಮುಖ್ಯಪ್ರಾಣದೇವರ ಕಾಲನ್ನ ಕಡಿದು ಬಿಟ್ಟಿದ್ದಾರೆ ರಿಪೇರಿ ಮಾಡುವ ಬರದಲ್ಲಿ ಕಳೆದ ಪುತ್ತಿಗೆ ಸ್ವಾಮಿಗಳ ಪರ್ಯಾಯದಲ್ಲಿ ಅದರ ಕಾಲು ಹೊರಟೋಯಿತು ಯಾಕೆಂದ್ರೆ ಅದರ ಎದುರುಗಡೆ ಒಂದು ಕೂತ್ಕೊಳ್ಳು ಒಂದು ಕಲ್ಲಿನ ಒಂದು ಬೆಂಚ್ ಇತ್ತು ಪೂರ್ತಿ ಅದನ್ನ ತೆಗೆಯುವಂಥ ಬರದಲ್ಲಿ ಯಾರೋ ವ್ಯಕ್ತಿಗಳು ಅವ್ರಿಗೇನು ಗೊತ್ತು ಅವರಿಗೆ ಅವರು ಯಾರೋ ಹೇಳಿದ್ರು ಅದನ್ನ ತೆಗೆದ್ರು ತೆಗಿಬೇಕಾದ್ರೆ ಅದಕ್ಕೆ ಅಂಟುಕೊಂಡಿದ್ದಂಥ ಈ ವಿಗ್ರಹದ ಕಾಲನ್ನು ಕೂಡ ತೆಗೆದುಬಿಟ್ರು ಅದನ್ನ ನೀವು ನೋಡ್ಬೋದು ಕಾಲು ಕಳೆದುಕೊಂಡ ಹನುಮಂತನ ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಬಾಲದಲ್ಲಿ ಗಂಟೆಯನ್ನು ಹೊಂದಿರುವ ಹನುಮಂತನ ಅಲ್ಲಿ ನೋಡ್ಬೋದು ಅಲ್ಲಿಂದ ನೀವು ಹೊರಗೆ ಬರಬೇಕು ಹೊರಗೆ ಬಂದ್ರೆ ಭೋಜನ ಶಾಲೆ ಸಿಗುತ್ತೆ ಉಡುಪಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಾವು ಜೀವನದಲ್ಲಿ ಔನ್ನತ್ಯವನ್ನ ಕಂಡರು ಅಲ್ಲಿ ಊಟ ಮಾಡದವರಲ್ಲ ಯಾಕೆ ಅಂದ್ರೆ ಭೋಜನ ಶಾಲೆಯ ಮುಖ್ಯಪುರಾಣ ದೇವರ ಪ್ರಸಾದ ಅವನ ಅನುಗ್ರಹದಿಂದ ನಾವು ವಿಶೇಷವಾದ ಕೀರ್ತಿಯನ್ನು ಪಡೆದಿದ್ದೇವೆ ಅಂತ ಅನೇಕ ಜನ ಅಲ್ಲಿ ಬಂದ ಪೀಠಾಧಿಪತಿಗಳು ಹೇಳ್ತಾರೆ ಅನೇಕ ದೊಡ್ಡ ದೊಡ್ಡ ಗಣ್ಯರುಗಳು ಈ ಮಾತನ್ನು ಹೇಳ್ತಾರೆ ಆ ಭೋಜನ ಶಾಲೆಯ ಒಳಗಿರುವ ಮುಖ್ಯಪುರಾಣ ಕೂಡ ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಮುಖ್ಯಪ್ರಾಣ ಆ ಮುಖ್ಯಪ್ರಾಣ ಬಾಲದಲ್ಲೂ ಗಂಟೆ ಇದೆ ತಾವು ಕಾಣಬಹುದು ಆದ್ರಿಂದ ಆ ಮುಖ್ಯಪ್ರಾಣನಿಗೂ ನಮಸ್ಕಾರ ಮಾಡಿ ತಾವು ಹೊರಗೆ ಬರಬೇಕು ಬನ್ನಿ ಹೊರಗೆ ಬನ್ನಿ ಅಲ್ಲಿಂದ ಮತ್ತೆ ಹೊರಗಡೆ ಹೋಗಿ ರಾಜಾಂಗಣವನ್ನ ಪ್ರವೇಶ ಮಾಡಬೇಕು ಅಂದಾಗ ಇನ್ನೇನು ರಸ್ತೆ ಸಿಗುತ್ತೆ ರಸ್ತೆ ದಾಟದ್ರೆ ರಾಜಾಂಗಣದ ಭಾಗ ಈಗ ಸಿಗೋದು ಆ ರಸ್ತೆ ದಾಟಬೇಕಾದ್ರೆ ಕಳೆದ ಕಳೆದ ಅಥವಾ ಅದಕ್ಕಿಂತ ಈಗ ಕಳೆದದ್ದಲ್ಲ ಅದರ ಹಿಂದಿನ ಕೃಷ್ಣಾಪುರ ಸ್ವಾಮಿಗಳ ಇದು ಅದುಮಾರ ಸ್ವಾಮಿಗಳ ಪರ್ಯಾಯದ ಕಾಲದಲ್ಲಿ ಏನು ಕೃಷ್ಣನ ಹ್ಮ್ ಕಿಂಡಿಯ ಕನಕನ ಕಿಂಡಿಯ ಮುಖಾಂತರ ಕೃಷ್ಣನ ದರ್ಶನವನ್ನು ಮಾಡ್ತೀವಿ ಒಂದು ಕಟ್ಗೋಪುರ ಅಂತ ಅಲ್ಲೊಂದಿತ್ತು ಈಗ ಕನಕನ ಗೋಪುರ ಅಂತ ಎತ್ತರದ ಗೋಪುರ ಕಟ್ಟಿದ್ದಾರೆ ಅಲ್ಲಿ ಕನಕನ ಒಂದು ಸಣ್ಣದಾದ ಗೋಪುರ ಇತ್ತು ಆ ಗೋಪುರದ ಕೆಳಗಡೆ ಇದ್ದಿದ್ದು ಕನಕನ ಕಿಂಡಿ ಅಲ್ಲಿಂದ ಕೃಷ್ಣನ ದರ್ಶನವನ್ನು ಮಾಡ್ತಾ ಇದೆ ಎಲ್ಲಿ ಕನಕನ ಕಿಂಡಿ ಇದೆ ಅದಕ್ಕೆ ಅದರ ಮುಂಭಾಗದಲ್ಲಿ ಅದರ ಮೇಲುಭಾಗದಲ್ಲಿ ಒಂದು ನಾಲ್ಕು ಕಲ್ಲುಗಳ ಒಂದು ಗೋಪುರ ಇತ್ತು ಸಣ್ಣ ಗೋಪುರ ಇತ್ತು ಕಟ್ಪಂಜರ ಅಂತ ಇದ್ದರು ನಮ್ಮ ಸಂಸ್ಕೃತ ಕಾಲೇಜಿನ ನಮ್ಮ ಏನು ಲೆಟರ್ ಹೆಡ್ ಇದೆ ಆ ಲೆಟರ್ ಹೆಡ್ನಲ್ಲಿ ಇರುವಂಥ ಎಂಬಲಮ್ಮು ನಮ್ಮ ಕಾಲೇಜಿನ ಎಂಬಲಮ್ಮು ಅದೇ ಕಟ್ಟು ಪಂಜರ ಆ ಇದ್ದಂಥದ್ದು ಅದನ್ನ ಅನಂತರ ಅಹ್ ಕಳೆದಲ್ಲ ಕಳೆದ ಸ್ವಾಮಿಗಳ ಪರ್ಯಾಯದಲ್ಲಿ ಅದನ್ನು ತೆಗೆದು ಕನಕ ಮಂಟಪವನ್ನು ಕಟ್ಟಿಸಿದ್ರು ಅಯ್ಯೋ ಕನಕ ಮಂಟಪವನ್ನ ಇದ್ದದ್ದನ್ನ ಬೀಳಸ್ಬಿಟ್ರು ಅಂತ ದೊಡ್ಡ ವಿವಾದವಾಯ್ತಲ್ಲ ಅಲ್ಲಿದ್ದಂಥ ಕಲ್ಲಿನ ಏನು ಒಂದು ಸಣ್ಣ ಮಂಟಪ ಇತ್ತು ಆ ಮಂಟಪದ ಮುಂಭಾಗದ ಕಲ್ಲಿನ ಮೇಲೆ ಒಂದು ಹನುಮಂತ ದೇವರಿದ್ದರು ಕೃಷ್ಣನ ದರ್ಶನ ಮಾಡೋರು ಹನುಮನ ದರ್ಶನವನ್ನು ಮಾಡಿ ಕೃಷ್ಣನ ದರ್ಶನವನ್ನು ಮಾಡಲಿ ಅಂತ ಹೇಳಿ ಅಲ್ಲೊಂದು ವ್ಯಾಸರಾಜರು ಹನುಮಂತನನ್ನ ಪ್ರತಿಷ್ಠೆ ಮಾಡಿದರು ಅನಂತರ ಹೊಸದಾಗಿ ಕನಕಗೋಪುರವನ್ನು ನಿರ್ಮಾಣ ಮಾಡಿದಾಗ ಆ ಕಲ್ಲು ಮಂಟಪವನ್ನ ತೆಗೆದ್ರು ಅದು ತೆಗೆದು ಸುಮ್ಮನೆ ಯಾಕೆ ಅದು ಪ್ರಾಚೀನವಾದದ್ದನ್ನು ತೆಗೆದದ್ದನ್ನು ಆಕ್ಷೇಪಣೆ ಮಾಡ್ತಾರೆ ಅಂತ ಹೇಳಿ ಆ ಕಲ್ಲಿನ ನಾಲ್ಕು ಕಲ್ಲುಗಳ ಮಂಟಪ ಏನಿತ್ತು ಅದನ್ನು ತೆಗೆದು ಈಗ ರಾಜಾಂಗಣಕ್ಕೆ ಹೋಗುವ ದಾರಿ ಮಾರ್ಗ ಏನಿದೆ ಆ ರಸ್ತೆಯ ಬದಿಯಲ್ಲಿ ರಾಜಾಂಗಣದ ಪ್ರವೇಶ ದ್ವಾರದ ಎದುರು ಭಾಗದಲ್ಲಿ ಆ ಮಂಟಪವನ್ನು ಕಲ್ಲಿನ ಮಂಟಪವನ್ನು ಇಟ್ಟರು ಈಗಲೂ ಕೂಡ ಆ ಕಲ್ಲಿನ ಮಂಟಪದಲ್ಲಿ ಒಂದು ಮುಖ್ಯಪ್ರಾಣ ಇದೆ ಆ ಮುಖ್ಯಪ್ರಾಣನ ಬಾಲದಲ್ಲೂ ಗಂಟೆ ಇದೆ ಅದು ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಮುಖ್ಯ ಪ್ರಾಣ ಹೀಗೆ ಸರೋವರದಲ್ಲಿ ಒಂದು ಕೃಷ್ಣ ಮಠದ ತೀರ್ಥ ಮಂಟಪದಲ್ಲಿ ನಾವು ಬಲಭಾಗ ಎಡಭಾಗಕ್ಕೆ ನಮಗೆ ಬರುವಂತೆ ಕೃಷ್ಣನಿಗೆ ದರ್ಶನ ಮಾಡಬೇಕಾದ್ರೆ ನಮ್ಮ ಎಡಭಾಗದ ತೀರ್ಥ ಮಂಟಪದ ಕಲ್ಲಿನ ಮೇಲೆ ಕಂಬದ ಮೇಲೆ ಒಂದು ಎರಡು ಅನಂತರದಲ್ಲಿ ಗರ್ಭಗುಡಿಯಿಂದ ಹೊರಗೆ ಬರಬೇಕಾದ್ರೆ ಎದುರುಗಡೆ ಕಲ್ಲಿನ ಮೇಲೆ ಒಂದು ಮೂರು ಸಿಂಹಾಸನದಿಂದ ಹೊರಗೆ ಬರಬೇಕಾದರೆ ಕಲ್ಲಿನ ಮೇಲೆ ಒಂದು ನಾಲ್ಕು ಆನಂತರದಲ್ಲಿ ಏನು ಕನಕರ ಮಂಟಪ ಇದ್ದ ಜಾಗ ಏನಿದೆ ಅಲ್ಲಿದ್ದಂಥ ಒಂದು ಐದು ಆನಂತರ ಭೋಜನ ಶಾಲೆಯ ಒಳಗಡೆ ಇರುವಂಥ ಆರು ಈಗ ಆರು ಮುಖ್ಯಪ್ರಾಣ ದೇವರನ್ನ ಕೃಷ್ಣ ಮಠದ ಒಳಗಡೆನೆ ಪ್ರತಿಷ್ಠೆ ಮಾಡಿದರು ವ್ಯಾಸರಾಜರು ಕೃಷ್ಣನ ಮುಂಭಾಗದಲ್ಲಿ ಬಲಭಾಗದಲ್ಲಿ ಕೃಷ್ಣ ಕನಕ ಕಿಂಡಿಯನ್ನು ನೋಡ್ತೀವಿ ಕೃಷ್ಣ ಮಠದ ಮುಂಭಾಗದಲ್ಲಿ ಒಳಗಡೆ ಹೋದ ನಂತರದಲ್ಲಿ ಅದರ ಬಲಭಾಗದಲ್ಲಿ ಬಲಭಾಗದಲ್ಲಿ ಪ್ರತಿಷ್ಠಿತವಾದ ಮುಖ್ಯಪ್ರಾಣ ಏನಿದ್ದಾನೆ ಅದು ವಾದಿರಾಜರಿಂದ ಪ್ರತಿಷ್ಠಿತ ಆ ಮುಖ್ಯಪ್ರಾಣನಿಗೆ ಎದುರಾಗಿ ಏನು ಗರುಡ ದೇವರಿದೆ ಅದು ವಾದಿರಾಜರಿಂದ ಪ್ರತಿಷ್ಠಿತ ಆ ಗುರುಡ ಮತ್ತು ಮುಖ್ಯಪ್ರಾಣರನ್ನ ವಾದಿರಾಜರು ಅಯೋಧ್ಯೆಯಿಂದ ತಂದಿದ್ದರು ಆ ಪ್ರಾಣ ಅಲ್ಲ ಅದಲ್ಲದೆ ಆ ಮುಖ್ಯಪ್ರಾಣ ಅಲ್ಲದೆ ಆರು ಪ್ರಾಣನ ವಿಗ್ರಹಗಳನ್ನ ವ್ಯಾಸರಾಜರು ತಾವು ಉಡುಪಿಗೆ ಆಗಮಿಸಿದಾಗ ಕೃಷ್ಣನ ಪೂಜೆಯನ್ನ ಅಲ್ಲಿ ಕೃಷ್ಣನಿಗೆ ವಿಶೇಷವಾಗಿ ಆರಾಧನೆಗಳನ್ನು ಮಾಡಿದ ಸಂದರ್ಭದಲ್ಲಿ ಆರು ಮುಖ್ಯ ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಿದರು ಆ ನಂತರ ಅಲ್ಲಿ ಕೃಷ್ಣ ಎಲ್ಲಾ ಪರಿಸರವನ್ನು ಮುಗಿಸ್ಕೊಂಡು ಮತ್ತೆ ಅಂಬಲಪಾಡಿ ದೇವಸ್ಥಾನ ಜನಾರ್ದನ ದೇವಸ್ಥಾನ ಮೊದಲಿತ್ತಲ್ಲಿ ವಿಶೇಷವಾಗಿ ಆ ಜನಾರ್ದನ ದೇವಸ್ಥಾನಕ್ಕೆ ಹೋಗಿ ಜನಾರ್ದನ ದರ್ಶನ ಮಾಡಿದಾಗ ಅಲ್ಲೊಂದು ಮುಖ್ಯ ಪ್ರಾಣ ದೇವರ ಪ್ರತಿಷ್ಠೆಯನ್ನ ಮಾಡಿದ್ರು ಅದು ಇದೆ ಹಂಗೆ ಅಲ್ಲಿಂದ ಮುಂದುವರ್ಕೊಂಡು ಬಂದ್ರು ಹಾಗೆ ಮಾರ್ಗದಲ್ಲಿ ಬಂದಾಗ ಮುಂದೆ ಇನ್ನೊಂದು ದೇವಸ್ಥಾನದಲ್ಲಿ ಹನುಮಂತರ ದೇವರ ಪ್ರತಿಷ್ಠೆಯನ್ನ ಆದಿರ ಇವರು ವ್ಯಾಸರಾಜರು ಮಾಡ್ತಾರೆ ಹೀಗೆ ಕೃಷ್ಣ ಮಠದ ಒಳಭಾಗದಲ್ಲಿ ಆರು ಮುಖ್ಯ ದೇವರನ್ನ ವ್ಯಾಸರಾಜ ಪ್ರತಿಷ್ಠಿತವಾದ ಮುಖ್ಯ ದೇವರನ್ನ ನಾವು ನೋಡ್ಬೋದು ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಮುಖ್ಯ ದೇವರು ಅನ್ನೋದಕ್ಕೆ ಏನು ಪ್ರಮಾಣ ಇದು ಅಂದ್ರೆ ವ್ಯಾಸರಾಜರು ಎಲ್ಲ ಕಡೆಗಳಲ್ಲೂ ಕಂಬಗಳಲ್ಲಿ ಮಾಡೋದು ಒಂದು ಎರಡನೆಯದ್ದು ಬಾಲದಲ್ಲಿ ಗಂಟೆಯನ್ನ ಇಟ್ಟಿರುತ್ತಾರೆ ಇದು ವ್ಯಾಸರಾಜರಿಂದ ಪ್ರತಿಷ್ಠಿತ ಅನ್ನೋದಕ್ಕೆ ಪ್ರಧಾನವಾದ ಸೂಚಕ ಆದ್ರಿಂದ ಎಲ್ಲ ನಾನು ಹೇಳಿದ ಎಲ್ಲ ಆರೂ ದೇವರಲ್ಲಿ ಬಲಭಾಗ ಅದರ ಬಾಲದಲ್ಲಿ ಗಂಟೆ ಇರೋದನ್ನ ತಾವು ಕಾಣಿಸಬಹುದು ನೋಡಬಹುದು ಅಲ್ಲ ಅನ್ನೋದಕ್ಕೆ ಏನು ಪ್ರಮಾಣ ಇಲ್ಲ ಹೌದು ಅನ್ನೋದಕ್ಕೆ ಇಷ್ಟು ಪುರಾವೆಗಳನ್ನ ನಾನು ತಿಳಿಸಿದ್ದೇನೆ ಆದ್ರಿಂದ ಅನಂತರದಲ್ಲಿ ಮತ್ತೆ ನೀವು ಅನೇಕ ಕಂಬಗಳನ್ನು ತೆಗೆದು ಹಾಕಿದ್ದಾರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅದರ ಜೊತೆಗೆ ಕಂಬಗಳನ್ನು ಪ್ರಾಣ ದೇವರು ಮಾಯ ಆಗಿರ್ಬೋದು ಅಷ್ಟೇನೆ ಆದ್ರಿಂದ ಇನ್ನೂ ಅಲ್ಲಿರುವ ದೇವಸ್ಥಾನಗಳು ಏನಿದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಹುಡುಕಿದ್ರೆ ಖಂಡಿತವಾಗಲು ಅನೇಕ ಮುಖ್ಯಪ್ರಾಣಗಳು ವ್ಯಾಸರಾದರಿಂದ ಪ್ರತಿಷ್ಠಿತವಾದ್ದು ನಮ್ಮ ಕಣ್ಣಿಗೆ ಗೋಚರವಾಗುತ್ತವೆ ಅನಂತದಯ ಅಲ್ಲಿ ಚಂದ್ರಮೌಳೀಶ್ವರ ಅನಂತೇಶ್ವರ ದೇವಸ್ಥಾನ ಇದೆ ಅನಂತೇಶ್ವರ ದೇವಸ್ಥಾನದಲ್ಲಿ ಮುಖ್ಯ ದೇವರ ವಿಗ್ರಹ ಎಲ್ಲಿದೆ ಅಂತ ವಿಶೇಷವಾಗಿ ಮತ್ತೆ ಅನ್ವೇಷಣೆಯನ್ನು ಮಾಡಬೇಕು ವ್ಯಾಸರಾಜರು ಹೋದಂತ ಕಾಲದಲ್ಲಿ ವಾದಿರಾಜರು ಇದ್ದ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ವಾದಿರಾಜರಿಗೆ ಆ ದೇವಸ್ಥಾನದ ವತಿಯಿಂದ ವಿರೋಧ ಇತ್ತು ಅಂತ ಕೊಲ್ಲು ಬೇಗ ಕಳ್ಳರ ಶ್ರೀ ನಲ್ಲ ಮಧ್ವಾವಲ್ಲಭ ಕೊಲ್ಲದಿದ್ದರೆ ನಿಲ್ಲಲವರು ಕಲಿಯುಗದ ಕಳ್ಳರು ಅಂತ ವಾದರಾದರು ಆ ಕಾಲದ ಘಟನೆಯನ್ನ ಬಿಂಬಿಸುವಂತೆ ಪದ್ಯ ಬರಿತಾರವರು ಆದ್ರಿಂದ ಅಲ್ಲಿಗೆ ವಿಶೇಷವಾಗಿ ವ್ಯಾಸರಾಜರು ದಯಮಾಡಿಸೋದಕ್ಕೆ ಆಯಿತೋ ಇಲ್ಲೋ ಗೊತ್ತಿಲ್ಲ ಆದ್ರಿಂದ ಅಲ್ಲಿ ಮುಖ್ಯಪ್ರಾಣದೇವರ ಪ್ರತಿಷ್ಠೆಗೆ ಅವಕಾಶವಾಗಿಲ್ಲ ಅಂತ ಭಾವಿಸಬಹುದು ಇನ್ನು ಮುಂದೆ ಇದೆ ಮುಂದಿನ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿದೆ ಅಂತ ಮತ್ತೊಮ್ಮೆ ಅವುಗಳನ್ನ ಖಚಿತ ಮಾಡಿ ಹೇಳ್ತೇನೆ ಹೀಗೆ ವ್ಯಾಸರಾಜರು ಏಳ್ನೂರು ಮೂವತ್ತೆರಡು ಏನು ಮುಖ್ಯಪ್ರಾಣ ದೇವರುಗಳನ್ನ ಪ್ರತಿಷ್ಠೆ ಮಾಡಿದ್ರು ನಾಗಮಂಗಲ ಇರ್ಬೋದು ಕೆಳಂದೂರು ಇರ್ಬೋದು ನಮ್ಮ ಊರು ಎರಗಂಬಳ್ಳಿ ಇರ್ಬೋದು ಅಲ್ಲೆಲ್ಲ ಕಡೆ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಆ ವಿಗ್ರಹಗಳನ್ನು ನೋಡ್ಕೊಂಡು ಬಂದೆ ಜೊತೆಗೆ ಆ ಕಾಲದಲ್ಲಿ ಆ ಮುಖ್ಯ ದೇವರ ಅನುಕೂಲವಾಗಬೇಕು ಅಲ್ಲಿ ಅದಕ್ಕೆ ಸ್ನಾನಕ್ಕೆ ಅವಕ್ಕೆ ನೀರಾಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಕಟ್ಟೆಗಳನ್ನು ಕಟ್ಟಿದ್ದಾರೆ ಕೆರೆಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಇರುವಂತ ಹೆಸರುಗಳನ್ನು ಲಕ್ಷ್ಮೀ ಲಕ್ಷ್ಮೀವರ ತೀರ್ಥ ಅಂತಿದೆ ಅವ ಅಂದ್ರ ಲಕ್ಷ್ಮೀಶನ ಕಟ್ಟೆ ಅಂತಲೇ ಇವತ್ತಿಗೂ ಕೂಡ ಕರಿತಾರ ನಮ್ಮೂರಿನ ಆ ಕಟ್ಟೆ ಅಂತ ಆದ್ರೆ ಅಲ್ಲಿ ಒಳಗೆ ನೀರು ಇಲ್ಲ ಏನೂ ಇಲ್ಲ ಕೆಸರೂ ಇಲ್ಲ ಈಗ ಬಾಳ ಹೋಗಿದೆ ಎಲ್ಲ ಅದು ಆದ್ರಿಂದ ಅಲ್ಲೊಂದು ಸರೋವರ ಇತ್ತು ಅಂತಲೇ ಗೊತ್ತಾಗಲ್ಲ ಅದು ಹನುಮಂತ ದೇವರ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ವ್ಯಾಸರಾಜರು ಕಟ್ಟಿಸಿದ್ದದು ಆ ಕಾಲದಲ್ಲಿ ಲಕ್ಷ್ಮೀಶನ್ ಕಟ್ಟೆ ಅಂತ ಈಗಲೂ ಕೂಡ ಹೆಸರು ಹಾಗೇ ಇದೆ ಬೋರ್ಡ್ ಇದೆ ಅಲ್ಲಿ ಅದು ವ್ಯಾಸರಾಜನ ಮಠದಲ್ಲಿ ಮತ್ತೆ ಶ್ರೀಪಾದರಾಜನ ಮಠದಲ್ಲಿ ಬಂದಂತ ಇಬ್ರು ಯತಿಗಳ ಹೆಸರು ಅದೇ ಇದೆ ಅಲ್ಲಿ ಈ ಅನೇಕ ಈ ಬೆಂಗಳೂರಿನ ಒಳಗಡೆ ಎಷ್ಟು ವ್ಯಾಸರಾಜದಿಂದ ಪ್ರತಿಷ್ಠಿತವಾಗಿರ್ತಕ್ಕಂಥ ಮುಖ್ಯಪ್ರಾಣ ದೇವರುಗಳಿದೆ ಈಗ ನಾನು ವಾಸವಾಗಿರುವ ಮನೆಯ ಪೂರ್ಣ ಪ್ರಜ್ಞಾ ನಗರದಲ್ಲೇ ಪೂರ್ಣ ನಗರದಲ್ಲಿ ವ್ಯಾಸರಾಜದಿಂದ ಪ್ರತಿಷ್ಠಿತವಾದ ಮುಖ್ಯ ಪ್ರಾಣ ದೇವರು ಕಲ್ಲಿನ ಮೇಲೆ ಬಾಲವನ್ನು ಪಡೆದುಕೊಂಡು ಬಾಲದಲ್ಲಿ ಗಂಟೆಯನ್ನಿಟ್ಕೊಂಡಿರೋ ಮುಖ್ಯಪ್ರಾಣ ದೇವರು ಈಗಲೂ ಇದೆ ಪೂಜೆ ಆಗ್ತಾ ಇದೆ ಮತ್ತೊಂದು ಇಲ್ಲೇ ಉತ್ತರಹಳ್ಳಿಯಲ್ಲಿ ನಾನಿರೋದು ಆ ಉತ್ತರಹಳ್ಳಿಯಲ್ಲಿ ಇರತಕ್ಕಂಥ ಮುಖ್ಯಪ್ರಾಣ ಮೂ ಎರಡು ಮೂರು ಮುಖ್ಯಪ್ರಾಣ ಒಂದೇ ಸ್ಥಳದಲ್ಲಿದೆ ಅದರಲ್ಲಿ ಒಂದು ಮತ್ತೆ ಕಂಬದ ಮೇಲೆ ಬಾಲದಲ್ಲಿ ಗಂಟೆಯನ್ನು ಹೊತ್ತುಕೊಂಡ ಮುಖ್ಯಪ್ರಾಣ ಇರೋದನ್ನ ನೋಡ್ಬೋದು ವಸಂತಪುರ ಭಾರಿ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಶ್ರೀನಿವಾಸ ದೇವರ ದೇವಸ್ಥಾನ ಅದರ ಪಕ್ಕದಲ್ಲಿರತಕ್ಕಂಥ ಅದರ ಒಳಗಡೆನೇ ದೇವಸ್ಥಾನದ ಒಳಗಿರತಕ್ಕಂಥ ಮುಖ್ಯ ಪ್ರಾಣ ದೊಡ್ಡ ಮುಖ್ಯಪ್ರಾಣ ವಿಗ್ರಹ ಆ ವಿಗ್ರಹದ ಬಾಲದಲ್ಲೂ ಗಂಟೆ ಇದೆ ಇದನ್ನು ಗಮನಿಸಬಹುದು ಹೀಗೆ ಅನೇಕ ಕಡೆಗಳಲ್ಲಿ ಹೋದು ಹೋದಲೆಲ್ಲ ತಿರುಪತಿಯ ದೇವಸ್ಥಾನಗಳ ಒಳಗಡೆ ನೋಡಿದೆ ನಾನು ತಿರುಪತಿಯ ದೇವಸ್ಥಾನಗಳನ್ನು ಪೂರ್ಣವಾಗಿ ಒಂದ್ಸರಿ ಯೋಚನೆ ಮಾಡಿಕೊಂಡು ನಿಧಾನವಾಗಿ ನೀವು ಆ ಕಂಬಗಳನ್ನೆಲ್ಲ ನೋಡಬೇಕು ಮುಖ್ಯಪ್ರಾಣಗಳನ್ನು ಅಲ್ಲಿ ಮುಖ್ಯಪ್ರಾಣರು ಅನೇಕ ಮುಖ್ಯಪ್ರಾಣಗಳು ಕಾಣ್ತವೆ ತಿರುಪತಿ ಬೆಟ್ಟದ ಕೆಳಗಡೆ ಇದೆ ಮುಖ್ಯಪ್ರಾಣನನ್ನು ಪ್ರತಿಷ್ಠೆ ಮಾಡಿದ್ದಾರೆ ವ್ಯಾಸರಾದರುಗಳು ವ್ಯಾಸರಾದರು ಆದ್ದರಿಂದ ವ್ಯಾಸರಾಜರು ವಿಶೇಷವಾಗಿ ಮುಖ್ಯಪ್ರಾಣ ದೇವರ ಪ್ರತಿಷ್ಠೆಯನ್ನು ಮಾಡಿ ಆ ಮುಖ್ಯ ಪ್ರಾಣದೇವರ ವಿಶೇಷವಾದ ಸಾನ್ನಿಧ್ಯ ಇರುವಂಥ ಒಂದು ಮುಖ್ಯ ಪ್ರಾಣದೇವರನ್ನ ಪ್ರತಿಮೆಯನ್ನು ಕೂಡ ತಮ್ಮ ಮಠದ ಒಳಗಡೆ ಅವರು ಮಾಡಿಕೊಟ್ಟಿದ್ದಾರೆ ಅಂತ ಇವತ್ತಿಗೂ ಕೂಡ ಪರಂಪರೆಯಲ್ಲಿ ಬಂದ ಯತಿಗಳು ಇದು ವ್ಯಾಸರಾಜರಿಂದ ಏಳ್ನೂರು ಮೂವತ್ತೆರಡು ಮುಖ್ಯ ಪ್ರಾಣದೇವರ ಸನ್ನಿಧಾನವನ್ನು ಪಡೆದ ಮುಖ್ಯಪ್ರಾಣ ಅಂತ ಒಂದು ಮುಖ್ಯಪ್ರಾಣವನ್ನ ವಿಶೇಷವಾಗಿ ತೋರಿಸ್ತಾರೆ ಅದರ ಬಾಲದಲ್ಲೂ ಗಂಟೆ ಇದೆ ಆ ನಂತರದಲ್ಲಿ ಮತ್ತೊಂದು ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಮುಖ್ಯಪ್ರಾಣ ಅದನ್ನೂ ಪೂಜೆ ಕಾಲದಲ್ಲಿ ಪಕ್ಕದಲ್ಲಿ ಇಟ್ಟು ತೋರಿಸ್ತಾನೆ ಅದನ್ನು ಕೂಡ ವಿಶೇಷವಾಗಿ ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಮುಖ್ಯಪ್ರಾಣ ದೇವರ ಯಾದೃಶಿ ಭಾವನಾ ಎತ್ತರ ಸಿದ್ಧಿರ್ಭವತಿ ತಾದೃಶಿ ಅದರಿಂದ ಅವರವರ ಭಾವನೆಗಳಿಗೆ ಅನುಗುಣವಾಗಿ ಮುಖ್ಯಪ್ರಾಣ ಅಲ್ಲಿ ಪೂಜೆಯನ್ನು ಮಾಡಿದ್ರೆ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ ಆದ್ದರಿಂದ ಅನೇಕ ಊರುಗಳಲ್ಲಿ ಏಳ್ನೂರು ಮೂವತ್ತೆರಡರಲ್ಲಿ ಎಷ್ಟು ಗುರ್ಸಿದಾರೋ ಗೊತ್ತಿಲ್ಲ ಸಿಡಿಗಳಲ್ಲಿ ಎಷ್ಟಿದೆಯೋ ಅವುಗಳನ್ನೆಲ್ಲ ಏಳ್ನೂರು ಮೂವತ್ತೆರಡು ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ ಅವುಗಳ ಬಗ್ಗೆ ಹೆಚ್ಚಿನ ವಿಚಾರವನ್ನು ಮಾಡ್ಬೋದು ಅಂತಹ ವ್ಯಾಸರಾಜರ ಈ ನಾನ್ನೂರ ಎಂಬತ್ತೈದನೆಯ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಏನು ವಿಶ್ವ ವ್ಯಾಸರಾಜ ವೇದಿಕೆ ಏನಿದೆ ಅದರ ವತಿಯಿಂದ ಅನೇಕರು ನಾಗು ಶ್ರೀನಿವಾಸ್ ಮೊದಲಾದವರು ಅವರ ಅನೇಕ ಬಳಗದವರು ವಿಶೇಷವಾದ ಮುತುವರ್ಜಿಯನ್ನು ವಹಿಸಿಕೊಂಡು ವ್ಯಾಸರಾಜರ ಈ ಅದ್ಭುತವಾದ ಕಾರ್ಯಗಳನ್ನು ಎಲ್ಲ ಕಡೆ ಈಗಲೂ ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಆ ಮುಖ್ಯ ಪ್ರಾಣದೇವರು ರಾಮದೇವರು ಕೃಷ್ಣದೇವರು ಗೋಪಾಲಕೃಷ್ಣ ದೇವರು ಶ್ರೀರಾಮದೇವರು ಎಲ್ಲ ದೇವರುಗಳು ಅವರಿಗೆ ಅನುಗ್ರಹವನ್ನು ಮಾಡಲಿ ಇದನ್ನು ಗಮನಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಆ ಮುಖ್ಯ ಪ್ರಾಣದೇವರು ಮತ್ತು ಶ್ರೀರಾಮದೇವರ ಅನುಗ್ರಹ ಕೃಪೆ ಆಗಲಿ ಅಂತ ನಮಗೂ ವಿಶೇಷವಾಗಿ ಆ ಮುಖ್ಯಪ್ರಾಣದೇವರು ಕೃಷ್ಣದೇವರು ವೇದವ್ಯಾಸ ದೇವರು ರಾಮದೇವರು ಹೈಗ್ರೀವ ದೇವರು ಲಕ್ಷ್ಮೀ ನರಸಿಂಹದೇವರು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಕುಸುಮಗಳನ್ನ ಹನುಮದ ಅಂತರ್ಗತ ಭಾರತೀಯ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಶ್ರೀರಾಮಚಂದ್ರನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಹರೈ ನಮಃ ಶ್ರೀ ಕೃಷ್ಣಾರ್ಥ